ಹಾಗಾದ್ರೆ ನಾವು ಓಕೆ ನಾವು ಇವತ್ತಿನ ಮೀಟಿಂಗ್ ನಾವು ಶುರು ಮಾಡೋಣ. ಸೊ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವರು ನಮ್ದಲ್ಲು ನಮ್ಮ ರಕ್ಷಕರು ನಮ್ಮ ಒಡನೆಗಿದಂತ ಯೇಸು ಕ್ರಿಸ್ತ ನಮ್ದಲ್ಲು ವಂದನೆಗಳನ್ನ ಸಲ್ಲಿಸಲಾಗಿದ್ದೀನಿ. ಸೊ ದೇವರ ಒಂದು ಕೃಪೆಯಿಂದ ಆತನ ಒಂದು ಆಶೀರ್ವಾದದಿಂದ ಈ ದಿನ ಕೂಡ ನಾವು ಎಷ್ಟೋ ರೀತಿಯಲ್ಲಿ ಅನೇಕ ಒಂದು ಇದನ್ನ ನಾವು ಮಾಡಬೇಕಾದ್ರೂ ಕೂಡ ನಮ್ಗೆ ಆಗಿಲ್ಲ. ಆದ್ರೆ ಈ ಒಂದು ಪಾಠನ ಇವತ್ತು ತೋಣಕ್ಕೆ ದೇವರ ಒಂದು ಕೃಪೆ ಕೊಟ್ಟಿದ್ದಾರೆ, ತಂದೆಯ ದೇವರಿಗೆ ತುಂಬಾ ಕೃಪೆ ಕೊಟ್ಟಿದ್ದೀವಿ. ಅಯ್ಯ, ಇವತ್ತಿನ ಒಂದು ಮೀಟಿಂಗ್ ನಾವು ಆರಂಭ ಮಾಡೋಣ. ಅದನ್ನ ಆರಂಭ ಮಾಡುವಾಗ ನಾವೊಂದು ಪ್ರಾರ್ಥನೆ ಮಾಡಿ ನಾವು ಆರಂಭ ಮಾಡೋಣ. ಸೊ ದಯವಿಟ್ಟು ತಮ್ಮ ಫೋನ್ಗಳನ್ನ ನೀವೇನ್ ಮಾಡಿ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಬೈಬಲ್ ಓದೋದಂತ ಸಹೋದರಿ ಸಹೋದರಿಗಳು ಮಾತ್ರ ಏನ್ ಮಾಡ್ಲಿ, ಅದನ್ನ ಇದ್ ಮಾಡ್ಕೊಳ್ಳಿ. ನಮ್ಮ ಮಧ್ಯದಂತ ರವಿ ಬ್ರದರ್ ಅನ್ನ ಪ್ರಾರ್ಥನೆ ನಡೆಸ್ಕೋಬೇಕು ಅಂತ ಕೇಳ್ಕೊತೀನಿ. ರವಿ ಬ್ರದರ್, ಒಂದು ಪ್ರೇ ಮಾಡಕ್ ಆಗ್ತದ? ಬ್ರದರ್ ಮಾಡ್ತೀನಿ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು, ವಿಮೋಚಕನು ಆಗಿರುವಂತ ಕರ್ತನೇ, ನಿನಗೆ ಸ್ತೋತ್ರಪ್ಪ ತಂದೆಯೇ. ಉದಯ ಕಾಲದಿಂದಲೂ ಅಪ್ಪ ನಮ್ಮೆಲ್ಲರನ್ನು ಕೂಡ ದೇವ್ರೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ನಿಮ್ಮ ಕೃಪೆ ತೋರಿಸಿ, ನಿಮ್ಮ ಕರುಣೆ ತೋರಿಸಿ ದೇವ್ರೆ ಈ ದಿವಸ ಸಂಜೆ ವೇಳೆಗಾಗಿಯೂ ಅಪ್ಪ ನೀನು ಕೊಟ್ಟ ಈ ದಿವಸದ ಒಂದು ಅಪ್ಪ ಒಂದು ವಾಕ್ಯ ಭಾಗಕ್ಕಾಗಿ ನಾವು ಪ್ರಾರ್ಥಿಸ್ತೇನೆ ದೇವ್ರೆ. ಕರ್ತನೆ ಅಪ್ಪ ನಿನ್ನ ಸಹೋದರರನ್ನು ಕೂಡ ದೇವ್ರ ಆಶೀರ್ವದಿಸು ಅಪ್ಪ. ಎಲ್ಲಾ ವಾಕ್ಯಗಳು ಅಪ್ಪ, ಎಲ್ಲಾ ನಿನ್ನ ಮಾತುಗಳು ದೇವ್ರೆ ನಿನ್ನ ಅಪ್ಪ ಸಹೋದರ ಬಾಯಿಂದ ಅಪ್ಪ ಹೊರಡಲ್ಪಡಲಿ ದೇವ್ರೆ. ಏಕೆಂದ್ರೆ ಸ್ವಾಮಿ ಅಪ್ಪ ನೀವು ನನ್ನಲ್ಲಿಯೂ ಅಪ್ಪ ನಾವು ನಾನು ನಿಮ್ಮಲ್ಲಿ ನೆಲೆಗೊಂಡಿರುವುದಾದರೆ ಅಪ್ಪ ನೀವು ಏನು ಬೇಕಾದರೂ ಅಪ್ಪ ಕೇಳಿಕೊಳ್ಳಿರಿ ಎಂಬುದಾಗಿ ಹೇಳಿದೆಯೇ ಸ್ವಾಮಿ. ಕರ್ತನೆ ಅಪ್ಪ ಈ ದಿನಕ್ಕಾಗಿ ಸಮಯಕ್ಕಾಗಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಪ್ರತಿಯೊಬ್ಬರು ಅಪ್ಪ ವಾಕ್ಯ ಕೇಳಲಿಕ್ಕೆ ಕೂಡಿ ಬರುವಂತೆಲ್ಲ ನಿನ್ನ ಸಹೋದರಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ಎಲ್ಲರೂ ಕೂಡ ಆಸಕ್ತಿಯಿಂದ ನಿನ್ನ ವಾಕ್ಯಗಳನ್ನು ಕೇಳಿ ನಿನ್ನ ವಾಕ್ಯದಂತೆ ನಾವೆಲ್ಲರೂ ನಡೆದುಕೊಳ್ಳುವಂತೆ ಅಪ್ಪ ನಮ್ಮೆಲ್ಲರನ್ನು ಕರ್ತನೆ ನೀನು ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ ದೇವರೇ. ಅಪ್ಪ ನಿನ್ನ ಮಧ್ಯದಲ್ಲಿ ಅಪ್ಪ ನೀನು ತಂದೆಯಾಗಿ ಅಪ್ಪ ನೀನು ಚಲಿಸ್ಬೇಕಾಗಿ ವಾಕ್ಯವಾಗಿ ಚಲಿಸ್ಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ದೇವರೇ. ಕೇಳಿದಂತೆಲ್ಲ ವಾಕ್ಯಗಳನ್ನು ಕೂಡ ನಾವು ಬಹಳ ಆಸಕ್ತಿಯಿಂದ ಅಪ್ಪ ನಿನ್ನ ವಾಕ್ಯದಂತೆ ನಡೆಯುವಂತೆ ನಮ್ಮನ್ನು ಬಲಪಡಿಸು ತಂದೆ ನೀನು ನಡೆಸಿ ಎಂಬುದಾಗಿ ಅಪ್ಪ ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ನಮ್ಮ ಕರ್ತನು ರಕ್ಷಕನು ಅಪ್ಪ ನಮ್ಮೆಲ್ಲರ ವಿಮೋಚಕನ ಆಗಿರುವಂತ ಅಪ್ಪ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೆನ್. ಓಕೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ದೇವ್ರ ನಮ್ದಲು ನಮ್ದಲು ಒಂದನೇ ಸಲ್ಲಿಸ್ತಾ ಇದ್ದೀನಿ. ಸೊ ದೇವರೊಂದು ಪ್ರೀತಿಯಿಂದ ಆತನ ಒಂದು ಕೃಪೆಯಿಂದ ಏನ್ರಿ ಅನೇಕ ಒಂದು ಸತಿ ನಾವು ಇವತ್ತು ಮಾಡಂತ ಒಂದು ಪಾಠ ಕ್ಯಾನ್ಸಲ್ ಆಗಿದ್ರು ಸರಿ, ದೇವ್ರ ನಮ್ಗೆ ಏನ್ ಮಾಡಿದ್ರೆ ಮಾಡ್ಕೊಟ್ಟಿದ್ದಾರೆ ಆತನ ಒಂದು ಪಾಠನ ಇವತ್ತು ನಾವು ಹಂಚ್ಕೊಳಕ್ಕೆ. ಅದರಿಂದ ನೋಡ್ಬೇಕಾದ್ರೆ ಇವತ್ತು ಒಂದು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರಂತ ಒಂದು ಪಾಠ ಅಂದ್ರೆ ಏನಕ್ಕಪ್ಪ ಇದು ಒಂದು ಪಾಠ ಅಂತ ನೋಡ್ಬೇಕಾದ್ರೆ ಬೈಬಲ್ ಏನಂತ ಅನೇಕ ಪ್ರಾಫೆಸಿಗಳಲ್ಲಿ ಒಂದು ಮುಖ್ಯವಾಗಿರಂತ ಏನ್ರಿ ಒಂದು ಪ್ರವಾದನೆ ಮಾತು ಏನಾಗಿದೆ ಅದಾಗಿದೆ ಅಂದ್ರ ಸರಿ ನೋಡ್ಬೇಕಾದ್ರೆ ಏನ್ರಿ ಏನಪ್ಪ ಅದು ಪ್ರವಾದನೆ ಮಾತು ಅದನ್ನ ನೋಡೋದು ಅಂತ ನೋಡೋದಂತಂದ್ರೆ ಏನ್ರಿ ನಾವು ನೋಡಂತ ಒಂದು ಪ್ರವಾದನೆ ಮಾತು ಯಾವ್ದಲ್ಲಪ್ಪ ಇದೆ ಅಂತ ನೋಡೋದಂದ್ರೆ ದಾನಿಯಲ್ ಬರೆದಂತ ಒಂದು ಗ್ರಂಥದಲ್ಲಿ ಇರೋಂತ ಒಂದು ಮುಖ್ಯವಾದ ಒಂದು ಪ್ರಾಫೆಸಿ ನಾವ್ ಏನ್ ಮಾಡೋಣ ನಾವು ಇವತ್ತು ನಾವು ನೋಡೋಣ ಅದರ. ಸೊ ನೋಡ್ಬೇಕಾದ್ರೆ ನಾವೇನ್ ಮಾಡೋಣ ಅಂದ್ರೆ ನಮ್ಮ ಒಂದು ಬೈಬಲ್ಗಳನ್ನ ದಾನಿಯಲ್ ಪುಸ್ತಕಕ್ಕೆ ನಾವೇನ್ ಮಾಡೋಣ ನಾವು ತೆಗೆಯೋಣ ಅದರ. ಸರಿಗೆ ದಾನಿಯಲ್ ಪುಸ್ತಕದಲ್ಲಿ ಅದರ ಅಲ್ಲಿ ಬಂದಿರತ್ತ ಒಂದು ಪ್ರವಾದನೆ ಮಾತು ನಾವೇನ್ ಮಾಡೋಣ ನಾವು ಅದನ್ನ ನಾವು ನೋಡೋಣ ಅದರ. ಸದ್ಯ ನೋಡ್ಬೇಕಾದ್ರೆ ಏನಪ್ಪ ಇದು ದಾನಿಯಲ್ ಪುಸ್ತಕದಲ್ಲಿ ಯಾವ ಪ್ರವಾದನೆ ಮಾತು ನೋಡೋಣ ಅಂತ ನೋಡ್ಬೇಕಾದ್ರೆ ಏನ್ರಿ ದಾನಿಯಲ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ನೋಡ್ಬೇಕಾದ್ರೆ ಅನೇಕ ಒಂದು ದರ್ಶನಗಳನ್ನ ದೇವ್ರ ಏನ್ ಮಾಡ್ತಾರೆ ಅವ್ರಿಗೆ ನೋಡಿಸ್ತಾರೆ ಅದರ. ಸೊ ನೋಡ್ಬೇಕಾದ್ರೆ ಅನೇಕ ದರ್ಶನಗಳಲ್ಲಿ ದೇವರು ನಡೆಯಂತ ಒಂದು ಅನೇಕ ಒಂದು ಕೆಲಸಗಳನ್ನು ಫ್ಯೂಚರ್ ಅಲ್ಲಿ ಅವರು ದೇವರ ಒಂದು ಯೋಜನೆಯಲ್ಲಿ ಇರತಕ್ಕಂತೆ ಅವ್ರು ಮಾಡುವಂತ ಅನೇಕ ಕೆಲಸಗಳನ್ನ ಏನ್ ಮಾಡ್ತಾರೆ ದಾನಿಯಲ್ಗೆ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ಫುಲ್ ಡೀಟೇಲ್ ಆಗಿ ಕೊಡ್ತಾರೆ. ಸೊ ಇದೇ ರೀತಿ ನೋಡ್ಬೇಕಾದ್ರೆ ನಾವು ಆಲ್ರೆಡಿ ದಾನಿಯಲ್ ಎರಡನೇ ಅಧ್ಯಾಯ ಮತ್ತೆ ಏಳನೇ ಅಧ್ಯಾಯ ನಡುವಂತ ಅನೇಕ ದರ್ಶನಗಳನ್ನ ಏನ್ ಮಾಡಿದೀವಿ ನಾವು ಗಮನಿಸಿದೀರಿ ಓದಿದ್ದೀರಿ
ಇವತ್ತೇನ್ ಮಾಡೋಣಂತಂದ್ರೆ ದಾನಿಯಲ್ ಒಂಬತ್ತನೇ ಅಧ್ಯಾಯದಲ್ಲಿ ನಡೆಯುವಂತ ಒಂದು ಕಾರ್ಯದ ಬಗ್ಗೆ ನಾವೇನ್ ಮಾಡೋಣ ನೋಡೋಣ. ಅಂದ್ರೆ ಅಸಲು ನೋಡ್ಬೇಕಾದ್ರೆ ದಾನಿಯಲ್ಗೆ ಏನ್ ಮಾಡ್ತಾ ಅಂದ್ರೆ ದಾನಿಯಲ್ ಒಂಬತ್ತನೇ ಅಧ್ಯಾಯದಲ್ಲಿ ಒಂದು ಮುಖ್ಯವಾಗಿರುವಂತ ಕಾರ್ಯನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಂದ್ರೆ ಸಹ ಯಾರ ಬಗ್ಗೆ ಅಪ್ಪ ಹೇಳ್ತಾರೆ ದಾನಿಯಲ್ ಒಂಬತ್ತನೇ ಅಧ್ಯಾಯದಲ್ಲಿ ಅಂತ ನೋಡಿದ್ರೆ ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್, ಅಂದ್ರೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಏನ್ ನಡೀತದೆ, ಅವ್ರ ಮೊದಲನೇ ಬರುವಿಕೆಗೆ ಯಾವಾಗ ಬರ್ತಾರೆ, ಆ ಮೊದಲನೇ ಬರುವಿಕೆಗೆ ಬರ್ಬೇಕಾದ್ರೆ ಏನೆಲ್ಲ ಕೆಲಸಗಳು ಮಾಡ್ತಾರೆ ಈ ಒಂದು ಪ್ರೊಫೆಸಿ ಬಂದ್ಬಿಟ್ಟು ಏನ್ರಿ ಡ್ಯಾನಿಯಲ್ ನೈನ್ ಚಾಪ್ಟರ್ ಮಾತ್ರ ನಮ್ಗೆ ಏನಾಗಿರುತ್ತ ನಮ್ಗೆ ಕೊಟ್ಟಿರೋದು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಬ್ಯಾಕ್ ಗ್ರೌಂಡ್ ಅಂತ ನಾವೇನ್ ಮಾಡೋಣ ಕೆಲವೊಂದು ಪಾಯಿಂಟ್ಸ್ಗಳನ್ನ ತಿಳ್ಕೊಳೋಣ. ಅದರ ಯಾಕಂದ್ರೆ ಡ್ಯಾನಿಯಲ್ ನೈನ್ ಚಾಪ್ಟರ್ ಅಲ್ಲಿ ಅನೇಕ ಮಾತುಗಳನ್ನ ದೇವರು ಏನ್ ಮಾಡ್ತಾರೆ ಗಬ್ರಿಯಲ್ ಮುಖಾಂತರ ದಾನಿಯಲ್ಗೆ ಹೇಳ್ತಾರೆ. ಸೊ ದಾನಿಯಲ್ಗೆ ಹೇಳ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಏನಾಯ್ತು, ಯಾಕಾಗೆ ಈ ಮಾತನ್ನ ಹೇಳ್ತಾರೆ ಅಂತ ಮಾಡೋಣ. ಕೆಲವೊಂದು ಏನಪ್ಪಾ ಅದು ಬ್ಯಾಕ್ ಗ್ರೌಂಡ್ ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ದಾನಿಯಲ್ ಎಂಟನೇ ಅಧ್ಯಾಯದಲ್ಲಿ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ದಾನಿಯಲ್ಗೆ ಒಂದು ದರ್ಶನ ನೋಡಿಸ್ತಾರೆ. ಏನಪ್ಪಾ ದರ್ಶನ ನೋಡಿಸ್ತಾರೆ ಅಂತಂದ್ರೆ ವಿಷನ್ ಅಂತಾರೆ, ಟಗೋರು ಮತ್ತೆ ಹೋತದ ಒಂದು ದರ್ಶನ ಏನ್ ಮಾಡ್ತಾರೆ, ಒಂದು ದರ್ಶನ ನೋಡಿಸ್ತಾರೆ. ಆ ದರ್ಶನ ನೋಡಿಸಿದ್ಮೇಲೆ ದಾನಿಯಲ್ಗೆ ಒಂಬತ್ತನೇ ಅಧ್ಯಾಯದಲ್ಲಿ ಏನ್ ಮಾಡ್ದವ ಈ ಒಂದು ವಿವರಣೆಗಳನ್ನ ಏನ್ ಮಾಡೋದು ದಾನಿಯಲ್ಗೆ ಗಬ್ರಿಯಲ್ ಮುಖಾಂತರ ದೇವ್ ಮಾಡಿಸೋದು. ಸೊ ಅಂದರೆ ದಾನಿಯಲ್ ಎಂಟನೇ ಅಧ್ಯಾಯದಲ್ಲಿ ಏನ್ ನೋಡಿದ್ರು ಅಂತ ಕೆಲವೊಂದು ವಚನಗಳನ್ನ ಓದೋಣ. ದಾನಿಯಲ್ ಎಂಟನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದನೇ ವಚನ ನಿರ್ಮಲಿಸಿಟ್ಟು ಓದ್ತೀರಾ? ಓದ್ತೀನಿ ಬ್ರದರ್. ಒಂದು ಚಿಕ್ಕ ಕೊಂಬು ಮೊಳೆತು ಬಹುದೊಡ್ಡದಾಗಿ ಬೆಳೆದು ತೆಂಕರಲ್ಲಿ ಮೂಡಲಲ್ಲಿಯೂ ಅಂದ ಚಂದವಾದ ದೇಶಗಳಲ್ಲಿಯೂ ಪ್ರಬಲವಾಯಿತು. ಅದು ನಕ್ಷತ್ರ ಗಣದ ಮೇಲೆ ಕೈ ಮಾಡುವಷ್ಟು ಹೆಚ್ಚಿ ಆ ಗಣದ ಕೆಲವು ನಕ್ಷತ್ರಗಳನ್ನು ನೆಲಕ್ಕೆ ಕೆಡವಿ ತಳ್ಳಿಬಿಟ್ಟಿತು. ಇದಲ್ಲದೆ ಆ ಗಣದ ಅಧಿಪತಿಯನ್ನು ಎದುರಿಸುವಷ್ಟು ಉಬ್ಬಿಕೊಂಡು ನಿತ್ಯ ಹೋಮವನ್ನು ಆತನಲ್ಲಿ ಸಲ್ಲದಂತೆ ಮಾಡಿ ಆತನ ಪವಿತ್ರ ಸ್ಥಾನವನ್ನು ಕೆಡವಿ ನಿತ್ಯ ಹೋಮವನ್ನು ಅಡಗಿಸುವುದಕ್ಕೆ ನೀಚತನದಿಂದ ಒಂದು ಸೈನ್ಯವನ್ನಿಳಿಸಿ ಸತ್ಯಧರ್ಮವನ್ನು ನೆಲಕ್ಕೆ ದೊಬ್ಬಿ ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ವೃದ್ಧಿಗೆ ಬಂತು. ಆಗ ಒಬ್ಬ ದೇವದೂತನು ಹೇಳ್ತಾನಂದ್ರೆ ನಿತ್ಯ ಹೋಮವನ್ನು ನೀಗಿಸಿ ಸತ್ಯನ ನೆಲಕ್ಕೆ ದಬ್ಬಿ ಏನ್ ಮಾಡ್ತಾನೆ ತುಳಿದಾಡ್ತು ಅಂತ ಏನ್ ಮಾಡ್ತಾರೆ ಅಂತಲ್ಲಿ ಒಂದು ಕಾರ್ಯನ ಹೇಳ್ತಾರೆ. ಅಂದ್ರೆ ಅದೇ ನೋಡ್ಬೇಕಾದ್ರೆ ದೇವರ ಪಕ್ಕಕ್ಕೆ ಬರುವಂತ ಒಂದು ಹಿಂಸೆಗಳು ನಕ್ಷತ್ರ ಗಣವನ್ನು ಕೆಳತೊಂಡು ನೀಚತನದಿಂದ ಒಂದು ಸೈನ್ಯ ಏನ್ ಮಾಡ್ತಂತಲ್ಲಿ ಅಲ್ಲಿ ಏರ್ಪಡಿಸ್ತು ಅದು ವಿರುದ್ಧವಾಗಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಮಾತನ್ನ ಹೇಳ್ತಾರ. ಆಮೇಲೆ ನೆಕ್ಸ್ಟ್ ಮುಂದೆ ತೋರಿಸ್ತು ನಂಗೆ. ಆಗ ಒಬ್ಬ ದೇವದೂತನು ಮಾತನಾಡುವುದನ್ನು ಕೇಳಿದೆನು. ಮಾತನಾಡುವವನನ್ನು ಮತ್ತೊಬ್ಬ ದೇವದೂತನು ಸಂಬೋಧಿಸಿ ನಿತ್ಯ ಹೋಮವನ್ನು ನಿಲ್ಲಿಸುವುದು ಭಯಂಕರವಾದ ದೇವ ದ್ರೋಹ ಮಾಡುವುದು, ಪವಿತ್ರಾಲಯವನ್ನು ದೇವ ಭಕ್ತಗಣವನ್ನು ತುಳಿಯುವುದು ಎಂಬ ಕನಸಿನ ಕಾರ್ಯಗಳು ಎಷ್ಟು ಕಾಲ ನಡೆಯುವುದು ಎಂದು ಪ್ರಶ್ನೆ ಮಾಡಲು ಅವನು ಇವನಿಗೆ ಉದಯಾಸ್ತಮಗಳ 2300 ನಡೆಯುವುದು, ಅನಂತರ ಪವಿತ್ರಾಲಯಕ್ಕೆ ಪುನಃ ನ್ಯಾಯ ಸ್ಥಾಪನೆಯಾಗುವುದು ಎಂದು ಹೇಳಿದನು. ಹೇಳಿದ್ರೆ ನಿತ್ಯ ಹೋಮವನ್ನು ನೀಗಿಸಿ ಅಂದ್ರೆ ಪವಿತ್ರಾಲಯವನ್ನು ಹಾಳು ಮಾಡಿ ಎಂದ್ರೆ ಆ ನೀಚತನದಿಂದ ಒಂದು ಸೈನ್ಯನ ಎಬ್ಬಿಸೋದು ಇದು ಎಷ್ಟು ಒಂದು ಕಾಲದವರೆಗೆ ಇರ್ತದೆ ಅಂತ ಏನ್ ಮಾಡ್ತಾರೆ ದಾನಿಯಲು ಏನ್ ಮಾಡ್ತಾರೆ ಈ ದರ್ಶನ ನೋಡ್ತಾರೆ. ಈ ದರ್ಶನ ನೋಡಿಸ್ಬೇಕಾದ್ರೆ ಅಲ್ಲಿ ಏನ್ ನೋಡ್ತಾ ಅಂದ್ರೆ ನೀಚತನದಿಂದ ಒಂದು ಸೈನ್ಯ ಬಂದು ಸತ್ಯಾರ್ಥಗಳಲ್ಲಿ ಏನ್ ಮಾಡೋದು ಅಲ್ಲೇ ಕೆಟ್ಟು ದಬ್ಬಿ ತರ ಒಂದು ಧ್ವಂಸ ಮಾಡೋದು ಅಸತ್ಯಕ್ಕೆ ಬೆಲೆ ಕೊಡೋದು ನಿತ್ಯ ಹೋಮವನ್ನ ಏನ್ ಮಾಡೋದು ನೀಗಿಸೋದು ದ್ರೋಹವಾದಂತ ಒಂದು ಕಾರ್ಯಗಳನ್ನ ಮಾಡೋದು ಅಂತ ಹೇಳ್ಬೇಕ್ರೆ ದಾನಿಯಲ್ ನೋಡ್ಬಿಟ್ಟು ಏನ್ ಮಾಡುದು ತುಂಬಾ ಅತ್ಯಾಶ್ಚರ್ಯ ಬಂದ್ಬಿಡ್ತಾರೆ. ಅಯ್ಯೋ ದೇವ್ರೆ ಈ ಒಂದು ಕಾರ್ಯಗಳು ಎಷ್ಟು ದಿನದವರೆಗೂ ಇರ್ತಾರೆ ದೇವ್ರೆ ಅಂತ ಕೇಳ್ಬೇಕ್ರೆ ಅವಾಗ ದೇವ್ರ ಏನ್ ಹೇಳ್ತಾರೆ ಅಂದ್ರೆ 2300 ಇರುವುದು ಬರ. ಸೊ ಉದಯಸ್ತಮಾನಗಳು ಎಷ್ಟು ದಿವಸ ಇರ್ತಾರೆ ಅಂತಂದ್ರೆ 2300 ಅದಾಗಿ ಇಮ್ಮಲ್ಲಿ ಏನಾಗ್ತಾರೆ ಪವಿತ್ರಾಲಯ ಏನಂತಂತಲ್ಲಿ ಅಲ್ಲಿ ಶುದ್ಧ ಆಗ್ತದೆ ಅಂತ ಹೇಳ್ತಾರೆ. ಅದರ ಹಸರು ನೋಡ್ಬೇಕ್ರೆ ದಾನಿಯಲ್ಗೆ ಇದು ಕೇಳ್ಬಿಟ್ಟೆ ಅಂತಂದ್ರೆ ಮನ್ಸಿಗೆ ಒಂಥರ ತುಂಬಾ ಬೇಜಾರಾಗ್ಬಿಡ್ತಾರೆ. ಅದನ್ನ ಅದು ನೋಡಿ 14ನೇ ವಚನ ನೋಡಿ ಅವ್ರು ಏನ್ ಹೇಳ್ತಾರೆ 14 ಕಾಲವು ನಡೆಯುವುದು ಒಂದು ಪ್ರಶ್ನೆ ಮಾಡಲು ಅವನು ಅವನಿಗೆ ಉದಯಾಸ್ತಮಗಳ 2300 ನಡೆಯುವುದು, ಅನಂತರ ಪವಿತ್ರಾಲಯವು ಪುನಃ ನ್ಯಾಯ ಸ್ಥಾಪನೆಯಾಗುವುದು ಎಂದು ಹೇಳಿದನು. ಅಲ್ಲಿದೆ ಎಷ್ಟು ಸಮಯ ಇದೆ ಅಂತ ನೋಡ್ತಾ ಇದ್ರೆ 2300 ಏನಂತಾರೆ ಸಮಯ ಇದೆ.
ಅದಕ್ಕೆ ಈ ದರ್ಶನ ನೋಡಿಸಿದ ಮೇಲೆ ಏನ್ ಮಾಡ್ತಾರೆ ದಾನಿಯಲ್ ಹೋಗ್ಬಿಟ್ಟು ದೇವರು ಒಂದು ಪ್ರಭಾದಲ್ಲಿರಂತ ಅನೇಕ ಒಂದು ಗ್ರಂಥಗಳನ್ನ ಮಾಡ್ತಾರೆ ಅಲ್ಲಿ ಅಲ್ಲಿ ಹೋದ ಧ್ಯಾನ ಮಾಡಕ್ಕೆ ಶುರು ಮಾಡ್ತಾರೆ. ಹಿಂಗೆ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಏನ್ರಿ ಅಲ್ಲಿ ಅವ್ರಿಗೆ ಏನಪ್ಪ ಒಂದು ಮುಖ್ಯವಾಗಿರಂತ ಒಂದು ದರ್ಶನ ಒಂದು ಪ್ರೊಫಸಿ ಅವ್ರಿಗೆ ಸಿಗ್ತದೆ ಅಂತಂದ್ರೆ ದಾನಿಯಲ್ ಒಂದು ಗ್ರಂಥದಲ್ಲಿ ಬರಂತ ಇನ್ನೊಂದು ಪ್ರಾಫಸಿ ಏನಾಗ್ತಾರೆ ಅವ್ರಿಗೆ ಅವ್ರಿಗೆ ಸಿಗ್ತಾರೆ ಅಂದ್ರೆ ಯೆರೆಮೀಯ ಮುಖಾಂತರ ಬರೆದಂತ ಒಂದು ಪ್ರಾಫಸಿ ಏನ್ ಮಾಡ್ತಾರೆ ಓದ್ತಾರೆ. ಸೊ ಅದಕ್ಕೆ ನೋಡ್ಬೇಕ್ರೆ ನಮ್ಗೆ ಇದು ಬ್ಯಾಕ್ ಗ್ರೌಂಡ್ ಚೆನ್ನಾಗ್ ಗೊತ್ತು. ಇಸ್ರೇಲ್ ಜನಗಳು ಅದರ ಅವ್ರ ದೇವ್ರ ಬಗ್ಗೆ ತಪ್ಪು ಮಾಡಿದಾಗ ಏನ್ ಮಾಡ್ತಾರೆ ಬಾಬಿಲೋನ್ಗೆ ಸೆರೆ ಕಟ್ತಾರೆ. ಬಾಬಿಲೋನ್ ನಲ್ಲಿ ಈಗ ದಾನಿಯಲ್ ಸೆರೆಯಲ್ಲಿ ಇರ್ಬೇಕಾದ್ರೆ ಈ ಒಂದು ದಾನಿಯಲ್ಲಿ ಎಂಟನೇ ಅಧ್ಯಾಯದ ದರ್ಶನ ಮಾಡೋದು ಅವ್ರಿಗೆ ಅವ್ರಿಗೆ ನೋಡ್ಸೋದು ಅದ್ರ ಹಾಗೆ ದಾನಿಯಲ್ಲಿ ಎಂಟನೇ ಅಧ್ಯಾಯ ಒಂದೇ ವಚನದ ಓದ್ಬೇಕಾದ್ರೆ ಹೇಳ್ತಾರೆ ಬೆಲ್ಶಸ್ಸರನ ಮೂರನೇ ವರ್ಷದ ಆಳ್ವಿಕೆಯಲ್ಲಿ ನನಗೇನಾಯ್ತು ಒಂದು ದರ್ಶನ ಬಂತು ಅಂತ ಏನ್ ಮಾಡ್ತಾರೆ ಹೇಳ್ತಾ ಅಂದ್ರೆ ಬಾಬಿಲೋನ್ ಆಳ್ವಿಕೆ ಇನ್ನೂ ನಡೀತಾ ಇದೆ. ಆ ನಡೀತಾ ಇರ್ಬೇಕಾದ್ರೆ ಅದಾಗಂತ ವಿಚಾರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವನಾ. ಸೊ ಅದಕ್ಕೆ ದೇವರು ದಾನಿಯಲ್ಗೆ ಏನ್ ಹೇಳ್ತಾರೆ ಈ ದರ್ಶನ ಹೊಡಿಸ್ಬೇಕಾದ್ರೆ ಇಸ್ರೇಲ್ ದೇವರು ಸೆರೆಯಲ್ಲಿದ್ರು. ಎಲ್ಲಿದ್ರು ಸೆರೆಯಲ್ಲಿ ಅಂತಂದ್ರೆ ಬಾಬಿಲೋನ್ ಅಲ್ಲಿ ಇದ್ರು. ಅಂದ್ರೆ ಬಾಬಿಲೋನ್ ನಲ್ಲಿ ಏನಕ್ಕೆ ಸೆರೆಗೆ ಹೋದ್ರು ಅಂದ್ರೆ ದೇವ್ರ ಏನ್ ಮಾಡ್ದಾಗ ತಪ್ಪು ಮಾಡಿದಾಗ ಏನಾದ್ರು ಅವ್ರು ಸೆರೆಗೆ ಹೋದ್ರು. ಅದಕ್ಕೆ ಇಸ್ರೇಲ್ ದೇವರು ಬಾಬಿಲೋನ್ಗೆ ಸೆರೆಗೆ ಹೋಗಿದಂತ ವರ್ಷಗಳು ಎಷ್ಟು ಯಾರಾಗ ಗೊತ್ತಿದ್ಯಾ? ಇಸ್ರೇಲ್ ದೇವರು ಬಾಬಿಲೋನ್ಗೆ ಸೆರೆಗೆ ಏನ್ ಮಾಡ್ತಾರೆ ಹೋಗ್ತಾರೆ. ಅದಕ್ಕೆ ಒಂದು ವಚನ ಓದನ ಎಲ್ಲಿ ಅಂತಂದ್ರೆ ಎರಡನೇ ಪೂರ್ವಕಾಲ ವೃತ್ತಾಂತ 36:22 ಓದಿಂತೀನಿ. ಸೆಕೆಂಡ್ ಕ್ರಾನಿಕಲ್ಸ್ 36:22 ಅರಸಿಯ ಅರಸನಾದ ಕೊರೇಶನ ಮೊದಲನೇ ವರ್ಷದಲ್ಲಿ ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೊರೇಶನ ಮನಸ್ಸನ್ನು ಪ್ರೇರೇಪಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗುರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೊರೇಶನೆಂಬ ನನ್ನ ಮಾತನ್ನು ಕೇಳಿರಿ, ಪರಲೋಕ ದೇವರಾದ ಯಹೋವನು ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಒಪ್ಪಿಸಿ ತನಗೋಸ್ಕರ ಯಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಸ್ವದೇಶಕ್ಕೆ ಹೋಗಲಿ, ಅವರ ದೇವರಾದ ಯಹೋವನು ಅವರ ಸಂಗಡ ಇರುವನು ಎಂದು ಪ್ರಕಟಿಸಿದರು. 70 ವರ್ಷದ ಅಂತ್ಯದಲ್ಲಿ ದೇವರೇನ್ ಮಾಡಿದ್ರೆ ಆ ಸೈರಸ್ ಕಿಂಗ್ ಮುಖಾಂತರ ಏನ್ ಮಾಡ್ತಾರೆ ಒಂದು ಪರ್ಮಿಷನ್ ಕೊಡ್ತಾರೆ. ಯಾರೆಲ್ಲ ದೇವ್ರ ಮಕ್ಕಳಿದ್ರು ಆ 70 ವರ್ಷದ ನಂತರ ಅಂತ್ಯದಲ್ಲಿ ನೀವು ಹೋಗೇ ಮಾಡಿ ದೇವರ ಆಲಯನ ಕಟ್ರಿ. ಯಾಕೆ ಅಂತಂದ್ರೆ ಈ ಬಾಬಿಲೋನ್ ಒಂದು ಕೋಟೆ ಎಷ್ಟು ಭದ್ರವಾಗಿರೋ ಕೋಟೆ ಅಂದ್ರೆ ಅದನ್ನ ಒಳಗಡೆ ನುಗ್ಗಿ ಆ ರಾಜ್ಯನ ಧ್ವಂಸ ಮಾಡಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ಆದ್ರೆ ಈ ಒಂದು ಸೈರಸ್ ರಾಜ ಅದನ್ನ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತಾರೆ ಈ ದೇವ್ ಕೃಪೆ ಇದ್ರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದ್ ನೋಡ್ಬೇಕಾದ್ರೆ ದಾನಿಯಲ್ಲು ಏನ್ರಿ ಇರಂತ ಕಾಲದಲ್ಲಿ ಅವತ್ತು ರಾತ್ರಿ ಏನಂತ ಬರ್ತಾರೆ ವಾಕ್ಯ ಮನೆ ಮನೆ ತೈಕೈಲ್ ಉಪಾರ್ಸಿಂಗ್ ಅದರ ಆ ದಿನನೇ ರಾಜ್ಯ ಏನಾಯ್ತಂತೆ ಅಲ್ಲಿ ನಾಶ ಆಗೋಯ್ತು. ಅದಕ್ಕೆ ಸೈರಸ್ ರಾಜ ಓಡೆ ಹೋದ್ರೆ ದಾನಿಯಲ್ ಗೋಡೆಗೆ ಬರ್ತದೆ ಅಂತ ಒಂದು ಮಾತು ಏನ್ ಮಾಡ್ತಾರೆ ಅದ ಅರ್ಥ ಹೇಳ್ತಾರೆ. ಅದಕ್ಕೆ ಸೈರಸ್ ಸಂತೋಷ ಪಟ್ಬಿಡ್ತಾರೆ ದೇವ್ರ ನನ್ ಬಗ್ಗೆ ಬೈಬಲ್ ಏನ್ ಮಾಡಿದ್ರೆ ಪ್ರವಾದ ಹೇಳಿದ್ರೆ ಅಂದ್ರೆ ಇದೆಲ್ಲ ನೆರವೇರ್ತಾರೆ ದೇವ್ರ ಮಾತು ಅಂತ ಅಂದ್ಬಿಟ್ಟು ದೇವ್ರಿಗೆ ಒಂದು ಮಹತ್ವ ಕೊಡೋ ರೀತಿಯಲ್ಲಿ ದೇವರ ಒಂದು ಆಲಯದಂತ ಒಂದು ಪಾತ್ರೆಗಳಲ್ಲಿ ಪಾನ ಮಾಡಿದಂತ ಒಂದು ಬೆಳೆಸರ್ಗೆ ಶಿಕ್ಷೆ ಕೊಟ್ಟು ಏನ್ ಮಾಡ್ತಾರೆ ಅದೇ ದೇವರ ಒಂದು ಆಲಯನ ಫಸ್ಟ್ ದೇವಿಟ್ಟು ನೀವ್ ಏನ್ ಮಾಡಿ ಒಂದು ಕಟ್ಟಿ ಅಂತ ಪರ್ಮಿಷನ್ ಕೊಡ್ತಾರೆ. ಅದಕ್ಕೆ ದಾನಿಯಲ್ಲ ಇವೆಲ್ಲ ಏನಾಗಿರ್ತಾರೆ ಇವೆಲ್ಲ ಓದಿರ್ತಾರೆ. ಅಂದ್ರೆ ಅದಕ್ಕೆ ನೋಡ್ಬೇಕಂದ್ರೆ ದೇವ್ರ ವಾಪಸ್ ಏನ್ ಮಾಡಿದಾರೆ ಹೇಳಿದ್ದಾರೆ ಅಂದ್ರೆ ಏನಾಗಬೇಕಿದ್ದು ಇದು ನೆರವೇರ್ಬೇಕು ಅಂತಂದ್ರ ಹೀಗೆ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ನೆಕ್ಸ್ಟ್ ದಾನಿ ಅಂದ್ಬಿಟ್ಟು ಇದೇ ಮಾತ್ರ ಯೆರೆಮೀಯ ಮುಖಾಂತರ ಏನ್ ಮಾಡ್ತಾರೆ ಅವರು ಅವ್ರು ಬರೆದಿಟ್ಟಿರಂತ ಒಂದು ಪ್ರಾಫಸಿ ಏನ್ ಮಾಡ್ತಾರಲ್ಲಿ ಅದೇ ಓದ್ ತಿಳ್ಕೊಂತಾರೆ. ಅದ್ರ ಅದನ್ನ ಓದಿ ಇಕ್ಕಿ ನೋಡೋಣ ಅಂತ ಇವಾಗ ದಾನಿಯಲ್ಲು 9:2 ಇಂದ ಹೇಳಿದೆ 5ನೇ ದಾನಿಯಲ್ 9:2-5 ಮೊದಲನೆಯ ವರ್ಷದಲ್ಲಿ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮು ಹಾಳು ಬಿದ್ದಿರಬೇಕಾದ ಪೂರ್ಣ ಕಾಲದ ವರ್ಷಗಳ ಸಂಖ್ಯೆ 70 ತಿಳಿದು ಉಪವಾಸವಿದ್ದು ಗೋಣಿ ತಟ್ಟು ಸುತ್ತಿ ಅವ್ನು ಯೆರೆಮೀಯ ಒಂದು ಪ್ರಾಫಸಿ ಮುಖಾಂತರ ಏನ್ ತಿಳ್ಕೊಂಡ್ರು ದೇವ್ರ ಬಂದ್ಬಿಟ್ಟು ಇಸ್ರೇಲ್ ಜನಗಳಿಗೆ ಸೆರೆಗಳು ಕೊಟ್ಟಿರಂತ ವರ್ಷಗಳು ಎಷ್ಟು ಅಂತ ತಿಳ್ಕೊಂಡ್ರು 70 ಅಂತ ತಿಳಿದುಕೊಂಡು ಇಮ್ಮಿಡಿಯೇಟ್ ಆಗಿ ಗೋಣಿ ಬಟ್ಟೆ ಹಾಕೊಂಡು ಏನ್ ಮಾಡ್ತಾರೆ ದಾನಿಯೇಲಲ್ಲಿ
ಅಲ್ಲಿ ಪ್ರೇಯರ್ ಮಾಡಕ್ಕೆ ಶುರು ಮಾಡ್ತಾರೆ. ಯಾಕಪ್ಪ ದಾನಿಯಲ್ಲ ಇತ ಪ್ರೇಯರ್ ಮಾಡಕ್ಕೆ ಶುರು ಮಾಡಿದ್ರು ಅಂತಂದ್ರೆ, ದಾನಿಯಲ್ಲಿಗೆ ಏನಾಗೋಯ್ತು ಅಂದ್ರೆ, 70 ವರ್ಷ ತೀರ್ತಲ್ಲ, 70 ವರ್ಷ ತೀರ್ಮೇಲೆ ಆಲಯ ಕಟ್ಟಕ್ ಹೋಗ್ಬೇಕಲ್ಲ ಅಂದ್ರೆ ಇಸ್ರೇಲ್ಗಳಿಗೆ ಏನಾಗಬೇಕು, ಅಲ್ಲಿ ಬಿಡುಗಡೆ ಆಗ್ಬೇಕು, ಇಸ್ರೇಲ್ಗೆ ಸ್ವಾತಂತ್ರ್ಯ ಸಿಗ್ಬೇಕು ಅಂತ ಏನ್ ಮಾಡ್ತಾರೆ, ಒಂದು ನಿರೀಕ್ಷೆ ಇರ್ತದೆ. ಆದ್ರೆ ಈ ಒಂದು ಪ್ರಾಫಸಿ ಪ್ರಕಾರ ಏನಾಗಲ್ಲ, ಅಲ್ಲಿ ನೆರವೇರೋದಿಲ್ಲ. ಓಹೋ ದೇವರಂಗರು ಏನ್ ಮಾಡ್ತಾ ಇದಾರೆ, ಯೆರೆಮೀಯಾ ಹೇಳಿದ್ದ 70 ವರ್ಷಗಳ ನಂತರ ದೇವರು ಇನ್ನೊಂದು ದಂಡ ಏನ್ ಮಾಡ್ತಾ ಇದಾರೆ, ಇಸ್ರೇಲ್ಗಳಿಗೆ ಕೊಡ್ತಾ ಇದಾರೆ. ಯಾವ್ದಪ್ಪ ಅಂತಂದ್ರೆ, ದಾನಿಯೇಲ್ 8ನೇ ಅಧ್ಯಾಯದಲ್ಲಿ ಬರುವಂತ ಒಂದು ದರ್ಶನ. ಅದು ಎಷ್ಟು ವರ್ಷಗಳು, 2300 ದಿವಸಗಳು ಅಂತಂದ್ರೆ, ಅದು ವರ್ಷಕ್ಕೆ ಕನ್ವರ್ಟ್ ಮಾಡಿದ್ರೆ ಇನ್ನ 6.5 ಇಯರ್ಸ್. ಅಂದ್ರೆ ದೇವ್ರು ಏನ್ ಮಾಡ್ತಾರೆ, ನಾವು ತುಂಬಾ ದ್ರೋಹ ಮಾಡ್ಬಿಟ್ಟಿದ್ರಿ, ತುಂಬಾ ಪಾಪ ಮಾಡ್ಬಿಟ್ಟಿದ್ರಿ ಅಂತಂದ್ಬಿಟ್ಟು ದೇವ್ರು ಅಡಿಷನಲ್ ಆಗಿ ಏನ್ ಮಾಡ್ತಾರೆ, ನಮ್ಗೆ ಇನ್ನೊಂದು 6.5 ಇಯರ್ಸ್ ಪನಿಷ್ಮೆಂಟ್ ಕೊಡ್ತಾರೆ ಅಂತಂದ್ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ದೇವ್ರ ಒಂದು ವಿಷನ್ ನ ಪ್ರಾಫಸಿನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾರೆ, ದೇವತೆ ಏನ್ ಮಾಡ್ತಾರೆ, ಪ್ರೇಯರ್ ಮಾಡಕ್ಕೆ ಶುರು ಮಾಡ್ತಾರೆ. ಅದೇ ನೋಡಿದೀನಿ. ಇವಾಗ ಇನ್ನೊಂದ್ಸತಿ ಓದಿ, ದಾನಿಯೇಲ್ 9ನೇ ಅಧ್ಯಾಯ 3ನೇ ವಚನ ಇಂದ ಹಿಡಿದು 5ನೇ ವಚನ ನಿಧಾನವಾಗಿ ಒಂದೊಂದೇ ಓದ್ಕೊಂಡು ನೀವು ಓದೋಣ ನೋಡೋಣ. ವರ್ಷಗಳ ಸಂಖ್ಯೆ 70 ಎಂದು ತಿಳಿದು ಉಪವಾಸವಿದ್ದು ಗೋಣಿ ತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೆನು. ನನ್ನ ನಿರಂತರ ಯಾಕೆ ಅಂದ್ರೆ, ದೇವ್ರ ಏನ್ ಮಾಡ್ತಾರೆ ನಮ್ಗೆ, ನಮ್ಗೆ ಇನ್ನ ದೇವ್ರ ಇನ್ನೊಂದು ಶಿಕ್ಷೆ ಕೊಡ್ಬೇಡ, ದಯವಿಟ್ಟು ನಮ್ಗೆ ಕೃಪೆ ನೋಡಿಸೋ ಅಂತ ಬಿಟ್ರೆ ತಮ್ಮ ಪಾಪನೆಲ್ಲ ಕನ್ಫೆಸ್ ಮಾಡಕ್ ಶುರು ಮಾಡ್ತಾರೆ ದೇವ್ರ ಹತ್ರ. ಓದಿ ಸರ್ ನೆಕ್ಸ್ಟ್. ನನ್ನ ದೇವರಾದ ಯೆಹೋವನಿಗೆ ಹೀಗೆ ಪಾಪವನ್ನ ಅರಿಕೆ ಮಾಡಿ ಭಿನ್ನವಿಸಿದೆನು. ಓ ಕರ್ತನೆ, ಮಹೋನ್ನತನು ಭಯಂಕರನೂ ಆದ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ನಾವು ಪಾಪಾಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿ ಬಿದ್ದು ನಿನ್ನ ಆಜ್ಞಾವಿಧಿಗಳನ್ನು ತೊರೆದು ನಮ್ಮ ಅರಸರು, ಪ್ರಧಾನರು, ಹಿರಿಯರು, ಸಾಮಾನ್ಯ ಜನರು ಇವರಿಗೆಲ್ಲ ನಿನ್ನ ಹೆಸರಿನ ಮೇಲೆ ನುಡಿದ ನಿನ್ನ ಸೇವಕರಾದ ಪ್ರವಾದಿಗಳ ಕಡೆಗೆ ಕಿವಿಗೊಡಲೇ ಇಲ್ಲ. ಕರ್ತನೆ, ನೀನು ಧರ್ಮ ಸ್ವರೂಪ ಮಾಡಿ ಪ್ರವಾದಿಗಳ ಮಾತೇನ್ ಮಾಡ್ಲಿಲ್ಲ, ಕೇಳಲೇ ಇಲ್ಲ ಅಂತ ಏನ್ ಮಾಡ್ತಾರೆ, ದೇವ್ರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಪ್ರೇಯರ್ ಮಾಡಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಶುರು ಮಾಡ್ತಾರೆ. ಅದರ ಹಿಂಗೆ ಪ್ರೇಯರ್ ಮಾಡ್ತಾ ಇರ್ಬೇಕಾರೆ ಏನಾಗ್ತದೆ ನೋಡಿರ್ತೀನಿ, ವಚನ 20-23. ದೇವ್ರ ಏನ್ ಮಾಡ್ತಾರೆ ಅಂದ್ರೆ, ಪರಲೋಕದಿಂದ ಗಬ್ರಿಯಲ್ನ ಕಳಿಸ್ತಾರೆ. ಏನ್ ಕಳಿಸ್ತಾರೆ ಓದನ, ದಾನಿಯೇಲ್ 9ನೇ ಅಧ್ಯಾಯ 20-23. ನಾನು ಬಾಯಿ ಬಿಟ್ಟು ಬೇಡಿಕೊಂಡು ನನ್ನ ಮತ್ತು ನನ್ನ ಜನರಾದ ಇಸ್ರಾಯೇಲರ ಪಾಪವನ್ನು ಹರಿಕೆ ಮಾಡುತ್ತಾ ನನ್ನ ದೇವರ ಪವಿತ್ರ ಪರ್ವತದ ವಿಷಯವಾಗಿ ನನ್ನ ದೇವರಾದ ಯೆಹೋವನಿಗೆ ಭಿನ್ನವಿಸಿ ಪ್ರಾರ್ಥಿಸುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ರಿಯೇಲನೆಂಬ ಪುರುಷನು ಅರಸರಾಗಿ ಆರಿಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು. ಅದಕ್ಕೆ ಏನ್ ಮಾಡ್ತಾರ ಅವರು, ಏನ್ರೀ ಅಸುರಸುರಾಗಿ ಬಂದು ತುಂಬ ಫಾಸ್ಟ್ ಆಗಿ ಏನ್ ಮಾಡ್ತಾರ ಅವರು, ಅವ್ರು ಬರ್ತಾರೆ ಏನೋ ಮೊದಲು ಕನ್ಸಲ್ಲಿ ದರ್ಶನದಲ್ಲಿ ಕಂಡಂತ ಗಬ್ರಿಯೇಲನು ಏನ್ ಮಾಡ್ತಾರ ಅವ್ರ ಹತ್ರ ಬರ್ತಾರೆ. ಅಂದ್ರೆ ಫಸ್ಟ್ ನೋಡಿದ್ದೇನೋ, ಫಸ್ಟ್ ವಿಷನ್ ಎಕ್ಸ್ಪ್ಲೇನ್ ಮಾಡಿದ್ದು ಗಬ್ರಿಯೇಲೇ, ಅದೇ ಒಂದು ಗಬ್ರಿಯೇಲನು ತಿರ್ಗ ಏನ್ ಮಾಡ್ತಾರೆ ಫಾಸ್ಟ್ ಆಗಿ ಏನ್ ಮಾಡ್ತಾರೆ ಬಂದ್ಬಿಟ್ಟು ದಾನಿಯೇಲ್ ಸಂಗಡ ಈ ತರ ಮಾತಾಡ್ತಾರೆ. ಏನ್ ಮಾತಾಡಿದ್ರು ಮುಂದೆ ಗೊತ್ತಿರ್ತಾರ, ದಾನಿಯೇಲನೆ ನಿನಗೆ ಜ್ಞಾನ ಬೋಧನೆ ಮಾಡುವುದಕ್ಕೆ ಈಗ ಬಂದೆನು. ನಿನ್ನ ಏನ್ ಬಂದಿದೀನಿ ಇವಾಗ ಅಂತ ಹೇಳ್ತಾರೆ ಅಂದ್ರೆ, ಜ್ಞಾನ ಬೋಧನೆ ಮಾಡಕ್ ಬಂದಿದೀನಿ. ಅದೇನು ಕೆಲವೊಂದು ವಿಚಾರಗಳನ್ನ ಕ್ಲಿಯರ್ ಆಗಿ ಅರ್ಥ ಪಡಿಸೋದಕ್ಕೆ ಏನ್ ಮಾಡಿದ್ದೀನಿ ನಾನು ಬಂದಿದೀನಿ ಅಂತ ಹೇಳ್ತಾರೆ. ಏನ್ ವಿಚಾರ ಅದು ಓದಿಷ್ಟ ಮುಂದಕ್ಕೆ. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆ ಆಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯ, ಈ ದೈವೋಕ್ತಿಯನ್ನು ಯೋಚಿಸು, ಈ ದರ್ಶನವನ್ನು ಗ್ರಹಿಸಿಕೋ. ನೋಡ್ರ ಏನ್ ಹೇಳ್ತಾರೆ, ಈ ದೈವೋಕ್ತಿಯನ್ನು ಏನ್ ಮಾಡಿ ಯೋಚಿಸು, ದರ್ಶನವನ್ನು ಗ್ರಹಿಸಿಕೋ ಅಂತ ಹೇಳ್ತಾರೆ. ಅಂದ್ರೆ ಯಾವ ದೈವೋಕ್ತಿ, ಯಾವ ಒಂದು ದರ್ಶನ, ದಾನಿಯೇಲ್ 9ನೇ ಅಧ್ಯಾಯಕ್ಕಿಂತ ಮುಂಚೆ ಇರೋ ದರ್ಶನ ಯಾವುದು ಅಂತಂದ್ರೆ,
ಎಂಟನೇ ಅಧ್ಯಾಯದಲ್ಲಿ ಅಂತ ದರ್ಶನ ಅಂದ್ರೆ ಅದೇ ನೋಡ್ಬೇಕು ಹೇಳ್ತಾರೆ. ನೋಡಪ್ಪ ನೀನ ದರ್ಶನ ನೋಡಿದ್ಯಾ, ನೀನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆ ದೈವೋಕ್ತಿ ಕೇಳು, ಕ್ಲಿಯರ್ ಆಗಿ ದೈವೋಕ್ತಿ ಕೇಳು, ನಾನು ಹೇಳೋದನ್ನ ಕೇಳು. ಇವಾಗ ಆ ದರ್ಶನ ನಾನು ಏನ್ ಮಾಡ್ ಕ್ಲೀನಾಗಿ ನಾವು ಅರ್ಥ ಮಾಡ್ಕೊ ಅಂತ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಇವಾಗ ಆ ದಾನಿಯಲ್ಲಿ ಎಂಟನೇ ಅಧ್ಯಾಯದು ಪ್ರಾಪರ್ ಆಗಿರೋಂತ ಅರ್ಥ ಏನು ಅಂತ ಹೇಳ್ತಾರೆ. ದಾನಿಯಲ್ಲಿ ಏನಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು, 70 ವರ್ಷಗಳ ಸೆರೆ ಮುಗಿದೋಯ್ತು. 70 ವರ್ಷಗಳ ಸೆರೆ ನಂತರ ದೇವ್ರು ಇನ್ನ ಅಡಿಷನಲ್ 2300 ದಿವಸಗಳು ದಂಡನೆ ಕೊಡ್ತಾರೆ. ಇಸ್ರೇಲ್ ಇನ್ನ ತಿರ್ಗಾ ಸೆರೆಲ್ಲೇ ಇರಬೇಕು ಅಂದ್ರೆ ಇನ್ನ 6.5 ವರ್ಷ ಸುಮಾರು ಎಲ್ಲಿರ್ಬೇಕು, ಇಸ್ರೇಲ್ನಲ್ಲೂ ಇಸ್ರೇಲ್ ಜನಗಳು ಬಾಬಿಲೋನಲ್ಲಿ ಏನಾಗಿರ್ಬೇಕು, ಇನ್ನ ಸೆರೆಲ್ ಇರ್ಬೇಕು ಅಂತಂದ್ಬಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನು ಅಂತಂದ್ಬಿಟ್ಟು ಅದರ ಅರ್ಥ ಕ್ಲಿಯರ್ ಆಗಿ ಇವಾಗ ಹೇಳ್ಕೊಳ್ತಾರೆ. ನೋಡಿ ಏನ್ ಹೇಳ್ತಾರೆ ಇವಾಗ, ಇವಾಗ ಇಷ್ಟು ದಾನಿಯಲ್ ಒಂಬತ್ತನೇ ಅಧ್ಯಾಯ 20:4 ಮುಂದಿನ ವಚನ, ನೆಕ್ಸ್ಟ್ ವಚನ ಓದಿ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಮೊದಲು ಏನಾಗಬೇಕು, 70 ವಾರಗಳು ಕಳಿಬೇಕು ಅಂತ ಏನಾಗಿದೆ, ನಿಷ್ಕರ್ಷವಾಗಿದೆ. ಅಂದ್ರೆ ದೇವರು ಹೇಳ್ತದೆ, ನೋಡಪ್ಪ 2300 ದಿವಸಗಳು ಎಲ್ಲವೂ ನಿಮಗಲ್ಲ, ನಿಮ್ಮದ್ ಬಗ್ಗೆ ಏನ್ ಮಾಡಕ್ ಹೋಗ್ಬಿಡಿ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಡಕ್ ಹೋಗ್ಬಿಡಿ, ನೀವು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಇದ್ರಲ್ಲಿ ಮೊದಲು 70 ವಾರಗಳು ಯಾರಿಗ ಮಾತ್ರ ನೇಮಿಸಿದೆ ಅಂತಂದ್ರೆ ನಿಮಗ್ ಮಾತ್ರ ಏನಾಗಿದೆ ನೇಮಿಸಿದೆ ಅಂತ ಹೇಳ್ತಾರೆ. ಹಾಗಾದ್ರೆ 70 ವಾರಗಳಲ್ಲಿ ಎಷ್ಟಾಯ್ತು ಅಂತಂದ್ರೆ 490 ದಿವಸಗಳು. ಅದಕ್ಕೆ ಹೇಳ್ತಾರೆ ಈ ಒಂದು 490 ದಿವಸಗಳು ಮಾತ್ರ ನಿಮಗೆ ಸಂಬಂಧಪಟ್ಟಿದ್ದು. 2300 ದಿವಸಗಳಲ್ಲಿ ಇಷ್ಟು ದಿವಸಗಳು ಮಾತ್ರ ದೇವ್ರು ಯಾರು ಕೊಟ್ಟಿದ್ದಾರೆ, ಇಸ್ರೇಲ್ ನಿಮ್ಗೆ ಕೊಟ್ಟಿದ್ದಾರೆ. ಅದರಿಂದ ಇದನ್ ಮಾತ್ರ ನೀವೇನ್ ಮಾಡಿ, ನೀವು ಆಲೋಚಿಸಿ ಇದನ್ ಮಾತ್ರ ನೀವು ಕನ್ಸಿಡರ್ ಮಾಡಿ ನಾನು ಅಂತ ಏನ್ ಮಾಡ್ತಾರೆ, ದೇವ್ರು ದಾನಿಯಲ್ಗೆ 2300 ದಿವಸಗಳು ಎಲ್ಲ ಆರಂಭ ಆಗ್ತದೆ. ಆ 70 ವಾರಗಳಲ್ಲಿ ಏನಾಗ್ಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನೋಡ್ಬೇಕು ಅದೇನಾಗಿದೆ ಅಂತಂದ್ರೆ, ನಿಮಗೂ ನಿಮ್ಮ ಜನಗೆನ ಇದೆ ಇದು ಏನ್ರೆ ನೇಮಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಇನ್ನೊಂದ್ಸರಿ ಓದನ ನೋಡಿ ಏನ್ ಕೆಲಸಗಳಾಗಬೇಕಂತೆ. 24ನೇ ವಚನ ನಿಧಾನವಾಗಿ ಒಂದೊಂದ್ಸರಿ ಓದನ ಅಂತ 24ನೇ ವಚನದಲ್ಲಿ ಏನೆಲ್ಲ ಹೇಳ್ತಾರೆ ಓದನ ಅಂತ ಓದನ. ಅಧರ್ಮವನ್ನು ಕೊನೆಗಾಣಿಸುವುದು, ಕೊನೆಗಾಣಿಸುವುದು ಪಾಪವನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು. ಸನಾತನ ಧರ್ಮ ಅದರ ಏನ್ರಿ, ನಿತ್ಯ ಧರ್ಮವನ್ನು ಸ್ಥಾಪಿಸುವುದು. ಆಮೇಲೆ ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು. ಕನಸನ್ನು ಪ್ರವಾದಿಯ ಒಂದು ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡೋದು, ಕನ್ಫರ್ಮ್ ಮಾಡೋದು. ಆಮೇಲೆ ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು. ಇವೆಲ್ಲವಾದದ್ದನ್ನು ಅಭಿಷೇಕಿಸುವುದಕ್ಕೂ ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಇವೆಲ್ಲ ನಿರ್ಬಂಧಕ್ಕೆ ಹೇಳ್ತಾ ಇದ್ರೆ, ಮೊದಲು ನಿನಗೂ ನಿನ್ನ ಜನಕ್ಕೆ ಏನ್ ಮಾಡಿದ್ರಂತೆ 70 ವಾರಗಳು ಕಳಿಬೇಕು ಅಂತ ಏನ್ ಮಾಡ್ತಾ ಇದ್ದಾರೆ, ಕ್ಲಿಯರ್ ಹೇಳ್ತಾ ಇದ್ರೆ ಫಸ್ಟ್ 70 ವೀಕ್ಸ್ ಯಾರಿಗಾಗಿ ಅಪಾಯಿಂಟ್ ಮಾಡಿದರೆ ಅಂದ್ರೆ ಇಸ್ರೇಲ್ ಜನಗಳಿಗೆ ಏನಾಗಿದ್ರೆ ಅಪಾಯಿಂಟ್ ಮಾಡಿದ್ರೆ ಈ 70 ವಾರಗಳಲ್ಲಿ ಇಷ್ಟೊಂದು ಈ 6 ಪ್ರವಾದನೆ ಮಾತಿನಬೇಕು ನೆರವೇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವ್ದಿದೆ 70 ವಾರಗಳು, ಎಲ್ಲಿಂದ ಆರಂಭ ಆಯ್ತು, ಎಲ್ಲಿಗೆ ಅಂತ್ಯ ಆಗ್ತದೆ, ಯಾವಾಗ ಬಿಗಿನ್ ಆಗ್ತದೆ, ಯಾವಾಗ ಎಂಡ್ ಆಗ್ತದೆ, ಅದು ನೆಕ್ಸ್ಟ್ ವರ್ಷದಲ್ಲಿ ಕೊಟ್ಟಿದ್ರೆ ಓದನ. 25ನೇ ವಚನ ಓದಿ. ಇದನ್ನು ತಿಳಿದು ಮಂದಟ್ಟು ಮಾಡಿಕೋ, ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವುದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವು ಕಂದಕವು ಇರುವವು. ಆ ಕಾಲವು ಬಹು ಕಷ್ಟಕಾಲ. 62 ವಾರಗಳಾದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು. ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ
ಓಕೆ ಸರ್, ನಿಧಾನ ಒಂದೊಂದೇ ವಚನ ಓದ್ಕೊಂಡು ಹೋಗೋಣ. ಸರಿ ನೋಡ್ಬೇಕ್ರೆ ಅಂತಂದ್ರೆ ಇಲ್ಲಿ ಅಲ್ಲಿ ಒಂದು ಟೈಮ್ ಮಾಡ್ತಾರೆ ಕೊಡ್ತಾರೆ. ಆ ಟೈಮ್ ಎಲ್ಲಿಂದ ಆರಂಭ ಆಗ್ತದೆ ಎಲ್ಲಿಗೆ ಅಂತ್ಯ ಆಗ್ತಾರೆ ಅಂತ ಮಾಡೋದು ಒಂದು ಡೀಟೇಲ್ಸ್ ಏನ್ ಮಾಡೋದು ನಮ್ಗೆ ಅಲ್ಲಿ ಅಲ್ಲಿ ಕೊಟ್ಟವ್ರೆ. ಅದರ ಏನಪ್ಪ ಅದು ಡೀಟೇಲ್ಸ್ ಅಂತಂದ್ರೆ ಯೆರೂಸಲೇಮ್ ಜೀರ್ಣೋದರವಾಗಿ ಏನ್ರೆ ಕಟ್ಟಲ್ಪಡೋದಿಕ್ಕೆ ದೈವೋಕ್ತಿ ಹೊಡೆಯುವಂತ ದಿನದಿಂದಲೂ ಅದರ ಪ್ರಭುವಾಗಿರಂತ ಏನ್ರೆ ಮಸಿಯಾನೋ ಅಭಿಷಿಕ್ತನೋ ಬರುವ ತನಕ ಎಷ್ಟು ವಾರಗಳು ಇರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಏನು 7 ವಾರಗಳು ಅದರ ಆಮೇಲೆ ಅದು ಪುನಃ ಸ್ಥಾಪಿಸಲ್ಪಟ್ಟು ಏನ್ರಿ 62 ವಾರಗಳು ಏನಾಗಿರ್ಬೇಕಂತ ಅಲ್ಲಿ ಅಲ್ಲಿ ಇರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ಅಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲೇನ್ ಮಾಡ್ತಾರೆ ಒಂದು 70 ವೀಕ್ಸ್ ಒಂದು ಪ್ರಾಫಸಿ ಕೊಡ್ತಾರೆ. ಇದನ್ನ ಏನ್ ಮಾಡೋದು ನಾನು ಇವತ್ತು ಸ್ವಲ್ಪ ಕ್ಲೀನ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ ನೋಡ್ರಿ. ಇತ್ತೀನಿ ಅಲ್ಲಿ ಹೇಳ್ತಾರೆ ಯೆರೂಸಲೇಮ್ನ ಕಟ್ಟಿ ಜೀರ್ಣೋದರ ಆಗೋದಿಕ್ಕೆ ದೈವೋಕ್ತಿ ಆಜ್ಞೆ ಪ್ರಮಾಣ ಹೊಡುವ ದಿನದಿಂದ ಎಷ್ಟು ವಾರಗಳು ಹೋಗ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಏನ್ರಿ ಅಲ್ಲಿ 7 ವಾರಗಳು ಆಗ್ಬೇಕು ಅಂದ್ರೆ ಮಸಿಯಾ ಬರೋ ತನಕ ಅಂತಂದ್ರೆ ಹೇಳ್ತಾರೆ. ಅದರ ಅಂದ್ರೆ ಮಸಿಯಾ ಅಂದ್ರೆ ಯಾರು ಅದರ ನಿಮ್ಗೆ ಹೇಳ್ರಿ ಮಸಿಯಾ ಅಂದ್ರೆ ಯಾರು? ಸರಿ, ಇವಾಗ ನಿಮ್ಗೆಲ್ಲರಿಗೂ ಇನ್ನೊಂದು ಪ್ರಶ್ನೆ, ಯೇಸು ಕ್ರಿಸ್ತು ಮಸಿಯಾ ಆಗಿದ್ದು ಯಾವಾಗ ಅಂದ್ರೆ ಅಭಿಷಿಕ್ತನು ಅಂತಂತ ಹೇಳ್ತಾರೆ ಕನ್ನಡದಲ್ಲಿ ಅಭಿಷಿಕ್ತನು ಮಸಿಯಾನು ಯೇಸು ಕ್ರಿಸ್ತ ಆಗಿದ್ದು ಯಾವಾಗ? ಅವರು ದೀಕ್ಷಾಸ್ನಾನ ತೆಗೆದುಕೊಂಡ ದೀಕ್ಷಾಸ್ನಾನ ಕೊಟ್ಮೇಲೆ ಬ್ರದರ್. ವೆರಿ ಗುಡ್. ಅದರ ಯೇಸು ಕ್ರಿಸ್ತು ಹುಟ್ಟಬೇಕಾದ್ರೆ ಏನಾಗಿಲ್ಲ, ಅವ್ರು ಮಸಿಯಾ ಆಗಿಲ್ಲ, ಕ್ರಿಸ್ತನ್ ಆಗಿರ್ಲಿಲ್ಲ. ಅವ್ರು ಇದ್ದಿದ್ದು ಬರೀ ಅವಾಗ ಯೇಸು ಪ್ರಭು ಮಾತ್ರ, ಅದರ ಜೀಸಸ್ ಮಾತ್ರ, ಜೀಸಸ್ ದ ಕ್ರೈಸ್ಟ್, ಯೇಸು ಕ್ರಿಸ್ತನಾಗಿದ್ದು ಯಾವಾಗ ಅಂದ್ರೆ ಅವ್ರು ಯಾವಾಗ ಯೋರ್ದನಡಿಯಲ್ಲಿ ಬ್ಯಾಪ್ಟಿಸಮ್ ತಗೊಂತಾರೋ, ಪವಿತ್ರಾತ್ಮದಿಂದ ದೇವ್ರು ಯಾವಾಗ ಅವ್ರಿಗೆ ಅಭಿಷೇಕ ಮಾಡ್ತಾರೋ ಅವಾಗ ಅವ್ರು ಏನಾಗದಂತಂದ್ರೆ ಅಲ್ಲಿ ನೋಡ್ಬೇಕಾದ್ರೆ ಏನಾಗದಲ್ಲಿ ಅಂದ್ರೆ ಜೀಸಸ್ ದ ಕ್ರೈಸ್ಟ್ ಏನಾಗದಲ್ಲಿ ಅಲ್ಲಾಗದ. ಅದಕ್ಕೆ ಕೆಲವೊಂದು ವಚನ ಓದನ, ಯೋಹಾನ 1:41 ಸುಪ್ರೀಂ ಬ್ರದರ್ ಓದ್ತೀರಾ? ಜಾಯ್ನ್ ಆಗಿದ್ದಾರೆ, ವಾಕ್ಯ ಕೊಟ್ಟರು ಓದ್ತಾರೆ. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದನು. ಮೆಸ್ಸಿಯನು ಅಂದರೆ ಕ್ರಿಸ್ತನು. ಯೇಸು ಅವನನ್ನು ನೋಡಿ ನೀನು ಅಂದ್ರೆ ಮೆಸ್ಸಿಯನು ಅಂದರೆ ಕ್ರಿಸ್ತನು ಎಂದರ್ಥ. ಮೆಸ್ಸಿಯನು ಯಾರು? ಕ್ರಿಸ್ತನು. ಅಭಿಷಿಕ್ತನು ಏನ್ರಿ? ಮೆಸ್ಸಿಯನು ಅಂತ ಅರ್ಥ. ಏನಂದ್ರೆ ಜೀಸಸ್ ಕ್ರೈಸ್ಟ್ ಅಂತ ಅರ್ಥ ಅಲ್ವರ. ಅದಕ್ಕೆ ಇದನ್ನು ವಚನ ಅದರ ಅಪೋಸ್ತಲ ಕೃತ್ಯಗಳು 10:38. ರವಿ ಬ್ರದರ್ ಓದಿ, ನೀವು ಇಲ್ಲ ಸಿಸ್ಟರ್ ಓದ್ಬೋದು. ಅಪೋಸ್ತಲ ಕೃತ್ಯಗಳು 10:38 ವಚನ. ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದುದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವರೆಲ್ಲರೂ ಎಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ವೆರಿ ಗುಡ್ ಸರ್. ಅದರ ಹಾಗಾದ್ರೆ ಏನು ಅಭಿಷೇಕಿಸಿದ್ರು ಅಂತ ಅದರ ಹಾಗಾದ್ರೆ ಅಭಿಷಿಕ್ತನು ಅಂದ್ರೆ ಏನು? ದೇವರು ನಮ್ಮ ಪವಿತ್ರಾತ್ಮನೇ ಮಾಡೋದು ಅಭಿಷೇಕಿಸಿರೋದು. ಕ್ರೈಸ್ಟ್ ಹೇಳ್ತಾರೆ ಅಭಿಷಿಕ್ತನು ಅಥವಾ ಮಸಿಯನು ಅಂತ ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದು. ಅದ್ರ ಹಾಗಾದ್ರೆ ಪ್ರಭು ಆಗಿರಂತ ಅಭಿಷಿಕ್ತನು ಅಥವಾ ಮೆಸ್ಸಿಯನು ಅಂತ ಹೇಳಿದ್ರೆ ಕ್ರೈಸ್ಟ್ ಅದು ಯೇಸು ಕ್ರಿಸ್ತನ ಒಂದು ಬ್ಯಾಪ್ಟಿಸಮ್ ತನಕ ಏನ್ ಮಾಡ್ತಾ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಅದೇ ಈ ವಚನ ಏನ್ ಹೇಳ್ತಾವ್ರೆ? ದಾನಿಯೇಲು 9:25 ವಚನ ಇನ್ನೊಂದ್ಸತಿ ಓದನ. ವಿದ್ಯಾ ಸಿಸ್ಟರ್ ಓದ್ತೀರಾ? ಡ್ಯಾನಿಯಲ್ 9:25 ಮಾತ್ರ ಓದಿ. ಇದನ್ನು ತಿಳಿದು ಮಂದಟ್ಟು ಮಾಡಿಕೋ, ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಈ ಒಂದು ಪ್ರಾಫಸಿಯಲ್ ಫಸ್ಟ್ ಹೇಳೋ ಪಾಯಿಂಟ್ ಅಂದ್ರೆ ಯೆರೂಸಲೇಮ್ ಎಂದ್ರೆ ಕಟ್ಟದಿಕ್ಕೆ ದೈವಕ್ಕೆ ಹೊಡುವ ದಿನದಿಂದ ಅಭಿಷಿಕ್ತನಾಗಿರುವಂತ ಮೆಸ್ಸಿಯ ಬರುವ ತನಕ ಎಷ್ಟು ವಾರಗಳಾಗಬೇಕು?
ಏಳು ವಾರಗಳಾಗಬೇಕು. ಆಮೇಲೆ ಅದು ಕಟ್ಟಲ್ಪಟ್ಟು ಏನ್ರೆ 62 ವಾರಗಳೇನಾಗಿರ್ಬೇಕಂತೆ ನಿಂತ್ಕೋಬೇಕು ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ಮುಂದುವರಿತಾರೆ ವಿಜಯಸ್ಟ್ ಆಗಿ ಮುಂದುವರಿ. ಇವಾಗ ಅದಕ್ಕೆ ಚೌಕವು ಕಂದಕವು ಇರುವವು ಆ ಕಾಲವು ಬಹು ಕಷ್ಟಕಾಲ. 62 ವಾರಗಳು ಕಳೆದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು, ಅವನಿಗೆ ಏನು ಇರದು. ಇಲ್ಲಿ ಹೇಳ್ತಾರೆ 62 ವಾರಗಳಾದ ಮೇಲೆ ಅಭಿಷಿಕ್ತನೇ ಛೇದಿಸಲ್ಪಡುವರು. ಅಂದ್ರೆ ಯೇಸು ಕ್ರಿಸ್ತ ಸಾಯಿನ ಯಾವಾಗ 62 ವಾರಗಳಾದ ಮೇಲೆ ಅಲ್ವರ, ಅಂದ್ರೆ ಏನು 7 ವಾರದಲ್ಲೇ ಅವ್ರು ಇರ್ತಾರೆ, ಆದ್ರೆ 62 ವಾರಗಳಾದ ಮೇಲೆ ಅವ್ರು ಛೇದಿಸಲ್ಪಡ್ತಾರಂತೆ. ನೆಕ್ಸ್ಟ್ ಇಷ್ಟು ಮುಂದುವರಿಸ್ತಾರೆ. ಹಂಗೆ ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು, ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಕೊನೆಗಾಣಿಸುವುದು, ಅಂತ್ಯದವರೆಗೂ ಯುದ್ಧವಾಗುವುದು, ನಿಶ್ಚಿತ ನಾಶನಗಳು ಸಂಭವಿಸುವವು. ಆ ಪ್ರಭು ಒಂದು ವಾರದ ಮಟ್ಟಿಗೆ ಬಹುಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು, ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು, ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತುಕನ್ನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುನ್ಗಿಸುವ ತನಕ ಹಾಳು ಮಾಡುವನು. ಸರ್ ಹೇಳ್ತಾರೆ ಆ ಪ್ರಭು ಒಂದು ವಾರದವರೆಗೆ ಅನೇಕ ಜನರ ಹತ್ರ ಏನ್ ಮಾಡ್ತಾರೆ ಒಡಂಬಡಿಕೆ ಮಾಡ್ಕೊಂತಾರಂತೆ. ಆ ವಾರದ ನಡುವೆ ಏನ್ ಮಾಡ್ತಾರಂತೆ ಅವರು ಅವರು ಛೇದಿಸಲ್ಪಡುವರು ಅಲ್ಲ. ಅದೇನಂತಾರೆ ಅವ್ರು ಏನ್ ಮಾಡ್ತಾರೆ ತನ್ನ ಲೈಫ್ ನ ಸ್ಯಾಕ್ರಿಫೈಸ್ ಆಗಿ ಕೊಡ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ನೋಡಿ ಈ ವಚನ ಓದಿದ್ರೆ ಹೆಂಗಿದೆ ಅಂತಂದ್ರೆ ಫಸ್ಟ್ 7 ವಾರಗಳಾಗ್ತಾರಂತೆ. ಆಮೇಲೆ ಏನ್ರಿ ಯೆರೂಸಲೇಮ್ ಕಟ್ಟದಾಗಿಂದ ಹಿಡ್ದು 62 ವಾರ ಆಗಿದ್ಮೇಲೆ ಮಸೀನ ಹೇಳ್ತಂತಲ್ಲ ವಾರದ ನಡುವೆ ಸಿಲ್ವೆ ಮೇಲೆ ಸಾಯಿಸಲ್ಪಡ್ತಾರೆ ಅಂತ ಹೇಳ್ತಾರೆ. ಯೋಚನೆ ಮಾಡ್ರಿ ಏನ್ರಿ ಆಮೇಲೆ ಆ ಒಂದು ಯೆರೂಸಲೇಮ್ 62 ವಾರದವರ್ಗಿನಾಗಿರ್ತಂತಲ್ಲ ಕಟ್ಟಲ್ಪಟ್ಟಿರ್ತದೆ. ಅದ್ರ ಅದಾಮೇಲೆ ಏನಾಗ್ಬಿಡ್ತಕ್ಕಂತ ಹೇಳ್ತಾರೆ ಅಂದ್ರೆ ನಿನ್ ಕಟ್ಟಿರೋ ಯೆರೂಸಲೇಮ್ ಏನಾಗ್ಬೇಕು ಗೊತ್ತಿರ್ಗ ನಾಶ ಆಗ್ಬಿಡ್ಬೇಕು ಅಂತ ಹೇಳ್ತಾರೆ. ಗಮನಿಸಿದ್ರ ಪಾಯಿಂಟ್ ನೋಡಿ 25ನೇ ವಚನ ಓದಿ ಇನ್ನಿಸುತ್ತಿರ್ತೀನಿ. 25ನೇ ವಚನ ಇನ್ನಿಸ್ ಓದಿಸ್ತಾರ. ಇದನ್ನು ತಿಳಿದು ಮಂದಟ್ಟು ಮಾಡಿಕೋ, ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಇರ್ತಾರೆ ಅಂತೇನಿಲ್ಲ ಇಲ್ಲ. ಅದಕ್ಕೆ ನುಗ್ಗುವ ಪ್ರಭು ಏನ್ ಮಾಡ್ತಾರಂತೆ ನಾಶಗಳಿಂದ ನಾಶ ಮಾಡ್ತಾರೆ ಅಂತ ಹೇಳ್ತಾರ. ಇವಾಗ ನೀವೇ ವ್ಯವಸ್ಥೆ ಮಾಡಿ 62 ವಾರದಲ್ಲಿ ಯೆರೂಸಲೇಮ್ ನಾಶ ಆಗುತ್ತಂತೆ. ಇದಾಗಿದ್ಮೇಲೆ ಮಸೀಹನು ವಾರದ ನಡುವೆ ಅವರ ಶಿಲುಬೆ ಮೇಲೆ ಹೆಂಗೆ ಸಾಧಿಸ ಸಾಧ್ಯ, ಯೆರೂಸಲೇಮೇ ಇಲ್ಲ ಅಂದ್ರೆ ಯೇಸು ಕ್ರಿಸ್ತನಿಗೆ ಶಿಲುಬೆ ಮೇಲೆ ಸಾಧಿಸ ಸಾಧ್ಯ. ಅಂದ್ರೆ ಅದಕ್ಕೆ ಇಲ್ಲಿ ಏನಾಗಿದೆ ಅಂತಂದ್ರೆ ಏನ್ರಿ ಕೆಲವೊಂದು ಕಾರಣದಲ್ಲಿ ಬಂದಂತ ವಾರ್ತೆ ಏನಾಗಿದೆ ಅಂದ್ರೆ ಈ 7 ಮತ್ತೆ 62 ಸಪ್ರೇಟ್ ಆಗಿ ಏನಾಗಿದ್ರೆ ಇಲ್ಲಿ ಹಾಕಿದ್ರೆ ಇದೇ ವಾರ್ತೆನ ನಾವೇನ್ ಮಾಡೋಣ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಓದೋಣ. ಇಂಗ್ಲಿಷ್ ಯಾವ ತರ ಇದೆಯಾ ಬೈಬಲ್, ಇಂಗ್ಲಿಷ್ ಬೈಬಲ್ ಯಾವ ತರ ಇದೆಯಾ? ಬಸವರಾಜ್ ಬ್ರದರ್ ನಂತಲ್ಲಿ ಇಂಗ್ಲಿಷ್ ಬೈಬಲ್ ಇಲ್ಲ ಬ್ರದರ್. ಓಕೆ ಹೌದಾ, ಸರಿ ನಾನೇ ಓದ್ಬಿಡ್ಲಾ? ನಿಮ್ ಹತ್ರ ಇದೆಯಾ ಇಂಗ್ಲಿಷ್ ಬೈಬಲ್? ಇದೆ ಬ್ರದರ್. 9 Now therefore, the understand that from the going forth of the commandment of the restore and the build Jerusalem into the Messiah, the prince shall be 7 weeks, and therefore and the 2 weeks this the street shall be built again. And the wall even in troublous time. Okay, ನಾನು ಓದ್ತೀನಿ ಕೇಳ್ರಿ. ಕೇಳಿಸ್ಬೇಕು ಕರೆಕ್ಟ್ ಆಗಿ ಹೆಂಗಿದೆ ಅಂತ ಏನ್ ಹೇಳ್ತಾರೆ. Now therefore understand that from the going forth of the commandment to restore and to build Jerusalem unto the Messiah, the prince shall be 7 weeks and 62 weeks ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಮಸೀಹನು ಬರುವ ತನಕ ಎಷ್ಟು ವಾರಗಳು ಅಂತ ಹೇಳ್ತಾರೆ ಅಂತಂದ್ರೆ 7 ವಾರ,
ಆಮೇಲೆ 62 ವಾರಗಳು ಅಂತ ಹೇಳ್ತಾರೆ. ಹಂಗಾದ್ರೆ ಏನಂತ ಮಸೀಯನಾಗಿರಂತ ಪ್ರಭು ಬರುವ ತನಕ ಎಷ್ಟು ವಾರಗಳು ಕಳಿಬೇಕು ಅಂತ ಹೇಳ್ತಾರೆ ಅಂದ್ರೆ 7 + 62 ಎಷ್ಟಾಯ್ತು? 69. ಕರೆಕ್ಟ್ ಆಗಿ ಹೇಳಿದ್ರಿ. ಕನ್ನಡದಲ್ಲಿ ಓದಿದ್ರೆ ಹೇಗಿದೆ ಅಂತಂದ್ರೆ ಬರೀ 7 ವಾರ ಅಂತಿದೆ. ನೀವು ಈ ಕನ್ನಡ ಬೈಬಲ್ ಬಿಟ್ಟು ಬರೀ ಯಾವುದೇ ಬೈಬಲ್ ಚೆಕ್ ಮಾಡಿ ಅದರಲ್ಲೆಲ್ಲ ಕರೆಕ್ಟ್ ಆಗಿದೆ. ಇದು ಯಾವ ತರ ಅಂತಂದ್ರೆ ನಮ್ಮ ಹಿಂದಿ ಯಾರು ಮಾತಾಡಕ್ ಗೊತ್ತಿದ್ರೆ ಚೆನ್ನಾಗಿ ಗೊತ್ತಿರ್ತಾರೆ. ಹಿಂದಿಯಲ್ಲಿ ಏನ್ರಿ 25 ಅಂತಂದ್ರೆ ಎಷ್ಟು ಅಂದ್ರೆ 25. ಕೆಲವು ಜನ ಹೇಳ್ತಾರೆ 25 ಗೆ 25 ಅಂತ ಹೇಳಕ್ಕಲ್ಲ, 20 / 5 ಅಂತ ಹೇಳ್ತಾರೆ. 20 / 5 ಏನೋ 20 + 5 ಅಂತ ಅರ್ಥ. ಅದೇ ತರ ಬೈಬಲ್ ನಲ್ಲಿ ಇಲ್ಲೇನ್ ಮಾಡಿದ್ರೆ ಅಂದ್ರೆ ದಾನಿಯಲ್ ಬಂದ್ಬಿಟ್ಟು ಇದ್ದಿದ್ದಲ್ಲಿ ಬಾಬಿಲೋನ್ ಇದ್ದ ಸರಿಯಲ್ಲಿ ಬಾಬಿಲೋನ್ ಅಲ್ಲಿರಂತ ಒಂದು ಒಂದು ಶೈಲಿಯ ಒಂದು ಪ್ರಕಾರ ಅವರು ಈ ಗ್ರಂಥ ಬರಿಬೇಕಾದ್ರೆ ಏನ್ ಮಾಡಿದಾರೆ ಅಂತಂದ್ರೆ ಏನ್ರಿ ಹೆಂಗ್ ಬಿಡ್ತಾರೆ ಏನ್ ಬಿಡ್ತಾರೆ ಅಲ್ಲಿ 69 ವಾರಗಳ ಅಂದ್ರೆ ಡೈರೆಕ್ಟ್ ಆಗಿ ಬಿಡ್ತೀರಾ 7 + 62 ಅಂತ ಬರ್ತದೆ. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ದಾನಿ ಪುಸ್ತಕ ಏನ್ ತೋರ್ತೀರಿ? ಕಾಲ ಕಾಲಗಳು ಅರ್ಧ ಕಾಲ. ಯಾಕೆ ಸಿಂಪಲ್ ಆಗಿ 3.5 ಕಾಲ ಅಂತ ಹೇಳ್ಬೋಯ್ತಲ್ಲ, ಯಾಕೆಂದ್ರೆ ಅದು ಬಾಬಿಲೋನ್ ಇದ್ದಂತ ಶೈಲಿ ಅದರ. ಎನಿವೆ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಅಷ್ಟೇ, ಯಾಕಂದ್ರೆ ಒಂದು ಕ್ಲಾರಿಟಿ ಇರ್ಬೇಕು. ಯಾಕಂದ್ರೆ ನಾಳೆ ಬಂದ್ಬಿಟ್ಟು ಬಿಡ್ತಾರೆ ಇದನ್ನ ತಪ್ಪಾಗಿ ಹೇಳ್ಕೊಟ್ಬಿಟ್ರಲ್ಲ ಅಂತ ಸಂದೇಹ ಇರ್ಬಾರ್ದು. ಅದಕ್ಕೆ ನಿಮ್ಗೆ ಕ್ಲಾರಿಟಿ ಇರ್ಲಿ ಅಂತ ನಿಮ್ಮ ಹತ್ರ ಬೇರೆ ಯಾರಾದ್ರೂ ಇಂಗ್ಲಿಷ್ ಬೈಬಲ್ ಇದ್ರೆ ದಯವಿಟ್ಟು ತೆಗೆದು ನೋಡಿ. ಅದು ಹೇಳೋದಂದ್ರೆ 69 ವೀಕ್ಸ್ ಅಂದರೆ ಈ ಪ್ರಾಫಸಿ ಹೇಳೋದೇನಪ್ಪ ಅಂತಂದ್ರೆ 7 ವಾರಗಳು 62 ವಾರಗಳಾಗಿ ಮೇಲೆ ಏನ್ರಿ ಮಸೀಹನು ಬರುವನು. ಎಲ್ಲಿಂದ ಆರಂಭ ಆಗ್ತಿರೋದು? ಯೆರೂಸಲೇಮ್ ಕಟ್ಟದಿಕ್ಕೆ ಅವನು ದೈವೋಕ್ತಿ ಕೊಡುವಂತ ದಿನದಿಂದ ಪ್ರಭುವಾಗಿರೋ ಮೇಸ ಬರುವ ತನಕ ಎಷ್ಟು ವಾರಗಳು? 69 ವಾರಗಳು ಏನಾಗ್ಬೇಕು ಅಲ್ಲಿ ಅಲ್ಲಿ ಕಳಿಯಬೇಕು. ಆಮೇಲೆ 1 ವಾರ ಅವ್ರು ಏನಾಗಿರ್ಬೇಕಂತೆ, ಅಲ್ಲಿ ಅನೇಕ ಜನಗಳತೆ ಒಡಂಬಡಿಕೆ ಮಾಡ್ಕೊಂತಾರಂತೆ. ಅದ್ರ ಅನೇಕ ಒಂದು ಕಾರ್ಯಗಳು ಏನ್ ಮಾಡ್ತಂತಲ್ಲಿ 1 ವಾರದಲ್ಲಿ ಅವರು ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ನಮ್ಗೆ ಇಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಅದರಿಂದ ಏನ್ರಿ ಕರ್ತನಲ್ಲಿ ಪ್ರೀತಿಯಂತ ಸರೋದವ್ರೆ ಈ ವಾರದ ನಡುವೇನೆ ಮಸೀಹ ಏನಾಗಿರುತ್ತೆ ಸಂಹರಿಸಲ್ಪಡೋದು ಅಂತ ಏನ್ ಮಾಡ್ತಾರೆ ಅಲ್ಲಿ ಪ್ರಾಫಸಿ ನಮ್ಗೆ ಕ್ಲಿಯರ್ ಆಗಿ ಹೇಳ್ತಾರೆ ಅಲ್ವ. ಅದಕ್ಕೆ ನೋಡ್ರಿ ನಾವು ಏನ್ರಿ ಆ ವಚನ ಬೇಕಾದ್ರೆ ಏನ್ರಿ ಇನ್ನೊಂದ್ಸರಿ ಓದೋಣ. ಇವಾಗ ನಿಧಾನವಾಗಿ ದಾನಿಯಲ್ 9ನೇ ಅಧ್ಯಾಯ ಏನ್ರಿ 24-25 ಇನ್ನೊಂದ್ಸರಿ ಯಾರು ಓದ್ರಿ? ಗ್ರೇಸ್ ಸಿಸ್ಟರ್ ಇದ್ದೀರಾ ಓದ್ತೀರಾ? ಡ್ಯಾನಿಯಲ್ 9:24-26 ಇಷ್ಟು ಮಾತ್ರ ಓದಿ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಇದನ್ನು ತಿಳಿದು ಮಂದಟ ಮಾಡಿಕೋ, ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವು ಕಂದಕವೂ ಇರುವವು. ಆ ಕಾಲವು ಬಹು ಕಷ್ಟಕಾಲ. ಆ 62 ವಾರಗಳಾದ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು, ಅವನಿಗೆ ಏನೂ ಇರದು. ಹೆರಗುವ ಪ್ರಭುವಿನ ಜನ ಹೇಳ್ತಾರೆ 69 ವಾರಗಳಾದ ಮೇಲೆ ಮಸೀಹನು ಛೇದಿಸಲ್ಪಡೋ ಪ್ರಭು ಅಂತ ಛೇದಿಸಲ್ಪಡುವನು. ಇಲ್ಲಿಗೆ ಏನಂತಾರೆ ಮಸೀಹನು ಬರುವನು 69 ವಾರಗಳಾದ ಮೇಲೆ ಅಂತಾರೆ ಅವರು. ಅವ್ರು ಛೇದಿಸಲ್ಪಡುವರು ಯಾವಾಗ? ವಾರದ ನಡುವೆ ಯಜ್ಞ ನೈವೇದ್ಯಗಳನ್ನ ಏನ್ ಮಾಡ್ತಾರ ನಿಲ್ಲಿಸ್ತಾರೆ. ಅದರ ಅದಕ್ಕೆ ನೋಡಬೇಕಾದ್ರೆ ಯೇಸು ಕ್ರಿಸ್ತು ಪೂರ್ವಕದಲ್ಲಿ ಬಂದು ಮಾಡಿದಂತ ಕೆಲಸಗಳನ್ನ ಮುಂದಕ್ಕೆ ಹೇಳ್ತಾರೆ. ಇವಾಗ ಓದಿಷ್ಟ ಮುಂದಕ್ಕೆ ಬರೀ ಎಷ್ಟೇ ವಚನ ಅಂತಂದ್ರೆ 27ನೇ ವಚನ ಓದಿಷ್ಟ 27 ಓದಿಷ್ಟ ಗ್ರೇಸ್ ಸಿಸ್ಟರ್ 27ನೇ ವಚನ ಓದಿ. ಮ್ಯೂಟ್ ಆಗಿದೆ ನೋಡಿ ನಿಮ್ದು. ಆ ಪ್ರಭುವು ಒಂದು ವಾರದ ಮಟ್ಟಿಗೆ ಬಹುಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಎಷ್ಟೇ 69 ವಾರಗಳ ಆಮೇಲೆ ಏನ್ರಿ ಆ ಪ್ರಭುವು
ಆಯ್ತಾ ಬರುವರು ಮಸೀಹನ ಬರುವನಂತೆ ಯಾರ ಆ ವಾರದ ಪರ್ಯಂತ ಏನ್ ಮಾಡ್ತಂತವ್ರು ಒಡಂಬಡಿಕೆನ ಮಾಡ್ಕೊಂತಾರಂತೆ ಆ ವಾರದ ನಡುವೆ ಏನ್ ಮಾಡ್ತಂತೆ ಯಜ್ಞ ನೈವೇದ್ಯಗಳನ್ನ ಏನ್ ಮಾಡ್ತಾರಂತೆ ಅವ್ರು ನಿಲ್ಲಿಸ್ತಾರೆ ಅಂತ ಅಂತಾರೆ ಇವಾಗ ಹೋದ್ರೆ ಹೆಂಗಿದೆ ವಚನ ಇವಾಗ ಫುಲ್ ಕ್ಲಾರಿಟಿ ಏನಾಗಿದೆ ನಮ್ಗೆ ಅದ್ರ ಅದಿಗೆ ಹೊಡ್ಬೇಕಾದ್ರೆ ಏನ್ ಹೇಳ್ತಾರೆ 69 weeks ಆಮೇಲೆ ಮಸೀಹನಗದಲ್ಲಿ ಅದು ಬರೋದ್ ಬಗ್ಗೆ ಹೇಳ್ತಾರೆ ಅಲ್ವಾ ಇವಾಗ ಏನ್ರಿ ಇವಾಗ ಏನಾಗ್ಬೇಕು ದಾನಿಯಲ್ಲ 9:24 ಹೇಳಿರಂತ ಆರು ಅಂಶಗಳು ಕೂಡ ಏನಾಗ್ಬೇಕು ಯೇಸು ಕ್ರಿಸ್ತು ಬಂದ್ಬಿಟ್ಟು ಆ ಒಂದು ವಾರದಲ್ಲಿ ಇವೆಲ್ಲ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಏನದವೆ ಕೆಲಸಗಳು ಅಕ್ರಮವನ್ನು ಏನ್ ಮಾಡೋದು ಮುಗಿಸೋದು ಪಾಪಗಳು ಏನ್ ಮಾಡೋದು ತೆಗೆದುಹಾಕೋದು ಅಪರಾಧಗಳನ್ನ ಏನ್ ಮಾಡೋದಂತೆ ಅಂತಾರೆ ಮುಗಿಸೋದು ಆಮೇಲೆ ನಿತ್ಯವಾದ ಹೋಮವನ್ನ ಅಂತಾರೆ ನಿತ್ಯವಾದ ನೀತಿ ಸನಾತನ ಧರ್ಮವನ್ನು ಏನ್ ಮಾಡೋದಂತಲ್ಲಿ ಅಲ್ಲಿ ಸ್ಥಾಪಿಸೋದು ಅಂತ ಹೇಳ್ತಾರೆ ಆಮೇಲೆ ದರ್ಶನ ಪ್ರವಾದಿಗಳ ಎಲ್ಲಾ ಮಾತುಗಳಿಗೆ ಏನ್ ಮಾಡ್ಬೇಕಂತದ್ದು ಮುದ್ರೆ ಹಾಕ್ಬೇಕಂತೆ ಅತಿ ಪರಿಶುದ್ಧವಾದದ್ದು ಏನ್ ಮಾಡ್ಬೇಕಂತೆ ಅಭಿಷೇಕ ಮಾಡ್ಬೇಕಂತಂದ್ರೆ ಇವೆಲ್ಲ ಕೆಲಸ ಯೇಸು ಕ್ರಿಸ್ತ ಮಾಡ್ಬೇಕು ಒಂದು ವಾರದಲ್ಲಿ ಮಾಡ್ಬೇಕಂತೆ ಯೋಚನೆ ಮಾಡ್ರಿ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಬರೀ ಒಂದೇ ವಾರನ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಒಂದೇ ವಾರ ಇದ್ರ ಒಂದೇ ವಾರ ಕೆಲಸ ಮಾಡಿದ್ರ ಇನ್ ಯಾವ್ದು ಕೆಲಸನೇ ಮಾಡಿಲ್ವಾ ಅದಕ್ಕೆ ನಾವು ಹೌ ಟು ಸ್ಟಡಿ ದ ಬೈಬಲ್ ಫಸ್ಟ್ ಕ್ಲಾಸ್ ಜ್ಞಾಪಿಸ್ಕೊಳ್ಳಿ ಬೈಬಲ್ಗೆ ಬೈಬಲ್ ಡಿಕ್ಷನರಿ ಬೈಬಲ್ ನಲ್ಲಿ ನಾವೇನ್ ಮಾಡ್ಬೇಕು ದಿನ ಅಂತ ಏನು ಅಂತ ಲೆಕ್ಕ ಹಾಕ್ಬೇಕು ಬೈಬಲ್ ನಲ್ಲಿ ದಿನ ಅಂತ ಹೇಳ್ಬೇಕ್ರೆ ಎಲ್ಲಾ ಜಾಗದಲ್ಲಿ 24 hours ಅಂತ ಇಲ್ಲ ಅದರ ಅದಕ್ಕೆ ನೋಡ್ಬೇಕ್ರೆ ಬೈಬಲ್ ನಲ್ಲಿ ಏನ್ರಿ ಒಂದೊಂದು ವಿಚಾರದಲ್ಲಿ ಒಂದೊಂದು ಏನಂತಾರೆ ಸಮಯಗಳೇನಿದೆ ಅಲ್ಲಿ ಉಂಟು ಅದರ ಏನಂತ ಹೇಳ್ತಾರೆ ಇಸ್ರೇಲ್ಗೆ ಕೊಟ್ಟಂತ 40 ಶಿಕ್ಷೆನ ಒಂದು ದಿನ ಅಂತ ಹೇಳ್ತಾರೆ ಯೇಸು ಕ್ರಿಸ್ತನಿಗೆ ಒಂದಿನ ಅಂದ್ರೆ ಎಷ್ಟು ವರ್ಷ 1000 ವರ್ಷ ವೆರಿ ಗುಡ್ ಅದೇ ಬೈಬಲ್ ನಲ್ಲಿ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ಯಾರ ಕಡೆ ಗೊತ್ತಿದ್ಯಾ 40 ದಿನ 40 ವರ್ಷ ಪ್ರವಾದಿಗೆ 100 ವರ್ಷ 1 ವರ್ಷ ಏನ್ ಗೊಬ್ಬರ ಒಂದ್ ಹೇಳ್ತಾರ ವರ್ಷ ಎರಡ್ ಸತಿ ಒಂದ್ ವರ್ಷ ಪ್ರವಾದಿಗೆ 1 ವರ್ಷ ಸರಿ ಬೈಬಲ್ ನೋಡೋಣ ತೆಗಿರಿ ಎಜೇಕಿಯಲ್ ಎಜೇಕಿಯಲ್ 4:6 ಓದಿ ಇಷ್ಟು ದಿವಸ ಅಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲ ಮೊಗ್ಗಲಲ್ಲಿ ಮಲಗಿಕೊಂಡು ಯಹೂದದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು ವರ್ಷವೊಂದಕ್ಕೆ ಒಂದು ದಿನ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ ವರ್ಷ ಒಂದಕ್ಕೆ ಒಂದು ದಿನ ಏನ್ ಮಾಡಿದೀನಿ ಗೊತ್ತು ಮಾಡಿದೀನಿ ಅಂದ್ರೆ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟಪ್ಪ ವರ್ಷ ಅಂತಂದ್ರೆ 1 ವರ್ಷ ಅಂದ್ರೆ ಇಲ್ಲಿ ದಾನಿಯಲು 70 ವಾರಗಳು ಅಂತ ಹೇಳ್ತಾ ಇದಾರೆ ಅಂತಂದ್ರೆ ಅದು ಲಿಟ್ರಲ್ ಆಗಿರೋ 70 days ಬಗ್ಗೆ ಮಾತಾಡ್ತಾನೆ ಇಲ್ಲ ಯಾಕಂದ್ರೆ 70 ವಾರ ಅಂದ್ರೆ ಎಷ್ಟು ದಿವಸ ಬರ್ತದೆ ಒಂದು ವಾರದಲ್ಲಿ 7 ದಿನ ಸೊ 70 ವಾರ ಅಂದ್ರೆ 490 ದಿವಸಗಳು ಏನಾಯ್ತಲ್ಲಿ ಅದಾಯ್ತು ಅಲ್ವರ ಎಸಿಕಲ್ ಏನ್ ಕೊಡ್ತಾರೆ ಕ್ಲೂ ಕೊಡ್ತಾರೆ ಏನ್ರಿ ಒಂದು ಪ್ರವಾದಿಗೆ ಏನ್ರಿ ಒಂದು ದಿನ ಅಂದ್ರೆ ಎಷ್ಟು ವರ್ಷಗಳು ಆಕ್ಚುಲಿ 40 ಏನ್ರಿ ಸಾರಿ ಒಂದು ದಿನ ಅಂದ್ರೆ 1 ವರ್ಷಗಳು ಅಂತ ಅದಕ್ಕೆ ಇಸ್ರೇಲ್ ಜನಗಳು ಅರಣ್ಯದಲ್ಲಿ ಸುತ್ತಿದ್ದು ಎಷ್ಟು ವರ್ಷ 40 ವರ್ಷ ಯಾಕೆ 40 ವರ್ಷ ಶಿಕ್ಷೆ ಕೊಟ್ರು ಯಾಕೆ ಅಂದ್ರೆ ದೇಶನ ಹೋಗ್ಬಿಟ್ಟು ಸರ್ವೆ ಮಾಡ್ಕೊಂಡ್ ಬಂದಿದ್ದು ಗೂಢಾಚಾರ ಮಾಡ್ಕೊಂಡ್ ಬಂದಿದ್ದು ಎಷ್ಟು ದಿವಸಗಳು 40 ದಿವಸಗಳು 40 ದಿವಸ ನೀವು ಗುಡಾಚಾರ ಮಾಡಿ ನೀವು ತಪ್ಪು ಮಾಡಿದ್ರಿಂದ ಒಂದೊಂದು ದಿವಸ ಒಂದೊಂದು ವರ್ಷದ ಲೆಕ್ಕ ಇಟ್ಕೊಂಡು 40 ವರ್ಷ ಏನ್ ಮಾಡ್ತೀನಿ ಶಿಕ್ಷೆ ಕೊಡ್ತೀನಿ ಅಂದ್ರು ಅಂದ್ರೆ ಅದೇ ತರ ಎಜಿಕಲ್ಗೂ ಕೂಡ ಹೇಳೋದು ಏನಪ್ಪಾ ಅಂತಂದ್ರೆ ಒಂದು ದಿನ ಅಂತಂದ್ರೆ ಏನ್ ಲೆಕ್ಕ 1 ವರ್ಷ ಅಂದ್ರೆ ಪ್ರವಾದಿಗೆ ಏನ್ರಿ 490 ದಿವಸಗಳು ಅಂತಂದ್ರೆ ಏನಪ್ಪ ಲೆಕ್ಕ ಅಂದ್ರೆ 490 ವರ್ಷಗಳು ಅಂತ ಅರ್ಥ ಅಂದ್ರೆ ಅಂದ್ರೆ ದಾನಿಯಲ್ಲ 9 ದೇವ್ರು ಹೇಳ್ತಾರಂತ ಏನಂದ್ರೆ 70 ವಾರಗಳು ಅಂತ ಹೇಳ್ಬೇಕ್ರೆ ಲಿಟ್ರಲ್ ಆಗಿರೋ 70 days ಬಗ್ಗೆ ಹೇಳ್ತಾ ಇಲ್ಲ ಅಲ್ಲಿ 70 weeks ಬಗ್ಗೆ ಹೇಳ್ತಾ ಇಲ್ಲ 490 days ಬಗ್ಗೆ ಹೇಳ್ತಾ ಇಲ್ಲ 490 years ಬಗ್ಗೆ ಹೇಳ್ತಂತ ಪ್ರಾಫಸಿ ಅದು ನೋಡೋಣ ಕ್ಲೀನ್ ಬೈಬಲ್ ನೋಡ್ತೀನಿ ನೋಡ್ರಿ ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ 69 weeks ಆಮೇಲೆ ಮಸಿಯಾ ಬರ್ತಾರೆ 69 ವಾರಗಳ ಆಮೇಲೆ ಮಸಿಯಾ ಬರ್ತಾರೆ ಏನು ಯೆರೂಸಲೇಮ್ ಏನ್ರಿ ಆ ಒಂದು ಗೋಡೆನ ಕಟ್ಟೋದಿಕ್ಕೆ
ದೈವೋಕ್ತಿ ಹೊಡುವಂತ ದಿನದಿಂದ 483 ವರ್ಷಗಳ ನಂತರ ಮಸಿ ಏನಾಗ್ತಾರೆ ಇಸ್ರೇಲಲ್ಲಿ ಹುಟ್ಟುತ್ತಾರೆ ಅಂತ ಹೇಳಂತ ಒಂದು ಏನ್ರಿ ಪ್ರಾಫಸಿ ಟೈಮ್ ಪ್ರಾಫಸಿ ಅಲ್ರ ಹೆಂಗೆ ನೋಡೋಣ ನೋಡ್ರಿ ಇಲ್ಲಿ ಹೇಳ್ತಾರದ ಏನಪ್ಪ ಅಂದ್ರೆ ಆಕ್ಚುಲಿ ಏನ್ರಿ ಯೆರೂಸಲೇಮ್ ಕಟ್ಟೋದಿಕ್ಕೆ ದೈವೋಕ್ತಿ ಹೊಡುವಂತ ದಿನದಿಂದ ಪ್ರಭುವಾಗಿರೋ ಮೆಸ್ಸಿಯ ಬರತನಕ 480 ವರ್ಷಗಳೇನಬೇಕು ಕಳಿಬೇಕು ಇದಾಗಿದ ನಂತರ ಮಸಿಯನು ಭೂಲೋಕದಲ್ಲಿ ಏನ್ರಿ ಒಂದು ವಾರದವ್ರಿಗೆ ಏನ್ ಮಾಡ್ತಾರೆ ಅನೇಕ ಜನಗಳ ಜೊತೆಗೆ ಒಡಂಬಡಿಕೆ ಮಾಡ್ಕೊತಾರಂತೆ ಯಾರ ಒಂದು ವಾರ ನೀನು ಎಷ್ಟು ದಿವಸ ಏಳು ದಿವಸ ಏನ್ರಿ 7 ವರ್ಷಗಳು ಆ ವಾರದ ನಡುವೆ ಅಂತಂದ್ರೆ 3.5 ವರ್ಷ ಆಗಿದ ತಕ್ಷಣ ಮಸಿ ಏನಾಗ್ತಂತೆ ಸಮರ್ಥನ್ ಕೊಡ್ತಾರೆ ತನಗಾಗಿ ಏನ್ರಿ ಅಲ್ಲ ಜನಗಳೇ ಒಂದು ಪಾಪಕ್ಕಾಗಿ ಏನ್ ಮಾಡ್ತಾರೆ ಅವರು ತನ್ನ ಪ್ರಾಣ ಏನ್ ಮಾಡ್ತಾರಂತಾರ ಅವ್ರು ಅರ್ಪಿಸ್ತಾರಂತೆ ಅಂದ್ರೆ ಅದ್ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಇದ್ದಿದ್ದು 3.5 ಇಯರ್ಸ್ ಅವ್ರು ಮಾಡಿದಂತ ಮಿನಿಸ್ಟ್ರಿ 3.5 ಇಯರ್ಸ್ ಆ 3.5 ಇಯರ್ಸ್ ನಂತರ ಅವ್ರ ಶಿಬಿರವನ್ನು ಏನ್ ಮಾಡೋದು ತನ್ನ ಪ್ರಾಣನ ವಾಪಸ್ ಕೊಟ್ರು ಅಂತ ಅಂದ್ಬಿಟ್ಟು ದಾನಿಯಲ್ಲಿ 9ನೇ ಅಂತೇಳಿ ಬ್ಯೂಟಿಫುಲ್ ಆಗಿದ್ದ ಪ್ರಾಫೆಸ್ ನಾಗಿ ನಮ್ಗೆ ನಮ್ಗೆ ಇವಾಗ ನಾವೇನ್ ಮಾಡೋದಂದ್ರೆ ಇದು ಯಾವಾಗ ಆರಂಭ ಆಯ್ತು ಇದು ಪ್ರವಾದದಲ್ಲಿ ಕರೆಕ್ಟ್ ಆಗಿದ್ಯಾ ಇದು ಬೈಬಲ್ಗೆ ಮ್ಯಾಚ್ ಆಗ್ತದೆ ನೋಡೋಣ ಕರೆಕ್ಟ್ ಇವಾಗ ಏನ್ ಹೇಳ್ತಾರೆ ಅದು ತಿಳ್ಕೊಡ್ತಾರೆ ಎಲ್ಲಿಂದ ಆರಂಭ ಆಗ್ತದೆ ಅಂತಂದ್ರೆ ಯೆರೂಸಲೇಮ್ ಕಟ್ಟೋದಕ್ಕೆ ಒಟ್ಟಿಂತ ದೈವೋಕ್ತಿ ಅಂತಂದ್ರು ಇವಾಗ ನೋಡಿ ಯೆರೂಸಲೇಮ್ ನ ಬಿಲ್ಡ್ ಮಾಡೋದಕ್ಕೆ 2 ದೈವೋಕ್ತಿಗಳು ಹೊಡೆದು ಒಂದು ಎಜ್ರನ ಕಾಲದಲ್ಲಿ ಒಂದು ದೈವೋಕ್ತಿ ಏನ್ ಮಾಡ್ತಾರೆ ಅಲ್ಲಿ ಕಳಿಸ್ತಾರೆ ಅಂದ್ರ ಇದೇ ತರ ನೆಹಮಿಯನ ಕಾಲದಲ್ಲಿ ಒಂದು ಏನ್ ಮಾಡ್ತಾರೆ ಒಂದು ದೈವೋಕ್ತಿ ಕೊಡ್ತಾರೆ ದೈವೋಕ್ತಿ ಏನ್ರಿ ಆರ್ಡರ್ ಡಿಗ್ರಿ ಆರ್ಡರ್ ಕೂಡ ಏನ್ ಮಾಡೋದು ನೀನು ಯೆರೂಸಲೇಮ್ ಕಟ್ಟು ಅಂತಂದ್ರ ಅದಕ್ಕೆ ಇವ್ ಎರಡರಲ್ಲಿ ಯಾವ ದೈವೋಕ್ತಿ ನಾವು ಲೆಕ್ಕ ಹಾಕೊಬೇಕು ಅದಕ್ಕೆ ಎರಡು ಓದ್ಬಿಡೋಣ ಎಸ್ರ 1ನೇ ಅಧ್ಯಾಯ 1ನೇ ವಚನ ಇದೆ ಹೇಳಿ 3ನೇ ವಚನ ಎಸ್ರ ಫಸ್ಟ್ ಚಾಪ್ಟರ್ ವರ್ಸಸ್ 1-3 ಓದ್ತೀರಾ ಪರಿಸಾಯ ಅರಸನಾದ ಕೊರೇಶನ ಮೊದಲನೆಯ ವರ್ಷದಲ್ಲಿ ಯೆಹೋವನು ತಾನು ಯೆರೂಸಲೇಮಿನ ಮುಖಾಂತರ ಹೇಳಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ಅರಸನಾದ ಕೊರೇಶನ ಮನಸ್ಸನ್ನು ಪ್ರೇರೇಪಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗುರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೊರೇಶನೆಂಬ ನನ್ನ ಮಾತನ್ನು ಕೇಳಿರಿ ಪರಲೋಕ ದೇವರಾದ ಯಹೋವನು ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಕೊಟ್ಟು ತನಗೋಸ್ಕರ ಯಹೂದ ದೇಶದ ಯೆರೂಸಲೇಮಿನ ಆಲಯವನ್ನು ಕಟ್ಟಿಸಬೇಕು ಎಂದು ಆಜ್ಞಾಪಿಸಿದ್ದಾನೆ ದೇಶದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಾದ ಯಹೋವನಿಗೋಸ್ಕರ ಆಲಯವನ್ನು ಕಟ್ಟಲಿ ಅವರು ದೇವರ ಸಂಗಡ ಇರಲಿ ಸೆರೆಯಲ್ಲಿರುವವರು ಉಳಿದವರು ಯಾವ ಓಕೆ ಅದಕ್ಕೆ ನೋಡ್ಬೇಕ್ರೆ ಏನಪ್ಪ ಕಟ್ಲಿ ಅಂತ ಹೇಳ್ತಾರೆ ಅಂದ್ರೆ ಯೆರೂಸಲೇಮ್ ಹೋಗ್ಬಿಟ್ಟು ಏನ್ ಮಾಡ್ಲಿ ಆಲಯ ಏನ್ ಮಾಡ್ಲಿ ಕಟ್ಟಲಿ ಅಂತ ಏನ್ ಮಾಡ್ರಿ ಹೇಳ್ತಾರೆ ಅಂದ್ರೆ ಇಲ್ಲಿ ಎಜ್ರನ ಕಾಲದಲ್ಲಿ ಏನ್ರಿ ಕೂರೇಸ್ ರಾಜ ಕೊಟ್ಟಂತ ಒಂದು ಆರ್ಡರ್ ಏನಕ್ಕಪ್ಪ ಅಂತಂದ್ರೆ ಏನ್ರಿ ಯೆರೂಸಲೇಮ್ ಅಂತ ಏನ್ ಕಟ್ಬೇಕು ಆಲಯ ಕಟ್ಟಬೇಕು ಅಂತ ಹೇಳ್ತಾರಲ್ಲ ಅಂದ್ರೆ ಆಲಯ ಕಟ್ಟೋದಕ್ಕೆ ಹೊರಟಂತ ಡಿಗ್ರಿ ಇನ್ನೊಂದು ವಚನ ಹೋದನ ನೋಡಿದ್ರೆ ಇದೇ ಇಸ್ರಾದಲ್ಲಿ ನಾವೇನ್ ಮಾಡೋಣ 7th chapter ಇಸ್ರಾ 7th chapter 11 ಮತ್ತೆ 12 ಗೊತ್ತೀರಾ ಇಸ್ರಾ 8ನೇ ಅಧ್ಯಾಯ 11 ಮತ್ತೆ 12 ವಚನ ಯಾಜಕನು ಶಾಸ್ತ್ರಿಯು ಇಸ್ರೇಲರಿಗೆ ಕೊಡಲ್ಪಟ್ಟ ಯೆಹೋವನ ಆಜ್ಞಾವಿಧಿ ಸೂತ್ರಗಳಲ್ಲಿ ವಿದ್ವಾಂಸನು ಆದ ಎಜ್ರನಿಗೆ ಅರಸನಾದ ಅತರ್ಶಸ್ತನು ಕೊಟ್ಟು ಪತ್ರದ ನಕಲು ರಾಜಾದಿರಾಜನಾದ ಅತರ್ಶಸ್ತನು ಯಾಜಕನು ಪರಲೋಕ ದೇವರ ಧರ್ಮಶಾಸ್ತ್ರದಲ್ಲಿ ಪ್ರವೀಣನು ಆದ ಎಜ್ರನಿಗೆ ಇತ್ಯಾದಿ ನನ್ನ ರಾಜ್ಯದಲ್ಲಿರುವ ಇಸ್ರೇಲರೆಲ್ಲರಿಗೂ ಯಾಜಕರಲ್ಲಿಯೂ ದೇವಿಯರಲ್ಲಿಯೂ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸುಳ್ಳವರೆಲ್ಲರೂ ನಿಮ್ಮೊಂದಿಗೆ ಹೋಗಬಹುದೆಂದು ಅಪ್ಪಣೆ ಮಾಡುತ್ತಾನೆ ಅರಸನ ಮತ್ತು ಅವನ ಸಂತಾನದವರ ರಾಜ್ಯದ ಮೇಲೆ ದೇವ ಕೋಪ ಉಂಟಾಗದ ಹಾಗೆ ನೀವು ಪರಲೋಕ ದೇವರ ಆಜ್ಞಾನುಸಾರ ಬೇಕಾದದ್ದೆಲ್ಲ ಯಾವ ಕೊರತೆಯೂ ಇಲ್ಲದೆ ಒದಗಿಸಿಕೊಡಬೇಕು
ಓಕೆ, ಇಲ್ಲಿ ನೀವು ನೋಡದಂತಂದ್ರೆ ಇಲ್ಲಿ ಕೂಡ ರಾಜ ಕೊಡಂತ ಪರ್ಮಿಷನ್ ಏನಕ್ಕಪ್ಪ ಅಂತಂದ್ರೆ ಯೆರೂಸಲೇಮ್ ಏನಂತ ಆಲಯನೇ ಕಟ್ಟಕ್ಕೆ, ಅದರ ಯೆರೂಸಲೇಮ್ ಕಟ್ಟೋದಕ್ಕೆ ಹೋಗಿನ ದೈವೋಕ್ತಿ ಅಲ್ಲ ಇದು, ಏನದು ಯೆರೂಸಲೇಮ್ ಅಂತ ಆಲಯನ ಡೆಕೋರೇಟ್ ಮಾಡಕ್ಕೆ ಹೊರಟಿದಂತ ದೈವೋಕ್ತಿ. ಸೈರಸ್ ಕಾಲದಲ್ಲಿ ಏನ್ ಕೊಟ್ರ ಆಗದೆ ಏನ್ ಕೊಟ್ರದೆ ಆಲಯ ಏನ್ ಮಾಡಿ ನೀವು ಕಟ್ಟಿ ಅಂತಂದ್ರು. ಇನ್ನೂ ಸ್ವಲ್ಪ ವರ್ಷ ಆಗಿದ್ಮೇಲೆ ಏನ್ ಮಾಡ್ತಾರೆ ಇದೇ ಆಲಯನ ಡೆಕೋರೇಟ್ ಮಾಡಿ ಅಂತ ಮಾಡ್ತಾರೆ, ಒಂದು ಆಜ್ಞೆ ಮಾಡ್ತಾರೆ. ಅದಕ್ಕೆ ಇಲ್ಲೇ ಹೇಳ್ತಾರದು ಏನ್ರಿ, ಯೆರೂಸಲೇಮ್ನ ಕಟ್ಟೋದಕ್ಕೆ ದೈವೋಕ್ತಿ ಅಲ್ಲ. ದಾನಿಯೇಲ್ ಪ್ರೊಫೆಸರ್ ಏನ್ ಹೇಳಿದ್ರು, ಯೆರೂಸಲೇಮ್ನ ಕಟ್ಟೋದಕ್ಕೆ ಹೊಡುವಂತ ದೈವೋಕ್ತಿ. ಅದು ಹೆಂಗ್ ಕಟ್ತಾರೆ ಅಂತಂದ್ರೆ ಭಯಂಕರ ಕಷ್ಟ ಕಾಲದಲ್ಲಿ ಏನ್ ಮಾಡ್ತಾರಂತ ಅಲ್ಲಿ ಅಲ್ಲಿ ಕಟ್ಟರಂತ ಈಸಿಯಾಗಿ ಏನ್ ಮಾಡಕ್ ಹೋಗಲ್ಲ ಗೋಡೆನ, ಅಲ್ಲಿ ಕಟ್ಟೋದಕ್ಕೆ ಹೋಗಲ್ಲ, ಯೆರೂಸಲೇಮ್ನ ಈಸಿಯಾಗಿ ಕಟ್ಟೋದಕ್ಕೆ ಹೇಳ್ತಾರಲ್ಲ ಅಲ್ಲಿ ಅಂದ್ರ. ಆದ್ರೆ ಇಲ್ಲಿ ಓದಿರಂತ ಪ್ರೊಫೆಸಿಗಳಲ್ಲಿ ಸೈರಸ್ ಕಿಂಗ್ ಏನ್ ಮಾಡ್ತಾನೆ, ಫುಲ್ ಪರ್ಮಿಷನ್ ಕೊಟ್ಟು ಅವನೇ ವಸ್ತು ಸಾಮಗ್ರಿನೆಲ್ಲ ಕಟ್ಕಳ್ಸಿ ಏನ್ ಮಾಡ್ತಾನೆ, ಎಲ್ಲಾ ಒಂದು ಬಂದೋಬಸ್ತ್ ಆಗಿ ಸ್ಮೂತ್ ಆಗಿ ಏನ್ ಮಾಡ್ತಾನೆ ಅವನೇ ಆ ಟೆಂಪಲ್ ಏನ್ ಮಾಡ್ತಾನೆ ಕಟ್ಟಿಸ್ಕೊಡ್ತಾನೆ ಅಂದ್ರ. ಸೊ ಇಲ್ಲಿ ಹೇಳ್ತಾ ಇರ್ಬೇಕ್ರೆ ಆ ಒಂದು ಪ್ರಾಫಸಿ ಬಗ್ಗೆ ಏನ್ರಿ ಹೇಳ್ತಾರಲ್ಲ, ದಾನಿಯೇಲ್ ಹೇಳ್ತಾರೆ ರೆಫರೆನ್ಸ್, ಆಲಯದ ಬಗ್ಗೆ ಹೇಳ್ತಾ ಇಲ್ಲ ಅಲ್ಲಿ, ಯೆರೂಸಲೇಮ್ ಕಟ್ಟದ ಬಗ್ಗೆ ಹೇಳ್ತಾರೆ. ಅಂದ್ರೆ ಅದೆಲ್ಲಪ್ಪ ಇದೆ ಅಂತಂದ್ರೆ ಇದು ನೆಹಮಿನ ಕಾಲದಲ್ಲಿ ಬರೆದಂತ ಪ್ರವಾದನೆಲ್ಲ ಏನಾಗಿದೆ ಅಲ್ಲಿದೆ. ಅಂದ್ರೆ ಅದನ್ನ ನೋಡ್ಬೇಕ್ರೆ ಎಜ್ರ ಆಗಿದ್ಮೇಲೆ ಬಂದಿದ್ಯಾರು ಅಂತಂದ್ರೆ ನೆಹಮ್ಯ. ನೆಹಮ್ಯ ಏನ್ ಕೆಲಸ ಮಾಡ್ತಾ ಇರ್ತಾರೆ ಅಂತಂದ್ರೆ ರಾಜನ ಒಂದು ಅರಮನೆಯಲ್ಲಿ, ಯಾರೋ ಮೇಧೋ ಪರುಷ ರಾಜರ ಅರಮನೆಯಲ್ಲಿ ಇವರು ಒಂದು ಪಾನ ಪಾತ್ರ ಏನ್ ಮಾಡ್ತಿರ್ತಾರಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆವಾಗ ಇವರಿಗೆ ಒಂದು ನ್ಯೂಸ್ ಬರ್ತಾರೆ, ಏನಪ್ಪ ನ್ಯೂಸ್ ಬರ್ತಾರೆ ಅಂತಂದ್ರೆ ಇವರು ತಂದೆಗಳ ವಾಸ ಮಾಡಿರೋ ಯೆರೂಸಲೇಮ್ಗೆ ಪೌಳಿ ಗೋಡೆನೆ ಇಲ್ಲ, ಕಾಂಪೌಂಡೇ ಇಲ್ಲ, ಕೋಟೆನೇ ಇಲ್ಲ. ಅದರಿಂದ ಯೆರೂಸಲೇಮ್ ಇರುವಂತ ನಗರ ಜನಗಳು ತುಂಬಾ ಭಯ ಭೀತಿಯಿಂದ ಏನ್ರಿ ಭಯದಿಂದ ಏನ್ ಮಾಡ್ತಾ ಇದಾರೆ ಅವರು ಅವರಿಗೆ ವಾಸ ಮಾಡ್ತಾ ಇದಾರೆ, ಅವ್ರಿಗೆ ಒಂದು ಸೆಕ್ಯೂರಿಟಿನೇ ಇಲ್ಲ, ಬಂದೋಬಸ್ತ ಇಲ್ಲ ಅಂತ ಅಂದ್ಬಿಟ್ಟು ಈ ನ್ಯೂಸ್ ನೆಹಮಿಗೆ ಬರ್ತಾರೆ. ನೆಹಮಿಗೆ ಬರೀ ತಕ್ಷಣ ನೆಹಮಿ ಏನ್ ಮಾಡ್ತಾನೆ ದೇವ್ರ ಹತ್ರ ಪ್ರೇಯರ್ ಮಾಡ್ತಾನೆ. ಇದನ್ನ ಓದಿ ನೆಹಮಿಯ ಫಸ್ಟ್ ಚಾಪ್ಟರ್ ವರ್ಸಸ್ 2, 3 and 4 ಅದರ ನೆಹಮಿಯ ಫಸ್ಟ್ ಚಾಪ್ಟರ್ 2, 3 and 4 ವಿಜಯಾ ಸಿಸ್ಟರ್ ಓದ್ತೀರಾ? ವಿಜಯಾ ಸಿಸ್ಟರ್ ಓದಕ್ಕಾಗ್ತದ? ಓದ್ತೀನಿ. ಶೂಷನ್ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ ಹನಾನಿಯನು ಬೇರೆ ಕೆಲವು ಜನರು ಯಹೂದದಿಂದ ನನ್ನ ಬಳಿಗೆ ಬಂದರು. ಸೆರೆಮನೆಯೊಳಗೆ ತಪ್ಪಿಸಿಕೊಂಡ ಯಹೂದ್ಯರ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ ಸೆರೆಯವರೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ಹೇಳಿದನು. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಆ ವಿಜ್ಞಾಪನೆಗಳಲ್ಲಿ ನಾನು ಯಹೋವನೇ, ಮಹೋನ್ನತನೂ ಭಯಂಕರನೂ ಆಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ಕೃಪೆ ಮಾಡಿ ಕಿವಿಗೊಡಬೇಕು, ಕಟಾಕ್ಷಿಸಬೇಕು. ಓಕೆ, ಥ್ಯಾಂಕ್ ಯು. ಸದ್ಯ ನೋಡ್ಬೇಕ್ರೆ ಏನ್ ಮಾಡ್ತಾನೆ ಇಲ್ಲಿ ನೆಹಮಿಗೆ ಏನ್ ಯೂಸ್ ಬರ್ತದೆ, ಯೆರೂಸಲೇಮ್ಗೆ ಏನಿಲ್ವಂತೆ, ಪೌಳಿಗೋಡೆ ಇಲ್ಲ ಅಂತ ಬಿಟ್ಟ. ಅದೇ ಹೇಳ್ಬಿಡ್ತಾರೆ ನೆಹಮಿಯ ದೇವತೆ ಪ್ರೇಯರ್ ಮಾಡ್ತಾರೆ, ಅದರ ದೇವರೇ ನಿಮ್ಗೆ ಕೃಪೆ ನೋಡ್ಸು ಕಟಾಕ್ಷಿಸು ಅಂತ ಬಿಟ್ಟ. ಅದರ ಇರ್ಬೇಕ್ರೆ ಏನ್ ಮಾಡ್ತಾರೆ ನೆಹಮಿಯ ದೇವತೆ ಎಲ್ಲ ಪ್ರೇಯರ್ ಮಾಡ್ಬಿಟ್ಟು ರಾಜನ ಸನ್ನಿಧಾನದಲ್ಲಿ ಒಂದಿನ ಹೋಗ್ತಾರೆ. ಅದರ ರಾಜನ ಸನ್ನಿಧಾನದಲ್ಲಿ ಇವ್ರು ಮಾಡ್ತಾರೆ ಕೆಲಸ ಏನು, ಕಬ್ಬೆರರ್ ಕಬ್ಬೆರರ್ ಏನ್ರಿ ರಾಜ ದ್ರಾಕ್ಷರಸ ಕುಡಿತಾ ಇರ್ಬೇಕಾರೆ ಏನ್ರಿ ದ್ರಾಕ್ಷರಸ ಉಯ್ಯಂತ ಕೆಲಸ ಯಾರ್ದು ಇವಾಗ ನೆಹಮಿಂದು. ನೆಹಮಿಯ ದ್ರಾಕ್ಷರಸ ಉಯ್ತಾ ಇದ್ರೆ ನೆಹಮಿನಿಂಗು ಸುಮ್ನೆ ಇವ್ರು ಬೇಕಾದ ಕೊಡಪ್ಪ ಅಂತ ಸುಮ್ಮನೆ ಉಯ್ ಬಿಡೋದಲ್ಲ. ಆ ನೆಹಮಿಯ ಮೀನಿಂಗು ರಾಜ ಏನೇ ತಿನ್ಲಿ ಏನೇ ಕುಡಿಲಿ ಫಸ್ಟ್ ಯಾರು ಕುಡಿಸ್ಕೊಡ್ಬೇಕು, ಯಾರು ಕುಡಿಬೇಕು, ನೆಹಮಿಯ ಕುಡಿಬೇಕು. ಕುಡಿದ್ಬಿಟ್ಟೆ ಯಾರು ಕೊಡ್ಬೇಕು, ನೆಕ್ಸ್ಟ್ ರಾಜನ್ ಕೊಡ್ಬೇಕು. ಏನಕ್ಕೆ ಏನಕ್ಕೆ ಈ ತರ ಮಾಡ್ತಿದ್ರು ಹಳೆ ಕಾಲದಲ್ಲಿ ಈ ಪಾನ ಪಾತ್ರ ಬಂದ್ಬಿಟ್ಟು ಏನಕ್ಕೆ ರಾಜ ತಿನ್ನೋದಕ್ಕಿಂತ ಮುಂಚೆ ಕುಡಿಯೋದಕ್ಕಿಂತ ಮುಂಚೆ ಇವ್ರು ಟೇಸ್ಟ್ ಮಾಡ್ಬೇಕು. ನೋಡಕ್ಕಲ್ಲ ರಾಜನ್ಗ ಅಪ್ಪಿ ತಪ್ಪಿ ಯಾರ ವಿಷ ಗಿಷ ಹಾಕ್ಬಿಟ್ಟಿದ್ರೆ ಫಸ್ಟ್ ಯಾರ ಸೈಲಿ ಇವನ್ ಸೈಲಿ ಅಂತ ಅಂದ್ಬಿಟ್ಟು. ಅದರ ಅದಕ್ಕೆ
ಈ ಕೆಲಸಕ್ಕೆ ಯಾರನ್ನ ಇಟ್ಕೊಂತ ಇದ್ರು ಅಂದ್ರೆ ರಾಜನ್ಗೆ ಶತ್ರು ದೇಶದವ್ರನ್ನ ಇಟ್ಕೊಂತ ಇದ್ರು. ಅಂದ್ರೆ ಮೀರೋ ಪರ್ಸಿಗೆ ಆಪೋಸಿಟ್ ಆಗಿರೋರು ಯಾರಂತೆ ಇಸ್ರೇಲ್ ಜನಗಳು ಏನ್ ಮಾಡ್ದಂತಲ್ಲ ಇಟ್ಕೊಂಡಿದ್ರು. ಯೋಚನೆ ಮಾಡಿ, ಇಂತಹ ಒಂದು ಗಂಭೀರವಾದಂತ ಒಂದು ಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಇದ್ರಂದ್ರೆ ಅವ್ನ ರಾಜ ಸನ್ನಿಧಾನದಲ್ಲಿ ಹೆಂಗಿರ್ಬೇಕು, ಮಕ್ಕ ಹೆಂಗಿರ್ಬೇಕು, ಕಳೆ ಕಳೆಯಾಗಿ ಸಂತೋಷವಾಗಿರ್ಬೇಕು. ಅವ್ನ ಮಕ್ಕ ಸಪ್ಪು ಗಿದ್ದಿ ಡಲ್ ಆಗಿದ್ದಿ ರಾಜನ ಹತ್ರ ಹೋಗ್ಬಿಟ್ಟು ನೀನ್ ದ್ರಾಕ್ಷರಸ ಕೊಡಕ್ ಹೋದಾಗ ರಾಜನ್ ಸಂದೇಹ ಬರ್ತಾರ ಇಲ್ಲ, ರಾಜನ್ ಸಂದೇಹ ಬಂದ ರಾಜ ಇವನ್ ಬಿಡ್ತಾನ, ಏನು ಕೇರ್ ಮಾಡಿದಿಲ್ಲ, ಫಸ್ಟ್ ಒಂದು ಸೈಸ್ ಹಾಕ್ಬಿಡ್ತಾನೆ. ಈ ತರ ಇರ್ಬೇಕಾದ್ರೆ ಒಂದಿನ ರಾಜನ್ ಮುಂದೆ ಹೋಗ್ತಾರೆ, ಫುಲ್ ಡಲ್ ಆಗಿರ್ತ ನೇಹಮಿಯ. ರಾಜ ಕೇಳ್ತಾನೆ, ಏನಪ್ಪ ಆಯ್ತು, ಏನ್ ಸಮಾಚಾರ ಅಂತ ಓದಿ. ಇವಾಗ ನೇಹಮಿಯ ಸೆಕೆಂಡ್ ಚಾಪ್ಟರ್ 1-3 ಅದರ ವಿಜಯ ಸೃಷ್ಟಿ ಓದಿ. ನೇಹಮಿಯ 2 1-3 ಓದಿ. ನಾನು ಅರಸನಾದ ಅರಸನ ಪಾನ ಸೇವಕನಾಗಿದ್ದೇನು. ಅರಸನಾದ ಅರ್ಥಶಸ್ತ್ರನ 20th ಚೈತ್ರ ಮಾಸದಲ್ಲಿ ಅರಸನು ದ್ರಾಕ್ಷಾರಸ ಪಾನ ಮಾಡುವ ಹೊತ್ತಿನಲ್ಲಿ ನಾನು ದ್ರಾಕ್ಷಾರಸವನ್ನು ತಂದು ಅವನಿಗೆ ಕೊಟ್ಟೆನು. ನಾನು ಅವನ ಸನ್ನಿಧಿಯಲ್ಲಿ ಹಿಂದೆ ಎಂದೂ ಖಿನ್ನನಾಗಿರಲಿಲ್ಲ. ಅರಸನು ನನಗೆ, ನೀನು ಕಳೆಗುಂದಿದವನಾಗಿ ಕಾಣಿಸುವುದೇಕೆ, ನಿನಗೆ ದೇಹಾಲಸ್ಯವಿಲ್ಲವಲ್ಲ, ಇದಕ್ಕೆ ಮನೋವೇದನೆಯೇ ಹೊರತು ಬೇರೆ ಕಾರಣವಿಲ್ಲ ಎಂದು ಕೇಳಲು ನನಗೆ ಮಹಾಭೀತಿ ಉಂಟಾಯಿತು. ನೋಡ್ಬೇಕ್ರೆ ಯಾವತ್ತೂ ರಾಜನ ಸನ್ನಿಧಾನದಲ್ಲಿ ಹಿಂಗ್ ಇರ್ಲೇ ಇಲ್ವಂತೆ ಅವನು. ಅದರ ನೀನ್ ನೋಡಿದ ತಕ್ಷಣ ರಾಜ ಏನಾಗ್ತದೆ, ಏನಪ್ಪ ಇದೆ ಡಲ್ಲಾಗಿದ್ಯಾ, ನೀನ್ ನೋಡಿದ್ರೆ ನೀನ್ ಏನಕ್ಕೋ ಬೇಜಾರಕ್ಕೆ ಬೇಜಾರಾಗ್ಬಿಟ್ಟಿದ್ಯಾ, ಆದ್ರೆ ನಿನ್ಗೆ ಬೇಜಾರಾಗಿದ್ದು ಮನ್ಸಿಗೆ ಏನಾಗಿದೆ, ಏನೋ ದುಃಖವಾಗಿದೆ, ನಿನ್ನ ಯಾಮಾರಿಸ್ಬೇಕು ವಿಷಯ ಆಗ್ಬಿಟ್ಟಿದೆ ಅಂತಲ್ಲ. ಅದಕ್ಕೆ ರಾಜಿಗೆ ನೋಡಿದ್ರೆ ಗೊತ್ತಾಗ್ಬಿಡ್ತಾ ಇತ್ತು. ಯಾಕಂದ್ರೆ ನೆಹಮೀನ ನಿಲ್ಲ ಈ ತರ ಯಾವತ್ತು ಡಲ್ ಆಗಿದ್ರೆ ವ್ಯಕ್ತಿ ಡಲ್ ಆಗಿದ್ರೆ ಅಂತಂದ್ರೆ ಏನೋ ಬೇರೆ ಕಾರಣ ಇರ್ಬೇಕು ಅಂತ ಏನ್ ಮಾಡ್ತಾರಂತೆ, ಓ ಏನಕ್ಕಪ್ಪ ಡಲ್ ಆಗಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಮನೋ ಒಂದು ವೇದನೆ ಹೊರತು ಬೇರೆ ಏನೂ ಅಲ್ಲ. ಹಿಂಗ್ ಏನಾಗುತ್ತೋ ಭಯಂಕರ ಗಾಬು ಆಗೋಯ್ತು. ಯಾಕೆ ಅಪ್ಪಿ ತಪ್ಪಿ ರಾಜ ಇವ್ರ ತೊಡಕ್ ಸಾಯ್ತಕ್ಕೆ ಅಂತಂದ್ರೆ ಇಮ್ಮಿಡಿಯೇಟ್ ಏನ್ ಮಾಡ್ತಾರೆ, ಗಲ್ಲಿಗೆ ಹಚ್ಚಿಬಿಡ್ತಾರೆ. ಅದಕ್ಕೆ ನೇಹಮಿಯ ತುಂಬಾ ಗಾಬರಿಂದ ಏನ್ ಮಾಡ್ತಾನೆ, ಏನ್ ಮಾಡ್ತಾನೆ ಆ ಒಂದು ಮನ್ಸಲ್ಲಿ ಇರುತ್ತ ಫೀಲಿಂಗ್ಸ್ ನ ರಾಜನ ಹತ್ರ ಹೇಳ್ಕೊಡ್ತಾನೆ. ರಾಜ ಕೇಳ್ತಾನೆ, ಏನಪ್ಪ ಆಯ್ತು ಅಂತ ಕೇಳ್ಬೇಕಾರೆ ನೋಡಿ ಆ ನೇಹಮಿ ಏನ್ ಮಾಡ್ತಾರೆ ಇಷ್ಟ ಮುಂದೆ ಕೊಡಿಷ್ಟ ನೆಕ್ಸ್ಟ್. ನಾನು ಅರಸನಿಗೆ, ಅರಸನು ಚಿರಂಜೀವಿಯಾಗಿರಲಿ, ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ. ಈಗಿರುವಲ್ಲಿ ನನ್ನ ಮುಖವು ಕಳೆಗುಂದದೇ ಇರುವುದು ಹೇಗೆ ಎಂದು ಹೇಳಿದೆ. ಎರುಸಲೇಮ್ ಆಳೋಗಿದೆ, ಹಂಗಾರೆ ಎರುಸಲೇಮ್ ಇನ್ನ ಸಂಪೂರ್ಣವಾಗಿರಲಿಲ್ಲ, ಕಟ್ಟಲ್ಪಡ್ಲಿಲ್ಲ. ಇದ್ಯಾಗಿದ್ ಯಾವಾಗ, ಎರಡ ಕಾಲದ ನಂತರ ಸರ, ಏನಾಗಿಲ್ಲ ಇನ್ನ ಅಲ್ಲಿನ್ನ ಆಗಿಲ್ಲ. ನಾ ಹಿಂಗೆ ನಿಮ್ಗಾಗಿದ್ದೀನಿ ಅಂತ ಕೇಳ್ಕೊಂತಾನೆ. ಅದರ ಅವಾಗ ರಾಜ ಕೇಳ್ತಾನೆ, ಸರಿಯಪ್ಪ ನಿಂಗೆ ಏನ್ ಬೇಕು ಹೇಳು ಅಂತ ನೋಡಿ ಮುಂದೆ ಬರ್ತೀನಿ ನೆಕ್ಸ್ಟ್. ಆಗ ಅರಸನು ನನ್ನನ್ನು ನಿನ್ನ ಅಪೇಕ್ಷೆ ಏನು ಎಂದು ಕೇಳಿದನು. ನಾನು ಪರಲೋಕದ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ ರಾಜರ ಚಿತ್ತವಿರುವುದಾದರೆ ಮತ್ತು ತಮ್ಮ ಸೇವಕನು ತಮ್ಮ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಾಗಿದ್ದರೆ ನನ್ನ ಪಿತೃಗಳ ಸಮಾಧಿಗಳಿರುವ ಪಟ್ಟಣವನ್ನು ತಿರುಗಿ ಕಟ್ಟುವುದಕ್ಕೋಸ್ಕರ ಯಹೂದ ದೇಶಕ್ಕೆ ಹೋಗಲು ನನಗೆ ಅಪ್ಪಣೆಯಾಗಬೇಕು ಎಂದು ಹೇಳಿದನು. ಏನ್ ಪರ್ಮಿಷನ್ ಕೇಳ್ಕೊಂತಾರೆ, ನನ್ಗೆ ಪರ್ಮಿಷನ್ ಕೊಡಿ, ನಿನ್ ಚಿತ್ತವಾದ್ರೆ ನೀವ್ ಅನುಮತಿ ಕೊಟ್ರೆ ನಾನು ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಎರಸು ಹೋಗ್ಬಿಟ್ಟು ಏನ್ ಕಟ್ಬಿಟ್ಟು ಬರ್ತೀನಿ, ಎರಸಿನಿಮ ಪೌಳಿ ಗೋಡೆ ಕಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಅದರ ಅದಕ್ಕೆ ರಾಜ ಏನ್ ಮಾಡ್ತಾರೆ, ನೆಹಮಿಗೆ ಲೀವ್ ಕೊಡ್ತಾರೆ. ಅದರ ಯಾರಿಗಾರ ಗೊತ್ತಾ ಎಷ್ಟ್ ದಿನ ಲೀವ್ ಕೊಡ್ತಾರೆ ಅಂತ ನೆಹಮಿಗೆ, ಯಾರಿಗಾರ ಗೊತ್ತಿದ್ಯಾ? 12 ವರ್ಷ ವಿತ್ ಪೇಮೆಂಟ್. ಅದರ ಆಮೇಲೆ ಗೋಡೆ ಕಟ್ಟಕ್ಕೆ ಫುಲ್ ಮೆಟೀರಿಯಲ್ಸ್ ಏನ್ ಮಾಡ್ತಾರೆ, ನೆಹಮಿಯ 52 ಗೋಡೆನ ಕಟ್ತಾರೆ. ಹೆಂಗ್ ಕಟ್ಟಿರೋದು ಅಂತ ನೋಡಿ, ಓದೋಣ ಗೋಡೆನ ಹೆಂಗ್ ಕಟ್ಟಿರೋ ಓದೋಣ. ನೆಹಮಿಯ 6:15 ನೆಹಮಿಯ 6:15 ವಚನ ಓದಿ. ಗೋಡೆಯು ಭಾದ್ರಪದ ಮಾಸದ 25th ದಿನದಲ್ಲಿ ತೀರಿತು. ಅದನ್ನು ಕಟ್ಟುವುದಕ್ಕೆ ಒಟ್ಟು 52 ದಿನಗಳು ಹಿಡಿದವು. ಅಂದಿನಿಂದ ನನ್ನ ಸ್ವಂತ ಆಳುಗಳಲ್ಲಿ ಅರ್ಧ ಮಂದಿ ಕೆಲಸದಲ್ಲಿ ಸಹಾಯ ಮಾಡಿದರು, ಅರ್ಧ ಮಂದಿ ಕವಚವನ್ನು ಧರಿಸಿಕೊಂಡು ಬರ್ಚಿ ಗುರಾಣಿ ಬಿಲ್ಲುಗಳನ್ನು ಹಿಡಿದುಕೊಂಡು ನಿಂತರು. ಅದೇ ಪ್ರಕಾರ ಪ್ರಭುಗಳು ಗೋಡೆ ಕಟ್ಟುವ ಯಹೂದರ ಹಿಂದೆ ನಿಂತರು. ನೋಡ್ರ ಹೆಂಗ್ ಕಟ್ಟುವಂತೆ, ಅರ್ಧ ಜನ ಮಾಡುವಂತೆ
ಗೋಡೆ ಕಟ್ಟಂತೆ, ಅರ್ಧಸಲೇ ಮಾಡ್ತಂತೆ, ಈಟಿ ಬರ್ಚಿ ಹಿಡ್ಕೊಂಡೆ. ಯಾಕೆ ಅಂದ್ರೆ ಇವ್ರು ಕಟ್ಟ ಅಂತ ಗೋಡೆನ ಬೀಳಿಸ್ಬೇಕು ಅಂದ್ಬಿಟ್ಟು ಶತ್ರುಗಳು ಕಾಯ್ತಾ ಇದ್ರಂತೆ. ಅದನ್ನ ಸುಮ್ನೆ ನರಿ ಹೋದ್ರೆ ಸಾಕು ಗೋಡೆ ಬಿದ್ದೋಗ್ಬಿಡ್ತಾರೆ ಅಂತಂದ್ಬಿಟ್ಟು. ಅದಕ್ಕೆ ಹೆಂಗ್ ಕಟ್ಟಿರೋ ಗೋಡೆ ಅಂತಂದ್ರೆ ಬಹು ಇಕ್ಕಟ್ಟಲ್ಲಿ ಕಟ್ತಾರೆ. ಇವಾಗ ದಾನಿಯಲ್ ಪರವಾಗಿ ಬನ್ನಿ, ದಾನಿಯಲ್ ಒಂಬತ್ತನೇ ಅಧ್ಯಾಯ ಬನ್ನಿ, ಪ್ರಾಫೆಸ್ ನೋಡೋಣ. ಇವತ್ತು ಒಂದು ಕೈಗೆ ಬರೋದಿಲ್ಲ. ದಾನಿಯಲ್ ನೈನ್ ಚಾಪ್ಟರ್ ಅಲ್ಲಿ 25ನೇ ವಚನ ಕೊನೆಯಲ್ಲಿ ಏನ್ ಹೇಳ್ತಾರೆ, ಅದೆಂತ ಕಾಲ ಅಂತ ಹೇಳೋ, ಆ ಕಾಲವು ಬಹು ಕಷ್ಟ ಕಾಲ. ಓದಿದ್ರ ಕಷ್ಟಕಾಲ, ಬಹು ಕಷ್ಟಕಾಲ, ಗೋಡೆ ಕಟ್ಟಂತ ಕಾಲ ಏನಂತೆ ಈ ಟೈಮ್ ಎಲ್ಲ. ಅದಕ್ಕೆ ಹೇಳ್ತಾರೆ ಇಂಗ್ಲಿಷ್ ಹೋದ್ರೆ ದ ವಾಲ್ ಶುಡ್ ಬಿ ಬಿಲ್ಟ್ ಇನ್ ಟ್ರಿಬುಲೇಷನ್ ಟೈಮ್ಸ್ ಫ್ರಮ್ ದ ಡಿಗ್ರಿ ವಿಚ್ ವೆಂಟ್ ಫೋರ್ತ್ ಟು ಬಿಲ್ಡ್ ಫೋರ್ತ್ ಜೆರುಸಲೇಮ್ ಅಂಡ್ ಟು ದ ಮಸೀಹಾ ಇಟ್ ಈಸ್ 69 ವೀಕ್ಸ್ ದ ವಾಲ್ ಶುಡ್ ಬಿ ಬಿಲ್ಟ್ ಇನ್ ಟ್ರಿಬುಲೇಷನ್ ಟೈಮ್ಸ್ ಅಂತ ಅಂದ್ಬಿಟ್ಟು ಇಂಗ್ಲಿಷ್ ಬೈಬಲ್ ಬರ್ತಾರೆ ನೋಡ್ಬೇಕು. ಕನ್ನಡ ಹೇಳ್ತಾರೆ ಆ ಪೌಳಿ ನೋಡಿ ಎರಸುನ ಜೀರ್ಣಕ್ಕೆ ಎಂತ ದೈವಕ್ತಿ ಹೊಡುವಂತ ದಿನದಿಂದ ಪ್ರಭುವಾಗಿರುತ್ತ ಮೆಸ್ಸೆ ಬರುವ ತನಕ 69 ವಾರಗಳು. ಆ ಗೋಡೆ ಕಟ್ಟಬೇಕಾದ್ರೆ ಹೆಂಗ್ ಕಟ್ತಾರೆ ಅಂದ್ರೆ ಬಹು ಇಕ್ಕಟ್ಟಾದ ಕಾಲ, ಕಷ್ಟ ಕಾಲ ಅದು ಅಂತಂದ್ಬಿಟ್ರು. ಅದ್ರ ಬಹು ಕಷ್ಟ ಕಾಲದಲ್ಲಿ ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ ಆ ಗೋಡೆನ ಕಟ್ತಾರೆ. ಹಂಗಾರೆ ಇದು ಕಟ್ಟಿದ್ ಯಾವಾಗ, ಈ ವರ್ಷ ಆರಂಭ ಯಾವಾಗ ಅಂದ್ರ ಆ ದೈವೋಕ್ತಿ ಹೊಡ್ತಲ್ಲ ಆ ನೇಹಿಮಿಯನ್ ಕಾಲದಲ್ಲಿ ಅರ್ಥರಕ್ಷ ರಾಜ ಅಂದ್ರ ಅವನ್ ಕೊಟ್ಟಂತ ದೈವೋಕ್ತಿ ಯಾವಾಗ ಕೊಟ್ಟ ಅದ ವಚನ ಓದನ. ನೇಹಿಮಿಯ 2nd chapter 1st verse ನೇಹಿಮಿಯ 2nd chapter 1st verse ನಮ್ಮ ಗ್ರೇಸಿಸ್ ಓದಿ. ನಾನು ಅರಸನಾದ ಅರಸನ ಪಾನಸೇವಕನಾಗಿದ್ದೆನು. ಅರಸನಾದ ಅರ್ಥಶಸ್ತನ 20ನೇ ವರ್ಷದ ಚೈತ್ರ ಮಾಸದಲ್ಲಿ ಅರಸನು ದ್ರಾಕ್ಷಾರಸ ಪಾನ ಮಾಡುವ ಹೊತ್ತಿನಲ್ಲಿ ನಾನು ದ್ರಾಕ್ಷಾರಸವನ್ನು ತಂದು ಅವನಿಗೆ ಕೊಟ್ಟೆನು. ನಾನು ಒಂದೊಂದು ವಚನ ಮಾತ್ರ ಓದೋಣ. ಡೇಟ್ ಏನ್ ಮಾಡೋದು ಕೊಟ್ಟವ್ರೆ ಎಷ್ಟೇ ವರ್ಷ ಅಂತೆ, ಆ ಅರಸನ 20ನೇ ವರ್ಷದ ಆಳ್ವಿಕೆಯಲ್ಲಿ ಅಂದ್ರೆ ಹಾಗಾದ್ರೆ ಆ ರಾಜನ ಒಂದು 20 ವರ್ಷನೇ ಆಳ್ವಿಕೆ ಅಂತ ಹಿಸ್ಟ್ರಿ ಅಲ್ಲಿ ತೆಗೆದು ನೋಡಿದ್ರೆ ಇಟ್ ಈಸ್ 454 BC ಅಂದ್ರೆ 454ನೇ ಏನಂದ್ರೆ ಕ್ರಿಸ್ತ ಪೂರ್ವದಲ್ಲಿ ನಡೆದಿರಂತ ವಿಚಾರ. ಅಂದ್ರೆ ಅಲ್ಲಿಂದ ಹಿಡಿದು ಪ್ರಭುವಾಗಿರಂತ ಮೆಸ್ಸಿಯ ಬರೋ ತನಕ ಎಷ್ಟು ದಿವಸಗಳು ಅಂತ ಬಿಟ್ರು 483 ವರ್ಷಗಳು. ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ 483 ವರ್ಷದಲ್ಲಿ 454 ಅಂದ್ರೆ ಕ್ರಿಸ್ತ ಪೂರ್ವನ ಕಳಿಬೇಕು. ಕಳೆದ್ರೆ ನಮ್ಗೆ ಎಷ್ಟು ಬರ್ತದೆ, 483 ವರ್ಷದಲ್ಲಿ 454 ಕಳೀರಿ, ಎಷ್ಟು ಬಂತು, 24 483 - 454 ಏನು 19 years brother. 19 years ಕರೆಕ್ಟ್ ಆಗಿ ನೋಡ್ರಿ, ಎಲ್ಲ ಸ್ಕೂಲ್ ಅಲ್ಲಿ ಫೇಲ್ ಮ್ಯಾಥ್ಸ್ ಅಲ್ಲಿ ವೀಕ್ ಇದೆ 29 years ಹಂಗ ಕ್ರೈಸ್ಟ್ ಬ್ಯಾಪ್ಟಿಸಮ್ ತಗೊಂಡಿದ್ದು ಯಾವಾಗ ಅಂದ್ರೆ 29 AD. ಓಕೆನ್ರಾ, ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ ನೋಡಿ, ಕ್ಲೀನ್ ಆಗಿ ಗಮನಿಸಿ ಹೆಂಗೆ ಅಂತ ನೋಡಿ. ಇವಾಗ ನಮ್ಗೆ ಟೈಮ್ ಲೈನ್ ಅಂತಿದೆ ಸರ, ಕ್ರಿಸ್ತ ಪೂರ್ವ ಕ್ರಿಸ್ತ ಶಕಕ್ಕೆ ಇರೋಂತ ವ್ಯತ್ಯಾಸ ನೋಡೋಣ, ಬಿಸಿ ಮತ್ತೆ ಎಡಿಗೆ ಇರೋಂತ ವ್ಯತ್ಯಾಸ ಸರ. ಏನಪ್ಪ ಅಂದ್ರೆ ಎಡಿ ಅಂತಂದ್ರೆ ಏನು, ಎಡಿ ಅಂದ್ರೆ ಹನ್ನೆರಡು ಬರಲ್ಲಪ್ಪ, ಎಲ್ಲ ಕ್ಲಾಸ್ ಚೆನ್ನಾಗಿ ಕೇಳ್ಬಿಟ್ಟಿದ್ದೀರಾ ಅದ್ರ ಸರಿ. ಅದ್ರ ಸಾಮಾನ್ಯವಾಗಿ ಎಡಿ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದ್ರೆ ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್ ಅಂದ್ಬಿಡ್ತಾರೆ, ಬಿಸಿ ಅಂದ್ಬಿಡ್ತಾರೆ. ಸರಿಯಪ್ಪ ಆಯ್ತು, ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್ ಬಿಫೋರ್ ಕ್ರೈಸ್ಟ್ ತೊಡೋಣ. ಅದ್ರ ಹಂಗಿರ್ಬೇಕಾದ್ರೆ ಏನ್ರಿ, ಯೇಸು ಕ್ರಿಸ್ತು ಹುಟ್ಟಿದಾಗಿಂದ ಯೇಸು ಕ್ರಿಸ್ತು ಸತ್ರಲ್ಲ ಈ ಟೈಮ್ ನ ಎಲ್ಲ ಆಗ್ತೀರಾ ಅಂದ್ರೆ ಇದಕ್ಕೆ ಬಿಕ್ಕಿ 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 ಕಂಡಿಡ. ಅದಕ್ಕೆ ಏನಪ್ಪ ಎಡಿ ಅಂತಂದ್ರೆ, ಎಡಿ ಅಂದ್ರೆ ಅನ್ನೋ ಡೊಮಿನೋ ಅಂತ ಅರ್ಥ. ಅನ್ನೋ ಡೊಮಿನೋ ಅಂದ್ರೆ ಅರ್ಥ ಏನಂದ್ರೆ ಇನ್ ದ ಇಯರ್ ಆಫ್ ದ ಲಾರ್ಡ್ ನಮ್ಮ ಪ್ರಭು ಇರ್ಬೇಕಾದ್ರೆ ಅಂತ ಅರ್ಥ. ಅದಕ್ಕೆ ನೋಡ್ಬೇಕಾದ್ರೆ ಟೈಮ್ ಲೈನ್ ಏನ್ ನೋಡ್ರಂದ್ರೆ, ಯೇಸು ಕ್ರಿಸ್ತು ನಂತರ ಬಂದಿರಂತ ವರ್ಷಗಳನ್ನ
ನಾವು ಒಂದು ಕೋಡು ಜೋಡಣೆ ಮಾಡ್ತಾ ಹೋಗ್ತೀರಿ, ಆಡ್ ಮಾಡ್ತಾ ಹೋಗ್ತೀರಿ. ಆದ್ರೆ ಯೇಸು ಕ್ರಿಸ್ತಕ್ಕಿಂತ ಮುಂಚೆ ಇರೋಂತ ವರ್ಷಗಳನ್ನ ಒಂದಕ್ಕೊಂದು ಏನ್ ಮಾಡ್ತೀವಿ ನಾವು ಕಳೀತಾ ಹೋಗ್ತೀರಿ. ನಮ್ಮ ಮ್ಯಾಥಮೆಟಿಕ್ಸ್ ಗ್ರಾಫ್ ಅಲ್ಲಿ ಇರ್ತ ಗೊತ್ತಾ, ಮೈನಸ್ ವ್ಯಾಲ್ಯೂ ಪ್ಲಸ್ ವ್ಯಾಲ್ಯೂ. ಆದ್ರೆ ನೀವು ಅದಕ್ಕೆ ನಾನು ಹೇಳಿದ್ದು ನಾವೇನ್ ಮಾಡ್ಬೇಕಂದ್ರೆ ನಾವು ಕ್ರಿಸ್ತ ಶಕದಿಂದ ಏನ್ರೀ ಕ್ರಿಸ್ತ ಪೂರ್ವಕ್ಕೆ ಹೋಗ್ಬೇಕಾದ್ರೆ ನಾವು ವರ್ಷಗಳನ್ನ ಕಳೀತಾ ಏನ್ ಮಾಡ್ಬೇಕು ಹೋಗ್ಬೇಕು. ಅದಕ್ಕೆ ಸೆಂಡಿಂಗ್ ಆರ್ಡರ್ ನಿಮ್ಗೆ ಅದಕ್ಕೆ ಏನ್ರೀ ನಾವು ಕಳೀತಾ ಹೋಗ್ಬೇಕು ಅಲ್ವ. ಕ್ರಿಸ್ತ ಶಕದಲ್ಲಿ ನಾವು ಸೇರಿಸ್ತಾ ಹೋಗ್ಬೇಕು. ಅದಕ್ಕೆ ನಾವ್ ಏನ್ ನೋಡಿದ್ರಿ ಕ್ರಿಸ್ತ ಏನ್ರಿ ಪೂರ್ವದಿಂದ ಕ್ರಿಸ್ತ ಶಕಿಗೆ ಬರ್ಬೇಕ್ರೆ ವರ್ಷಗಳೇ ಮಾಡ್ತಾ ಇವಾಗ ಕಳೀತಾ ಹೋಗ್ಬೇಕು. 480 ವರ್ಷದಲ್ಲಿ 454 ಇಸ್ವಿ ನಾವು ಕಳೆದ್ರೆ ನಾವು ಬರೋದು 29 ಇಸ್ವಿ. 29 ಇಸ್ವಿಲಿನೇ ಏನ್ ಮಾಡಿದ್ದ ಶಿಲ್ವ ಮೇಲೆ ಏನ್ ಮಾಡಿದ್ದ ಸಾರಿ ಅಂತಾರೆ ಅವರು ಡಾಕ್ಟಿದ್ದು ತೊಡಿದ್ರೆ. ಯಾಕಂದ್ರೆ ಹೇಳ್ತಾರೆ ಅಲ್ಲಿ ಮಸೀಯ ಬರುವ ತನಕ ಅಂತ ಹೇಳ್ತಾರೆ. ಮಸೀಯ ಅಂತಂದ್ರೆ ಏನ್ರೇ ಕ್ರಿಸ್ತು ತೊಗೊಂಡ ಟೈಮಲ್ಲಿ ಅದರ ಅದಿ ನೋಡ್ಬೇಕ್ರೆ ಏನ್ರೇ ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತೊಗೊಂಡಿದ್ ಯಾವಾಗಂದ್ರೆ 29 AD. ಸರಿ, ಈ ಪ್ರಾಫಸಿನ ಎಷ್ಟೇನು ಹೇಳ್ತಾರೆ ಆ ಮಸೀಯ ಒಂದು ವಾರದವರೆಗು ಏನ್ ಮಾಡ್ತಾರಂತೆ ಅನೇಕ ಕೆಲಸಗಳನ್ನ ಮಾಡ್ತಾರೆ, ಬಹು ಜನಗಳ ಸಂಗಡ ಒಡಂಬಡಿಕೆ ಮಾಡ್ಕೊಂತಾರೆ. ಆ ವಾರದ ನಡುವೆ ಅವ್ರೇನ್ ಮಾಡ್ತಾರೆ ತನ್ನ ಒಂದು ಜೀವನ ಏನ್ ಮಾಡ್ತಾರ ಅವರು ಒಪ್ಪಿಸ್ಕೊಡ್ತಾರೆ, ಯಜ್ಞ ನೈವೇದ್ಯಗಳನ್ನ ನಿಲ್ಲಿಸ್ತಾರೆ. ಅರ ಅವ್ರ ತನಗಾಗೆ ಏನ್ರಿ ಅವ್ರು ಛೇದಿಸಲ್ಪಡೋರು, ಆದ್ರೆ ತನಗಾಗಲ್ಲ ಜನಕ್ಕೋಸ್ಕರ ಅಂತ ಏನ್ ಮಾಡ್ತಾರೆ ಅಲ್ಲಿ ಪ್ರಾಪಸಿ ನಮ್ಗೆ ಹೇಳ್ತಾರೆ. ಅಂದ್ರೆ ಹಂಗಂದ್ರೆ ಯೇಸು ಕ್ರಿಸ್ತ ಶಿಲುವೆ ಸತ್ತಿದ್ ಯಾವಾಗ ಅಂದ್ರೆ ಅವರು ಮಿನಿಸ್ಟ್ರಿ ಆರಂಭ ಮಾಡಿ ಅದ್ರ ಬ್ಯಾಪ್ಟಿಸಮ್ ತಗೊಂಡಿವಿ 3.5 years ನಂತರ ಏನ್ ಮಾಡಿದ್ರೆ ಯೇಸು ಕ್ರಿಸ್ತ ತನ್ನ ಪ್ರಾಣನ ಶಿಲುವೆಯಲ್ಲಿ ಬಿಟ್ಟರು. ಅಂದ್ರೆ ಯೇಸು ಕ್ರಿಸ್ತ ಭೂಲೋಕ ಇರ್ಬೇಕ್ರೆ ಅನೇಕ ಮಾತುಗಳು ಏನ್ ಮಾಡ್ಬೇಕು ಅವರು ಫುಲ್ಫಿಲ್ ಮಾಡ್ಬೇಕು. ಏನ್ ಮಾತುಗಳನ್ನ ನೆರವೇರಿಸಬೇಕು ದಾನಿಯಲ್ 9:24 ಹೇಳೋ ರೀತಿಲಿ. ಅದರ ಮೊದಲೇನೆ ಅಕ್ರಮವನ್ನು ಮುಗಿಸೋದು, ಅದರ ಸನಾತನ ಧರ್ಮವನ್ನು ಏನ್ ಮಾಡೋದು ಅಕ್ರಮವನ್ನು ದ್ರೋಹವನ್ನು ಪಾಪವನ್ನು ನೀಗಿಸಿ ಸನಾತನ ಧರ್ಮವನ್ನು ಏನ್ ಮಾಡೋದಲ್ಲಿ ಸ್ಥಾಪನೆ ಮಾಡೋದು. ಇಸ್ರೇಲ್ ಅಲ್ಲಿ ಪಾಪನ ನಿವೃತ್ತಿ ಮಾಡೋದು ಅದರ ಅದಕ್ಕೆ ಇಸ್ರೇಲ್ ಏನ್ ಮಾಡೋದು ದಿನ ಯಜ್ಞ ಹೋಮಗಳನ್ನ ಕೊಡೋರು, ಬೆಳಿಗ್ಗೆ ಒಂದು ಹೋಮ ಅಂತೆ, ಸಾಯಂಕಾಲ ಅಂತೆ, ನೈವೇದ್ಯಗಳಂತೆ, ಅದರ ಸ್ಯಾಕ್ರಿಫೈಸ್ ಗಳಂತೆ, ಬಲಿಗಳನ್ನ ಕೊಡೋರು. ಇದೆಲ್ಲ ಪಾಪ ಅಂತ ತೆಗಿತಾ ಇತ್ತಾ, ತೆಗಿತಾ ಇರ್ಲಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಬಂದ್ ಏನ್ ಮಾಡಿದ್ರು ಒಂದೇ ಒಂದ್ ಸ್ಯಾಕ್ರಿಫೈಸ್ ನ ಓನ್ಲಿ 1 time ಕೊಟ್ರು ಸಂಪೂರ್ಣವಾಗಿ ಎಲ್ಲ ಪಾಪ ಅಂತ ತೆಗಿತಾರೆ. ಅದು ಓದನ ಹೀಬ್ರೂಸ್ 9:25-26 ಫೆಬ್ರವರಿ 9 ಅಧ್ಯಾಯ 25-26. ಇದಲ್ಲದೆ ಮಹಾಯಾಜಕನು ವರುಷ ವರುಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆ ಪಟ್ಟು ಸಾಯಬೇಕಾಗಿತ್ತು. ಎಷ್ಟೋ ಸತಿ ಮಾಡ್ಬೇಕಾಗಿತ್ತು. ಆಮೇಲೆ ನೆಕ್ಸ್ಟ್ ಅಷ್ಟೇ ಮುಂದೆ ಬನ್ನಿ. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಒಂದೇ ಸತಿ ಮಾಡಿ ಮುಗಿಸ್ಬಿಟ್ರಂತೆ. ಅದಕ್ಕೆ ಏನ್ ಮಾಡುದು ಅಧರ್ಮವನ್ನು ಕೊನೆ ಕಾಣಿಸುವುದು. ಅಧರ್ಮ ನ್ಯಾಯಧರ್ಮ ಮೀರಿ ಅನೇಕ ಅಧರ್ಮಗಳು ಮಾಡಿದ್ರು ನೋಡ್ತೀನಿ. ಇದಕ್ಕಾಗಿ ಯಜ್ಞ ನೈವೇದ್ಯಗಳ ದಿನ ಕೊಡೋರಂತೆ. ನಾವು ದೇವರಿಸಿ ಬಿಡೋರ ಕ್ಲಾಸ್ ನೆನ್ಸ್ಕೊಳ್ಳಿ, ಏನಕ್ಕಾಗಿ ದೇವ್ರ ಸ್ಯಾಕ್ರಿಫೈಸ್ ಕೇಳ್ತಾ ಇದ್ದು ನ್ಯಾಯ ಪ್ರಮಾಣ ನೀರಿದ್ದಕ್ಕೋಸ್ಕರ ನೋಡಿ. ಅದನ್ನ ಯೇಸು ಕ್ರಿಸ್ತ ಏನ್ ಮಾಡ್ಬೇಕಂತೆ ಮಹಾಯಶಕ್ರಿಸ್ತರ ದಿನ ಕೊಡಂತ ಅವಶ್ಯಕತೆ ಇಲ್ಲ. ಒಂದೇ ಸತಿ ಮಾಡಿಸ್ಬಿಟ್ರು ಎಲ್ಲಾರ ಪಾಪಗಳ ನಿವೃತ್ತಿ ಮಾಡೋದಕ್ಕೆ ಒಂದೇ ಸರಿ ಯೇಸು ಕ್ರಿಸ್ತ ಸ್ಯಾಕ್ರಿಫೈಸ್ ಕೊಟ್ಬಿಟ್ರು. ಅದನ್ನ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಬಂದ್ಬಿಟ್ಟು ಅಧರ್ಮವನ್ನು ಏನ್ ಮಾಡಿದ್ರು ಕೊನೆ ಕಾಣಿಸುದಂತೆ. ಆಮೇಲೆ ಎಷ್ಟು ಹೇಳ್ತಾರೆ ಏನ್ರಿ ಪಾಪವನ್ನು ತೀರಿಸುವುದು. ಅದರ ಓದಿಂತೀನಿ ಹೀಬ್ರೂಸ್ 7:27 ಫೆಬ್ರವರಿ 7:27. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಯ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ಧರ್ಮಶಾಸ್ತ್ರವು ನಿರ್ಬಲವಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಆದರೆ ಧರ್ಮಶಾಸ್ತ್ರ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು
ಸದಾಕಾಲಕ್ಕೂ ಸರ್ವ ಸಂಪೂರ್ಣವಾಗಿರುವ ಮಗನನ್ನೇ ನೇಮಿಸುತ್ತದೆ. ನಿರ್ದೋಷಿ ನಿಷ್ಕಳಂಕರು ಅದರ ಹೀಬ್ರೂಸ್ 7:26 ಕೂಡ ಓದಿಸ್ತಾರೆ. ಹೀಬ್ರೂಸ್ 7:26 ಮತ್ತು 27 ಓದಿಸ್ತಾರೆ. ಇಂತಹವನ್ನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು. ಆಕಾಶಮಂಡಲಗಳಿಗಿಂತ ಉನ್ನತದಲ್ಲಿರುವವನೂ ಆಗಿರುವನು. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಯ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಪ್ಯೂರ್ ಹೋಲಿ ಆಮ್ಲೆಸ್ ಅಂದ್ರ ಸಪರೇಟ್ ಫ್ರಮ್ ಸಿನರ್ಸ್. ನೀವೇನ್ ಮಾಡುತ್ತೆ, ಸ್ಯಾಕ್ರಿಫೈಸ್ ಕೊಟ್ಟು ಎಲ್ಲಾ ಪಾಪಗಳನ್ನ ಲೋಕದಲ್ಲಿ ಸಂಪೂರ್ಣ ತೆಗೆದಾಕ್ಬಿಟ್ರು. ಅಂದ್ರೆ ಆಮ್ಲೆ ಏನ್ ತೆಗೆದ್ರಂತೆ, ಇನ್ನೇನ್ ಮಾಡುತ್ತೆ, ಅಪರಾಧಗಳು ಏನ್ ಮಾಡುತ್ತೆ ಅಲ್ಲಿ ಅಲ್ಲಿ ನಿವೃತ್ತಿ ಮಾಡಿ ಅಂದ್ರ ಓದಿ. ಈ ಬ್ರೂಸ್ 10:14 ಹೆಬ್ರಿಯರು 10:14 ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದನಷ್ಟೇ ಪವಿತ್ರಾತ್ಮನು ಸಹ ನಮಗೆ ಸಾಕ್ಷಿ ಕೊಡುವವನಾಗಿ. ನೋಡಿ, ಒಂದೇ ಸತಿ ಏನ್ ಮಾಡಿದ್ರಂತೆ, ಯೇಸು ಕ್ರಿಸ್ತ ಇದ್ ಮಾಡಿದ್ರಂತೆ, ಅವ್ನ ಎಷ್ಟು ಬಿಡುತ್ತೆ, ನಿತ್ಯವಾದ ಎಂದ್ರೆ ನೀತಿ ಅಂತ ಹೇಳ್ತಾರೆ. ಅದರ ಏನ ಸನಾತನ ಧರ್ಮ ಅಂತ ಹೇಳ್ತಾರೆ. ಅದರ ಇಂಗ್ಲಿಷ್ ಅಲ್ಲಿ ಎವರ್ ಲಾಸ್ಟಿಂಗ್ ರೈಟಸ್ನೆಸ್ ಅಂತ ಹೇಳ್ತಾರೆ. ಏನಪ್ಪ ಇದು ರೈಟಸ್ನೆಸ್ ಅಂತಂದ್ರೆ, ಇಸ್ರೇಲ್ಗಳು ದೇವರಿಗೆ ಬಲಿ ಕೊಡೋದ್ ಮುಖಾಂತರ ದೇವರ ದೃಷ್ಟಿಯಲ್ಲಿ ಟೆಂಪ್ರರಿ ಆಗಿ ನೀತಿವಂತಿಕೆಯನ್ನು ಹೊಂದ್ಕೊತಾ ಇದ್ರು. ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ಯುದ್ಧ ಮಾಡಲಿ ಕೊಡ್ತಾ 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 ದೇವರಿಂದ ನೀತಿವಂತ ಕನ್ಸಿಡರ್ ಮಾಡಿದ್ರು. ಟೆಂಪ್ರರಿ ಆಗಿ ಅಂದ್ರ ದಿನ ಕೊಡ್ಬೇಕಾಯ್ತು ದೇವರಿಂದ ನೀತಿವಂತ ಆಗ್ಬೇಕು ಅಂದ್ರೆ, ಅದು ಯೇಸು ಕ್ರಿಸ್ತ ಒಂದೇ ಸ್ಯಾಕ್ರಿಫೈಸ್ ಇಂದ ನಮ್ಮ ಎಲ್ಲಾರನ್ನು ನಂಬೋರು ಎಲ್ಲಾರನ್ನು ಒಂದೇ ಸತಿ ಪರ್ಮನೆಂಟ್ ಆಗಿ ನೀತಿವಂತ ಮಾಡ್ಬಿಟ್ರು. ಅದಕ್ಕೆ ಯೇಸು ಕ್ರಿಸ್ತ ಮುಖಾಂತರ ಬಂದಿರೋದು ಎಂತಾವ ನೀತಿವಂತಿಕೆ, ಸನಾತನ ಧರ್ಮ ಎಂದ್ರೆ ನಿತ್ಯವಾಗಿ ಇರುವಂತ ಧರ್ಮ, ನಿತ್ಯವಾಗೇ ನೀತಿವಂತ ಮಾಡೋದು. ಟೆಂಪ್ರರಿ ಅಲ್ಲ, ಇವತ್ತಿರೋದು ನಾಳೆ ಹೋಗೋದು ತಿರ್ಗಾ ನಿಲ್ಸ ತಗೋಬೇಕು ಅಂತೇನಿಲ್ಲ. ಅದಕ್ಕೆ ಓದಿ ಕೆಲವು ವಚನಗಳು, ರೋಮನ್ಸ್ 1:17, ರೋಮಾಪುರದಲ್ಲಿ 1:17. ಓದ್ಲಾ, ನಮ್ಮ ಮನೆಯವ್ರು ಓದ್ತಾರಂತೆ. ಓದ್ಲಾ, ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. ನೀತಿವಂತನು ನಂಬಿಕೆ ಮುಖಾಂತರ ಬದುಕ್ತಾನೆ. ಇವಾಗ ರೋಮನ್ಸ್ 5:1, ರೋಮಾಪುರದವರಿಗೆ 5:1 ಮತ್ತು ರೋಮಾಪುರದಲ್ಲಿ 8:1. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ದೇವರೊಂದಿಗೆ ಸಮಾಧಾನ, ಇಸ್ರೇಲ್ ಜನಗಳಿಗೆ ಸಮಾಧಾನ ಹೆಂಗಿರೋದು, ಬಲಿ ಕೊಟ್ರೆ ಮಾತ್ರ ಸಮಾಧಾನ, ತಿರ್ಗಾ ಮೀರ್ ನಡೆದ್ಬಿಟ್ರೆ ದೇವ್ರ ಕೋಪ ಬರೋದು. ಅದ್ರ ಅದಕ್ಕೆ ನಮ್ಗೆ ಹೆಂಗಿದೆ ಇವಾಗ ಪರ್ಮನೆಂಟ್ ನೀತಿವಂತಿಕೆ. ಅದರ ರೋಮಾಪುರದಲ್ಲಿ 8:1, ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ವೆರಿ ಗುಡ್ ಸರ್, ಯಾಕಂದ್ರೆ ಯೇಸು ಕ್ರಿಸ್ತ ಮುಖಾಂತರ ಮಾಡಿದ್ರೆ ಎಲ್ಲ ಕ್ಷಮಿಸಲ್ಪಟ್ಟಿದೆ. ಅದಕ್ಕೆ ಪರ್ಮನೆಂಟ್ ರೈಟಸ್ನೆಸ್ ಅಂದ್ರೆ ಆಮೇಲೆ ಎಷ್ಟು ಅಂತಂದ್ರೆ ಆ ದರ್ಶನವನ್ನು ಪ್ರವಾದಿಗಳ ಮಾತ್ರ ಏನ್ ಮಾಡೋದು, ಮುದ್ರೆ ಹಾಕೋದು. ಮುದ್ರೆ ಹಾಕೋದ್ರೆ ಏನು, ಸೀಲ್ ಅಥೆಂಟಿಕೇಟ್ ಮಾಡೋದು, ಅಪ್ರೂವ್ ಮಾಡೋದು, ಅಕ್ನಾಲೇಜ್ ಮಾಡೋದು, ಅಂದ್ರೆ ಕನ್ಫರ್ಮ್ ಆಗಿ ನೆರವೇರಿದ್ರೆ ಅಂತ. ಯೇಸು ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ಇಂದಾನೆ ಎಲ್ಲಾ ಪ್ರವಾದಿಗಳ ಮಾತುಗಳು ನೆರವೇರೋದಕ್ಕೆ ಸಾಧ್ಯವಾಯಿತು. ಅದಕ್ಕೆ ಹೇಳ್ತಾರಲ್ಲ, ಎಲ್ಲಾ ಪ್ರವಾದಿಗಳು ಎಲ್ಲಿವರೆಗೂ ಪ್ರವಾದನೆ ಮಾಡಿದ್ರು, ಯೋಹಾನ ಸ್ನಾನಿಕರವರೆಗೂ. ಯಾಕಂದ್ರೆ ಇದಾಗಿದ ನಂತರ ಯೇಸು ಕ್ರಿಸ್ತು ಬಂದು ಫುಲ್ಫಿಲ್ ಮಾಡಿದ್ರೇನೆ ಅದು ನೆರವೇರೋದಕ್ಕೆ ಸಾಧ್ಯ. ಅಂದ್ರೆ ಯೇಸು ಕ್ರಿಸ್ತು ತನ್ನ ಸ್ಯಾಕ್ರಿಫೈಸ್ ಕೊಟ್ರೇನೆ ಮುಂದಕ್ಕೆಲ್ಲಾ ಒಂದು ಕೆಲಸಗಳು ಫುಲ್ಫಿಲ್ ಮಾಡಿ ಸಾಧ್ಯ ಆಗ್ತಾಯ್ತು. ಯೇಸು ಕ್ರಿಸ್ತು ಸ್ಯಾಕ್ರಿಫೈಸೇ ಕೊಟ್ಟಿಲ್ಲ ಅಂತಂದ್ರೆ ಮುಂದಕ್ಕೆ ಫುಲ್ಫಿಲ್ಮೆಂಟ್ ಆಗ್ತಂತ ಗ್ಯಾರಂಟಿನೇನಾಗಿಲ್ಲ, ಇರ್ತಾ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಸ್ಯಾಕ್ರಿಫೈಸ್ ಏನಾಯ್ತು ಅಂದ್ರೆ ದೇವರು ಮಾಡಂತ ಎಲ್ಲಾ ಪ್ರಾಫಸ್ಗಳು ಎಲ್ಲಾ ವಾಗ್ದಾನಗಳು ನೆರವೇರೇ ನೆರವೇರ್ತಾರೆ ಅಂತ ಅಂದ್ಬಿಟ್ಟು ಒಂದು ಆಶ್ವಾಸನೆ ಆಯ್ತು. ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಲ್ಲ, ಈ ಧರ್ಮಶಾಸ್ತ್ರ ಒಂದು ಸೊನ್ನೆ ಆಗ್ಲಿ ಒಂದು ಗುಡ್ಸಾಗ್ಲಿ ಅಂತಾರೆ, ಅಳಿಸೋದಕ್ಕೆ ಬರೋದಿಲ್ಲ. ಆಕಾಶ ಭೂಮಿ ಎಳೆದ್ರು ಸರಿ ದೇವ್ರ ವಾರ್ತೆ ಒಂದು ವಾರ್ತೆ ಕೂಡ ಏನಾಗೋದಿಲ್ಲ, ಅಲ್ಲಿ ಅಳಿಸೋಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ಬೇಕಂದ್ರೆ ದೇವರ ಒಂದು ಮಾತಿಗೆ ಪ್ರವಾದನೆ ಮಾತಿಗೆ
ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ನೆರವೇರಿದಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿತ್ತು. ಓರಿ ಅಪೋಸ್ತಲ ಕೃತ್ಯಗಳು 3:21 ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಎಲ್ಲ ಪರಿಶುದ್ಧ ಪ್ರವಾದಿಗಳು ಹೇಳಿರೋದೇನ ಈ ಮಾತನೇ ಏನ ಸಮಸ್ತವನ್ನು ಸರಿ ಮಾಡಲು ಮೂರನೇ ಲೋಕ ಕ್ರಿಸ್ತನ ಒಂದು 1000 ವರ್ಷದಲ್ಲಿ ಎಲ್ಲವನ್ನ ಏನ್ ಮಾಡ್ತಾರೆ ದೇವರು ಸಮಸ್ತವನ್ನು ಸರಿ ಮಾಡ್ತಾರೆ ಎಲ್ಲರನ್ನ ಆಶೀರ್ವಾದ ಪಡ್ತಾರೆ. ಇದನ್ನೇ ಎಲ್ಲಾ ಪ್ರವಾದಿಗಳು ಇರೋದು. ಹಾಗೆ ನೆರವೇರ್ಬೇಕು ಅಂದ್ರೆ ಎಲ್ಲಾ ಕ್ರಿಸ್ತ ರಾಜ್ಯರು ಎಲ್ಲರೂ ಕುದುರ್ತಲ್ಲ ಬಂದು ಆಶೀರ್ವಾದ ಹೊಂದ್ಬೇಕು ಅಂದ್ರೆ ಯೇಸು ಕ್ರಿಸ್ತ ಎಂಬ ಶಿಲುಬಲೇ ಸಾಯ್ಲೇಬೇಕು. ಯೇಸು ಕ್ರಿಸ್ತ ತುಂಬಾ ಇಂಪಾರ್ಟೆಂಟ್, ಅವ್ರು ಇಲ್ದ್ರೆ ಇದ್ರೆ ಇವೆಲ್ಲ ನೆರವೇರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ Daniel 9:24 ಹೇಳೋದು, ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ನಗರಕ್ಕೂ ಇದು ಫಸ್ಟ್ ಆಗಿದೆ, ನಿಮ್ ಫಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಕೊನೆಯದಾಗಿ ಹೇಳ್ತಾರಲ್ಲಿ ಅತಿ ಪರಿಶುದ್ಧವಾದದನ್ನು ಅಭಿಷೇಕಿಸುವುದಕ್ಕೂ. ಅತಿ ಪರಿಶುದ್ಧವಾದದೇನು? ಯೇಸುಕ್ರಿಸ್ತ ಮೊದಲೇ ಬರೋಕ್ಕೆ ಭೂಲೋಕ ಬರ್ಬೇಕಾದ್ರೆ ಇಸ್ರೇಲ್ ಅಲ್ಲಿ ಎರಡ್ ತರ ಕ್ಯಾಟಗರಿ ಪೀಪಲ್ ಇದ್ರು. ಒಬ್ರು ಬೇಕಾಬಿಟ್ಟಿ ನಾಮಕಾವಾಸ್ತೆ ಇರಂತ ಇಸ್ರೇಲ್ ಇದ್ರು, ಇನ್ನೊಬ್ರು ನಿಜವಾದ ಇಸ್ರೇಲ್ ಜನಗಳು. ಯೇಸುಕ್ರಿಸ್ತ ಯಾರನ್ನ ಆಯ್ಕೆ ಮಾಡಿದ್ರು? ನಿಜವಾದ ಇಸ್ರೇಲ್ ಜನಗಳನ್ನ ಆಯ್ಕೆ ಮಾಡಿದ್ರು. ಅಂದ್ರ ಬೇಕಾಬಿಟ್ಟಿ ಇದ್ದವ್ರು ಯಾರು? ಪರಿಸರರು, ಸದಸ್ಯರು, ನ್ಯಾಯಶಾಸ್ತ್ರಿಗಳು, ಅದರ ಯಾಜಕರು, ಮಹಾಯಾಜಕರು. ಆದ್ರೆ ಏನ್ರೆ ತುಂಬಾ ಪರಿಶುದ್ಧವಾಗಿರಂತ ಒಂದು ಮಕ್ಳು ಯಾರು? ನತಾನಿಯಲ್ ಅಂತವ್ರು, ಯೋಹಾನ ಅಂತವ್ರು, ಯೇಸು ಕೃಷ್ಣ ಅಪೋಸ್ತಲ್ಸ್ ಅಂತವ್ರು, ವ್ಯಭಿಚಾರಿಯಾಗಿರಂತ ಮರಿಯಾಳ್ ಅಂತವ್ರು, ಅದರ ಮರಿಯಾಳು, ಮಾರ್ತಾ, ಲಾಜರಸ್, ಅದರ ಏನ್ರೆ ನಿಕೋಡೆಮಸ್, ಅದರ ಇಂತ ಒಂದು ಮಕ್ಳುಗಳನ್ನ ಆಯ್ಕೆ ಮಾಡಕ್ಕೆ ಯೇಸು ಕೃಷ್ಣ ಮೊದಲೇ ಅವರಿಗೆ ಬಂದಿದ್ದು. ಅದಕ್ಕೆ ಹೇಳ್ತಾ ಹೋಗ್ತೀನಿ, ಯಾವ Yohana 1:47 Yohana 1:47 ಯೇಸು ತನ್ನ ಕಡೆಗೆ ಬರುವ ನತಾನಿಯೇಲನನ್ನು ಕಂಡು ಅವನ ವಿಷಯವಾಗಿ ಇಗೋ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು. ಕಪಟ ಇಲ್ಲ, ನಿಜವಾದ ಇಸ್ರಾಯೇಲ್ ಅಂದ್ರೆ ಡೂಪ್ಲಿಕೇಟ್ ಇದ್ದಾರೆ, 420 ಇದ್ರೆ ಫಾಡ್ರ್ ಇದ್ದಾರೆ ಅಂತ ಅಂತಾರೆ. ನಿಜವಾದ ಇಸ್ರಾಯೇಲ್ ಇದ್ ಯಾರು ಅಂತ ನೆಕ್ಸ್ಟ್ ಕ್ಲಾಸ್ ಓದೋಣ. ನೋಡ್ಬೇಕ್ರೆ ಇವ್ರನ್ನೇ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಅಂದ್ರೆ ಅಭಿಷೇಕ ಮಾಡಿದ್ದು ಪವಿತ್ರ ಆತ್ಮದಿಂದ. ಪೆಂಟಿಕಾಸ್ಟ್ ದಿನ ಯಾರ್ದ ಅಭಿಷೇಕ ಮಾಡಿದ್ರು? ಯೇಸು ಕ್ರಿಸ್ತು. ಇವ್ರನ್ನೇ ಅಭಿಷೇಕ ಮಾಡಿದ್ರು. ಅದಕ್ಕೆ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಪ್ರೊಫೆಸರ್ ನೋಡಿದ್ರೆ ಏನು ಆ ವಾರದ ನಡುವೆ ನೈವೇದ್ಯಗಳನ್ನ ಮಾಡ್ತಾರೆ ಅವರು ನಿಲ್ಲಿಸ್ತಾರೆ ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ಮುಖಾಂತರ ಏನ್ ಮಾಡುದು ಅಂತಾನೆ ತನ್ನ ಸಿಂಹನ ಸಾಯದ ಮುಖಾಂತರ ಎಲ್ಲ ಯಜ್ಞ ನೈವೇದ್ಯ ಪುಸ್ತಕ ಇಟ್ಬಿಟ್ರು. ಇದ್ರ ಮೇಲೆ ಯಜ್ಞ ನೈವೇದ್ಯಗಳು ಸಲ್ಲಿಸಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಪರ್ಮನೆಂಟ್ ಆಗಿ ಏನ್ಬಿಟ್ರು? ನೀತಿವಂತಿಕೆ ದೇವರು ತಂದ್ಬಿಟ್ರು ಯೇಸು ಕ್ರಿಸ್ತ ಮುಖಾಂತರ. ಅದಕ್ಕೆ ಇದಾಗಿದ್ ಯಾವಾಗ? ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತಗೊಂಡು 3.5 years ನಂತರ. 29 AD 3.5 years ಆಡ್ ಮಾಡಿದ್ರೆ ಎಷ್ಟು ಬರ್ತಾರೆ ಹೇಳಿ? ಎಲ್ಲಿ ಬರ್ತಾರೆ ಹೇಳಿ? 29 3.5 years ಆಡ್ ಮಾಡಿದ್ರೆ ಎಲ್ಲಿ ಬರ್ತದೆ? 32.5 ಅಂದ್ರೆ 33 33 ಯೇಸು ಕ್ರಿಸ್ತು ಶಿಲ್ವೆ ಮೇಲೆ ಏನ್ ಮಾಡಿದ್ದು? ತನ್ನ ಪ್ರಾಣ ಬಿಟ್ಟಿದ್ದು. ಅದರ ಇವಾಗ ಪ್ರವಾದ ಏನ್ ಹೇಳ್ತಾ ನೆಕ್ಸ್ಟ್ ಅಲ್ಲಿ ಇಸ್ರೇಲ್ಗೆ 70 ಫಿಕ್ಸ್ ಆಗಿದೆ ಅಂತೆ. ಅದರ 69 1/2 ಅಲ್ಲ, ಅಂದ್ರೆ ಇನ್ನೂ 1/2 ಏನಾಗಿದೆ ಬಾಕಿ ಇದೆ. ಅಂದ್ರೆ ಇನ್ನೂ 3.5 years ಬಾಕಿ ಇದೆ. ಆ 3.5 years ಏನಪ್ಪಾ ಮಾಡುದು ಅಂತಂದ್ರೆ ಹಿಂದೆ ಇಸ್ರೇಲ್ಗೆ ದೇವರು ಇನ್ನೊಂದ್ಸತಿ ಸುವಾರ್ತೆ ಕೇಳಕ್ಕೆ ಮಾಡ್ದು ಒಂದು ಪರ್ಮಿಷನ್ ಕೊಟ್ರು. ಯೇಸು ಕ್ರಿಸ್ತ ಶಿಲುಬೆ ಸತ್ತಿದ್ಮೇಲೆ ಇನ್ನ ಅಡಿಷನಲ್ 3.5 years ಫೇವರ್ ಏನಾಗಿತ್ತು ಅಲ್ಲಿ ಅಲ್ಲಿತ್ತು. ಅದರ ನಾವ್ ಅದಕ್ಕೆ ಅಂಜುರದ ಮರದ ಒಂದು ದುಷ್ಟಾಂತ ನೀವು ಸದ್ಯಕ್ಕೆ ಯೂಟ್ಯೂಬ್ ಅಲ್ಲಿ ಕೇಳಿರ್ತೀರ, ಇಲ್ಲ ಅಂದ್ರೆ ಕೇಳ್ರಿ. ನೀವು ಏನ್ ಹೇಳ್ತಾರೆ ಅಲ್ಲಿ ದ್ರಾಕ್ಷಿ ತೋಟದ ನಡುವೆ ಒಂದು ಅಂಜುರ ಮರ ಹಾಕಿರ್ತಂತೆ, ಫಲನೇ ಕೊಟ್ಟಿರಲಂತೆ. ಅದರ 3 years ಹಾಕೋರು ಫಲ ಬರ್ಲಿಲ್ಲ. ಇನ್ನೊಂದು ವರ್ಷ ಟೈಮ್ ಕೊಡಿ ಸರ್ ಅಂತ ಹೇಳ್ತಾರೆ. ಟೋಟಲ್ ಎಷ್ಟು ವರ್ಷ ಆಯ್ತು? 4 years ಆಯ್ತು. ಯೋಹಾನಂದು 1/2 years ಮಿನಿಸ್ಟ್ರಿ 6 months, ಯೇಸು ಕ್ರಿಸ್ತ 3.5 years. ಎಷ್ಟಾಯ್ತು? ಎಷ್ಟ ಟೋಟಲ್ ಆಗಿ 4 years. ಇಸ್ರೇಲ್ ಕಷ್ಟಪಟ್ಟವ್ರೆ ಫಲ ಏನ್ ಮಾಡಿಲ್ಲ, ಕೊಡ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಏನ್ರಿ? ದೇವರು ಒಂದು ಪ್ರವಾದನೆ ಮಾತ್ರ ಇತ್ತು, ಒಂದು ವಾಗ್ದಾನ ಇತ್ತು. 70 weeks ಸ್ಪೆಷಲ್ ಫೇವರ್ ಇಸ್ರೇಲ್ ಕೊಟ್ಟವ್ರನ್ನೇ ಕೊಡ್ಲೇಬೇಕು, ಮುಗ್ಸಂಗಿಲ್ಲ. ಅದಕ್ಕೆ ಮಗನ್ನ ಸಾಯಿಸಿದ ತಕ್ಷಣ ದೇವ್ರು ಇಸ್ರೇಲ್ ಅವಾಗೆ ಕೋಪ ನೋಡ್ಬಿಟ್ಟಿರೋರು. ಆದ್ರೆ ದೇವ್ರು ಏನ್ ಮಾಡಿದ್ರು? ಆಲ್ರೆಡಿ ವಾಗ್ದಾನ ಮಾಡಿರೋದ್ರಿಂದ 70 weeks ಎಂಟ ಆಗ ತರಕ ಮಾಡಿದ್ರು, ವೇಟ್ ಮಾಡಿದ್ರು. ಅದಕ್ಕೆ ನೋಡ್ಬೇಕು ನೀವು ಫರ್ದರ್ 3.5 years ಸುವಾರ್ತೆ ಪೇದ್ರ ಮುಖಾಂತರ ಯಾರಿಗೋಯ್ತು ಅಂತಂದ್ರೆ ಇಸ್ರೇಲ್ ಮಾತ್ರ ಹೋಗಿತ್ತು. ಆ 3.5 years ನಂತರನೇ ಎಂಡಲ್ಲಿ ಸುವಾರ್ತೆ ಯಾರಿಗೋಯ್ತು ಅಂತಂದ್ರೆ ಅನ್ಯ ಜನಾಂಗದವ್ರಿಗೋಯ್ತು. ಅದ್ರ ಚೆನ್ನಾಗಿ ಅರ್ಥ ಇದೆಯಾ? ಅನ್ಯ ಜನಾಂಗದವರಲ್ಲಿ ಕನ್ವರ್ಟ್ ಆಗಿರಂತ ಮೊದಲನೇ ವ್ಯಕ್ತಿ ಹೆಸರೇನು? ನಿಕೋದೇಮನು.
ಜೋಳಿಗೆಯಲ್ಲಿ ನೋಡ್ತಾರೆ ಅಶುದ್ಧ ಅಂತ ಒಂದು ಹುಡುಗರಲ್ಲಿ ನೋಡ್ತಾರೆ ಅಂದ್ರೆ ಅದು ಯಾವ ನ್ಯಾಯ ಆಗಿದ್ದು ಅಂತಂದ್ರೆ ಈ 33 AD ಇಂದ ಏನ್ರಿ ಇನ್ನ 3.5 years ಆಡ್ ಮಾಡಿದ್ರೆ 36 AD ಬರ್ತಾರೆ 32.5 years ಇಂದ ಇನ್ನ 3.5 years ಆಡ್ ಮಾಡಿದ್ರೆ 36 ಕ್ರಿಸ್ತ ಶಕಕ್ಕೆ ಬರ್ತಾರೆ 36ನೇ ಕ್ರಿಸ್ತ ಶಕದಲ್ಲೇ ಅನ್ಯ ಜನಗಳಿಗೆ ಸುವಾರ್ತೆ ಏನಾಯ್ತು ಹೋಯ್ತು ಅದಕ್ಕೆ ಕೊರ್ನೆಲಿಯಸ್ ಫಸ್ಟ್ ಇದೆ ಒಬ್ಬ ಯಹೂದ್ಯನು ಅಂದ್ರ ಸಾರಿ ಅನ್ಯ ಜನರು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ದರು ಯಾರು ಇವರು ಗೊತ್ತಾ ನಿಮ್ಗೆ ಇದೊಂದು ಹೋಮ್ವರ್ಕ್ ಬರ್ಕೊಳ್ಳಿ ಅಂದ್ರ ನಾವು ಯಾರು ಅಂತ ವ್ಯಕ್ತಿ ಅಂತ ಅಂದ್ಬಿಟ್ಟು ನಾವು ಓದ್ಬಿಟ್ಟು ನಿಮ್ಗೆ ಸತ್ಯವಂತರ ಹೇಳ್ರಿ ಅದ್ರ ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಇಸ್ರೇಲ್ ಅಂತ ಒಬ್ಬ ಹಿಂದೆ ಏನ್ ಶತಾಧಿಪತಿ ಇವ್ರು ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ತಾರೆ ಅವಾಗಿಂದ ಏನಾಯ್ತು ಅಂದ್ರೆ ಸುವಾರ್ತೆ ಎಲ್ಲಾರ್ಗೂ ಕಾಮನ್ ಆಗಿಗೆ ಇದ್ದಂತೆ ಅದು ಹೊರಡಕ್ಕೆ ಶುರು ಆಯ್ತು ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ನೀವು ಬರೀ ಇಸ್ರೇಲ್ ಮಾತ್ರ ಕಲ್ಸಲ್ಪಟ್ಟಿದ್ದೀರಾ ಅಂತ ಹೇಳ್ತಾರೆ ಅದ್ರ ಯಾವಾಗ ಈ 36 AD ಎಂಡ್ ಆಗೋಯ್ತು ಸುವಾರ್ತೆನೇತು ಎಲ್ಲಾರ್ಗೂ ಪಬ್ಲಿಕ್ ಆಗಿ ಶುರು ಆಯ್ತು ಅಂದ್ರೆ ಅದ್ ನೋಡ್ಬೇಕ್ರೆ ಇಸ್ರೇಲ್ ತಗೊಂಡಂತ ಒಂದು ಮಾನಸಾಂತರ ಬ್ಯಾಪ್ಟಿಸಮ್ ಬರೀ ಇಲ್ಲಿವರೆಗೂ ಮಾತ್ರ ಇತ್ತು ಇದಾಗಿದ್ಮೇಲೆ ಯಾರೇ ಬ್ಯಾಪ್ಟಿಸಮ್ ತಗೊಂಡ್ರು ಕ್ರಿಸ್ತನ ಮರಣದಲ್ಲಿ ಬ್ಯಾಪ್ಟಿಸಮ್ ತಗೊಂಡ್ಬೇಕು ಮಾನಸಾಂತರ ಹೊಂದೋದಿಕ್ಕೆ ಬ್ಯಾಪ್ಟಿಸಮೇ ಬೇಕಾಗಿಲ್ಲ ಯೇಸು ಕ್ರಿಸ್ತನ ರಕ್ತ ಮಾತ್ರ ಸಾಕು ಸಕಲ ಪಾಪಗಳನ್ನು ತೊಳೆಯೋದಕ್ಕೆ ನೀರ್ ಬೇಕಾಗಿಲ್ಲ ಏನ್ ಬೇಕು ಯೇಸು ಕ್ರಿಸ್ತನ ರಕ್ತ ಬೇಕು ವಾಟರ್ ಬ್ಯಾಪ್ಟಿಸಮ್ ಇಸ್ ಎ ಸಿಂಬಲ್ ದಿಸ್ ಸಿಗ್ನಿಫೈಸ್ ಇಮರ್ಷನ್ ಇನ್ ಟು ದ ಡೆತ್ ಆಫ್ ಕ್ರೈಸ್ಟ್ ಅಂದ್ರೆ ಅದೇ ನೋಡ್ಬೇಕ್ರೆ ಅವತ್ತಿಂದ ಯಹೂದ್ಯರಾಗಲಿ ಗ್ರೀಕರಾಗಲಿ ಏನೋ ಸರಿ ಇವಾಗ ನೆಕ್ಸ್ಟ್ ಏನಾಯ್ತು ಲಾಸ್ಟ್ ಅಲ್ಲ ಪ್ರಾಪೋರ್ಷನ್ ದಾಗಿಲ್ಲ 9ನೇ ಅಧ್ಯಾಯದಲ್ಲಿ ಏನಂತ ಹೇಳಿದ್ರೆ ಈ 70 ವಾರಗಳಾಗಿದ್ದರೆ ಅಂದ್ರೆ 69 ವಾರಗಳಾದ್ಮೇಲೆ ಇನ್ನ ಒಂದು ವಾರದಲ್ಲಿ 70ನೇ ಅಂತ್ಯದಲ್ಲಿ ಇಸ್ರೇಲ್ ಜನರಿಗೆ ದೇವ್ರ ಕೋಪ ಹೆಂಗ್ ಬರ್ಬೇಕು ಅಂತ ಹೇಳಿ ಅಂತಂದ್ರೆ ಅಲ್ಲಿ ನುಗ್ಗುವ ಪ್ರಭು ಏನ್ ಮಾಡ್ತಾರೆ ಅಂದ್ರೆ ಹಾಳು ಮಾಡುವನು ಅಂತ ಹೇಳ್ತಾರೆ ಬನ್ನಿ 26ನೇ ವಚನ ಒಂದಿಷ್ಟು ಏನಾದ್ರು 26 62 ವಾರಗಳಾದ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು ಅವನಿಗೆ ಇನ್ನೂ ಇರದು ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಕೊನೆಗೊಳಿಸುವುದು ಅಂತ್ಯದ ವರೆವಿಗೂ ನಾಶ ಮಾಡ್ತಾರೆ ಹಿರಿಯಾರು ಇದು ನುಗ್ಗುವ ಪ್ರಭು ಅಂತಂದ್ರೆ ರೋಮನ್ ಏನ್ರೆ ಒಂದು ಎಂಪರರ್ ಟೈಟಸ್ ನುಗ್ಗುವ ಪ್ರಭು ಈ ಪ್ರಭುವಿಗೂ ಅಭಿಷಿಕ್ತನಾಗಿರೋ ಪ್ರಭುಗೆ ಏನ್ ವ್ಯತ್ಯಾಸ ಇದೆ ಅಂದ್ರೆ ಅಭಿಷಿಕ್ತನ ಪ್ರಭುವು ನುಗ್ಗುವ ಪ್ರಭು ಒಬ್ಬರೇ ಅಲ್ಲ ನುಗ್ಗುವ ಪ್ರಭುವು ಏನ್ ಮಾಡ್ತಂತೆ ಪಟ್ಟಣವನ್ನು ಪರಿಶುದ್ಧ ಸ್ಥಳವನ್ನು ಹಾಳು ಮಾಡ್ತಾರೆ ಯೇಸು ಕ್ರಿಸ್ತ ಅಂತಂದ್ರು ಆಲಯದ ಮೇಲೆ ಒಂದು ಕಲ್ಲು ಇನ್ನೊಂದು ಕಲ್ಲು ಮೇಲೆ ಏನಾಗಲ್ಲ ಇರೋದಿಲ್ಲ ಅಂತಂದ್ರು ಇದೇ ತರ ಪ್ರಾಪಸ್ ಟೈಟಸ್ ಏನ್ ಮಾಡ್ತಾನೆ ಜೆರೂಸಲೇಮ್ ನುಗ್ಗಿಬಿಟ್ಟು ಒಂದು ಕಲ್ಲು ಬಿಡೋದ್ರೆ ಸಂಪೂರ್ಣ ಚಿಂದಿ ಚಿಂದಿ ಮಾಡಕ್ ಬಿಟ್ರೆ ಆಲಯದಲ್ಲಿ ಯಾಕೆ ಅಂತಂದ್ರೆ ಆಲಯದಲ್ಲಿ ಫುಲ್ ಚಿನ್ನದ ಹೊದಿಕೆಗಳನ್ನ ಹಾಕಿದ್ರು ಯಾವಾಗ ಆಲಯಕ್ಕೆ ಬೆಂಕಿ ಹಚ್ತಾರೋ ಈ ಚಿನ್ನ ಎಲ್ಲ ಕರಿಗೆ ಏನಾಗ್ಬಿಡ್ತಾರೆ ಫೌಂಡೇಶನ್ ಇಟ್ಬಿಡ್ತಾರೆ ರೋಮನ್ ಸೋಲ್ಜರ್ಸ್ ಎಷ್ಟು ಒಂದು ಅವ್ರಿಗೆ ಆಸೆ ಇತ್ತು ದ್ರವಿದ ಮೇಲೆ ಅಂತಂದ್ರೆ ಫೌಂಡೇಶನ್ ಬಿಡ್ಲಿಲ್ಲ ಆ ಫೌಂಡೇಶನ್ ಕೆಡ ಇರಂತ ಗೋಲ್ಡ್ ಗಳು ಎತ್ಕೊಂಡ ಅಂತ ಬಿಟ್ಟು ಫೌಂಡೇಶನ್ ತೆಗ್ದ್ಬಿಡ್ತಾರೆ ಅದೇ ತರ ಯೇಸು ಕ್ರಿಸ್ತ ಹೇಳಂತ ಮ್ಯಾಥ್ಯೂ 24 chapter ಹೇಳಂತ ಮಾತಿನ ಇದೆ ಅಲ್ಲಿ ಅಲ್ಲಿ ಪ್ರಾಪಸಿ ನಿರ್ಬಿಟ್ಟು ಅದೇ ಪ್ರಾಪಸಿ ಬರ್ದಿರೋದು ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಗೊತ್ತಾ ನೋಡಿ ಮ್ಯಾಥ್ಯೂ 24 ಬನ್ನಿ ಮ್ಯಾಥ್ಯೂ 24:15 ವರ್ಷ 15 ಕೂಡ ಓದಿ ಮೊದಲು 2ನೇ ವಚನ ಓದಿ ಮೊದಲು 24:2 ಓದಿ 24:15 ಓದಿ ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಎಲ್ಲಾ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳ್ಕೊಳ್ಳಲಿ ಬೆಟ್ಟಕ್ಕೆ ಯಾಕೆ ಪ್ರವಾದಿಗಳು ಬಂತಾರ ನಗರವನ್ನು ಪ್ರಭು ಬರ್ತಾರೆ ನಾಶ ಮಾಡ್ಬಿಡ್ತಾರೆ ನಿಂತರೆ ಪ್ರವಾಹದಂತೆ ಇರ್ತಾರೆ ಭಯಂಕರವಾಗಿತ್ತ ನಾಶ ಅದಕ್ಕೆ ಯೂದಾದಲ್ಲಿ ಯಾರಿರ್ತಾರೋ ದಯವಿಟ್ಟು ಮನೆಗೆ ಬರ್ಬಿಡಿ ಇಲ್ಲಿ ತರಲ್ಲಿ ಓಡೋಗ್ಬಿಡಿ ಹೊಲದಲ್ಲಿ ಇರ್ತೀರ ಗದ್ದೆಯಲ್ಲಿ ಇರ್ತೀರ ಕೆಲಸ ಮಾಡ್ತಿದ್ರೆ ದಯವಿಟ್ಟು ಮನೆಗೆ ಬರ್ಬಿಡಿ ಮನೆಯ ಮೇಲೆ ಇದ್ದವ್ರು ಮನೆ ಕಡೆ ಬಂದು ಪ್ಯಾಕ್ ಮಾಡಕ್ ಹೋಗ್ಬಿಡಿ ಮನೆಯೆಲ್ಲ ಪ್ಯಾಕ್ ಮಾಡ್ತೀನಿ ಅಗ್ರಿಮೆಂಟ್ ಎಲ್ಲ ಸೆಟಲ್ಮೆಂಟ್ ಮಾಡ್ಕೊಂತೀನಿ ಅಡ್ವಾನ್ಸ್ ಇಸ್ಕೊಂತೀನಿ ಮನೆ ಕಲೆ ಮಾಡ್ಕೊಂತೀನಿ ನೋ ಟೈಮ್ ಪಾ ಇಮ್ಮಿಡಿಯೇಟ್ಲಿ ಪ್ಯಾಕ್ ಅಪ್ ರೈಟ್ ಓಡೋಗ ಯಾಕಂದ್ರೆ ಟೈಟಸ್ ಹೊರಗಿನ ವರ್ಷ ಕೊಡಲ್ಲ
ಏನ್ ಮಾಡಿದ್ರೆ ಅಂದ್ರೆ ಎಲ್ಲದ ಶಿಲ್ಬೇಲಿ ಓಡಕ್ ಬಿಟ್ಟಿ ಶಿಲ್ಬೇನೆ ಖಾಲಿ ಆಗೋಯ್ತು ಅಂದ್ಬಿಟ್ಟು ಏನ್ ಗೊತ್ತಾ ಮಾಡ್ತಾರೆ ಮರಗಳು ಕೊಡ್ದಾಕ್ ಬಿಡ್ತಾರೆ ಆಮೇಲೆ ಈ ಮನೆಗೆ ಎಂತ್ರೆ ಈ ಬಾಗಿಲಿಗೆ ಹೊಸ್ಲಿದೆ ಗೊತ್ತಾ ಹೇಳ್ತಾರಕ್ಕೆ ವಾಸ್ಕಲ್ ಆ ವಾಸ್ಕಲ್ ಕೊಡ್ದಾಕ್ ಕೊಡ್ತಾರಂತೆ ಅದರ ಇದು ಸಿಕ್ಕದಿಲ್ಲ ಅಂದ್ರೆ ಸಿಕ್ ಸಿಕ್ಕ ಜಾಸ್ತಿ ಯಹೂದಿಯರ ಸೈಟ್ ಹಾಕ್ಬಿಡ್ತಾರಂತೀರಿ ಅವಾಗ ಏಸು ಕ್ರಿಸ್ತ ಹೇಳೋದು ನನಗೂ ಸಾಳ್ಬೇಡ್ರಿ ನಿಮಗೂ ಸಾಳ್ಬೇಡ್ರಿ ಗರ್ಭವತಿ ಆಗಿರೋ ನಿಮ್ಗೆ ಅಯ್ಯೋ ಅಂತ ಹೇಳ್ತಾರೆ ಯಾಕಂದ್ರೆ ನಿಮ್ಗೆ ತಿನ್ನಕ್ ಆಹಾರ ತಿನ್ನಂತ ಸಿಚುವೇಶನ್ ಬರ್ತದೆ ಇದು ಲಿಟ್ರಲ್ ಆಗಿ ಏನಾಯ್ತು ಹಂಗೆ ಫುಲ್ಫಿಲ್ ಆಯ್ತು ಅದು ನೋಡ್ಬೇಕು ದೇವ್ರ ಕೋಪ ಯಾರು ಬಂತು ಅಂದ್ರೆ ಅದು ನೋಡ್ಬೇಕು ನಾವೇನ್ ನೋಡ್ರಿ ಪ್ರಾಫಸಿ ಏಸು ಕ್ರಿಸ್ತ ಏನ್ರಿ ಗೋಲ್ ಹೋಗ್ತಾ ಇದ್ದಿದ್ದು ಎಷ್ಟು ವರ್ಷ ಹಂಗ್ರೆ ಟೋಟಲ್ ಆಗಿ 33.5 years ಈ ಪ್ರಾಫಸಿ ಮುಖಾಂತರ ನಮ್ಗೆ ಏನಾಗದ ನಮ್ಗೆ ಗೊತ್ತಾಗ ಹಂಗಾರೆ ಏಸು ಕ್ರಿಸ್ತು ಎಷ್ಟನೇ ಇಸ್ವಿಲಿ ಹುಟ್ಟಿದ್ರು ಅಂತಂದ್ಬಿಟ್ಟು ನಮ್ಗೆ ಈ ಪ್ರಾಫಸಿ ಮುಖಾಂತರ ನಮ್ಗೆ ಏನಾಗ ಕ್ಲೀನ್ ಗೊತ್ತಾಗ್ತದೆ ಏಸು ಕ್ರಿಸ್ತು ಏನ್ರಿ ಬ್ಯಾಪ್ಟಿಸಮ್ ತೊಗೊಂಡಿದ್ದು 29 AD ಶಿಲ್ವೆ ಮೇಲೆ ಸತ್ತಿದ್ ಯಾವಾಗ ಅಂತ ನೋಡಿದ್ರೆ ಇನ್ನ ಒಂದು 3.5 years ನಂತರ ಅದರ ಅಂದ್ರೆ 32.5 AD ಅಲ್ಲಿಂದ ನಾವು 3.5 years ರಿವರ್ಸಲ್ ಹೋದ್ರೆ ನಮ್ಗೆಲ್ಲಪ್ಪ ಬರ್ತಾರೆ ಅಂತಂದ್ರೆ ಕರೆಕ್ಟ್ ಆಗಿ ಏನಾಗ್ತಾರೆ ಎಲ್ಲಿ ಬರ್ತಾರೆ ಲೆಕ್ಕ ಕೇಳೋಗ ಲೆಕ್ಕ ಕೇಳ್ತಾರೆ ಯಾವಾಗ ಬರ್ತಾರೆ ಅಂತ 32.5 AD ಇಂದ ಹಿಡಿದು 33.5 years ಹಿಂದಕ್ಕೆ ಹೋದ್ರೆ ಎಲ್ಲಿಗೆ ಬರ್ತದೆ ಎಲ್ಲಿ ಬರ್ತಾರೆ ಗೊತ್ತಾ 2 BC ಅಂದ್ರೆ 1 BC ಅಕ್ಟೋಬರ್ ಬರ್ತದೆ ಅಂದ್ರೆ ಅಲ್ಲಿಂದ ಹಿಂದಕ್ಕೆ ಹೋದ್ರೆ ಅದನ್ನ 2 BC ಅಂತ ಏನ್ ಮಾಡ್ತೀವಿ ನಾವು ಹೇಳ್ತೀರಿ ಅದ್ರ ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಹುಟ್ಟಿದ್ ಯಾವಾಗ ಅಂದ್ರೆ ಏನ್ರಿ AD 1 ಅಲ್ಲ 2 BC ಏನಾಗಿದ್ರು ಜೀಸಸ್ ಕ್ರೈಸ್ಟ್ ಹುಟ್ಟಿದ್ದು ಅದರ ಸರಿ ಇವಾಗ ಯೇಸು ಕ್ರಿಸ್ತು ಯಾವ ತಿಂಗಳು ಹುಟ್ಟರು ನಾವು ಲೆಕ್ಕ ಹಾಕೋಣ ಯಾರ ಇವಾಗ ಯೇಸು ಕ್ರಿಸ್ತು ಯಾವ ತಿಂಗಳ ಸತ್ರು ಅಂತ ನಂಗೇನಿದೆ ನಮ್ಗೆ ಚೆನ್ನಾಗ್ ರೆಕಾರ್ಡ್ ಇದೆ ಅದರ ಅದಕ್ಕೆ ಬೈಬಲ್ ಓದ್ತಿಲ್ಲ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತೊಗೊಂಡು ಎಷ್ಟೇ ವಯಸ್ಸಲ್ಲಿ ಬೈಬಲ್ ಓದ್ತಾ ಇರ್ತಾರೆ ಲೂಕ 3:20 ಅಂದ್ರೆ 30ನೇ ವರ್ಷದಲ್ಲಿ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತೊಗೊಂಡಿದ್ದು ಅದರ ಹಂಗಂದ್ರೆ ಯೇಸು ಕ್ರಿಸ್ತು ಹುಟ್ಟಿದ್ ಯಾವಾಗ ಅದರ ಕ್ರಿಸ್ಮಸ್ ಯಾವಾಗ ನೋಡೋಣ ಯೇಸು ಕ್ರಿಸ್ತು ಏನ್ರಿ ಶಿವಮೊಗ್ಗ ಸತ್ಯ ಯಾವ ತಿಂಗಳು ಏಪ್ರಿಲ್ ತಿಂಗಳು ನಾವ್ ನೋಡಿದಿರಿ ಪಸ್ಕದ ಸಬ್ಜೆಕ್ಟ್ ಅಲ್ಲಿ ನೋಡಿದಿರಿ ಅಂದ್ರೆ ಪ್ರಭುರಾತ್ರಿ ಭೋಜನ ಸಬ್ಜೆಕ್ಟ್ ನೋಡಿದ್ರಿ ಯೇಸು ಕ್ರಿಸ್ತು ಸತ್ತಿದ್ದು ಪಸ್ಕದ ಕುರಿಯಾಗಿ ಏಪ್ರಿಲ್ ಚೈತ್ರ ಮಾಸದಲ್ಲಿ ಇವಾಗ ಇಲ್ಲಿಂದ ಏನ್ರಿ 33.5 years ಹಿಂದಕ್ಕೆ ಹೋಗ್ಬೇಕು ಅವಾಗ ಹೋದ್ರೆ ಯಾವ ತಿಂಗಳಲ್ಲಿ ಅವ್ರು ಹುಟ್ಟಿದ್ರು ಅಂತ ಗೊತ್ತಾಗ್ತಾರೆ ಅದ್ ನಾವೇನ್ ಮಾಡ್ಬೇಕು 6 ತಿಂಗಳು ಮಾತ್ರ ಈ ಕ್ಯಾಲೆಂಡರ್ ನಿಮ್ಗೆ ನೋಡಕ್ಕೆ 6 ತಿಂಗಳು ಮಾತ್ರ ಹಿಂದೆ ತಗೊಂತೀನಿ ಯಾಕಂದ್ರೆ ತಿಂಗಳು ನಮ್ಗೆ ಸಿಕ್ಕರೆ ಸಾಕು ಆ ವರ್ಷ ನಂಗೆ ಆಡಿ ನಂಗೆ ಲೆಕ್ಕ ಹಾಕ್ಬಿಟ್ಟಿದೀನಿ ಇವಾಗ ಏನ್ ಮಾಡ್ಬೇಕು ಏಪ್ರಿಲ್ನ 6 ತಿಂಗಳು ಹಿಂದಕ್ಕೆ ಹೋಗೋಣ ಹೆಂಗ್ ಹೋಗೋಣ ನೋಡಿಸಿ ನೋಡ್ರಿ ಇದನ್ನ ಕ್ಲೀನ್ ಆಗಿ ನೋಡಿ ಇಲ್ಲಿ ಹೆಂಗೆ ಅಂದ್ರೆ ಏಪ್ರಿಲಿಂದ ಮಾರ್ಚ್ ಫೆಬ್ರವರಿ ಫೆಬ್ರವರಿಯಿಂದ ಜನವರಿ ಸೈಲೆಂಟ್ ಆಗಿ ಕೇಳಿಸ್ಕೊಂತೀನಿ ಅಲ್ಲಿಂದ ಮಾರ್ಚ್ ಇಂದ ಫೆಬ್ರವರಿಗೆ 2 ತಿಂಗಳು ಅದರ ಫೆಬ್ರವರಿಯಿಂದ ಜನವರಿಗೆ 3 ತಿಂಗಳು ಅದರ ಆಮೇಲೆ ಜನವರಿಯಿಂದ ಡಿಸೆಂಬರ್ಗೆ ಎಷ್ಟು ತಿಂಗಳು 4 ತಿಂಗಳು ಅಕ್ಟೋಬರ್ ಬರುತ್ತೆ ಅಲ್ಲಿಂದ ನವೆಂಬರ್ಗೆ 5ನೇ ತಿಂಗಳು ಅದರ ನವೆಂಬರ್ ಇಂದ ಅಕ್ಟೋಬರ್ಗೆ 6 ತಿಂಗಳು ಈಗ ನಿಮ್ ಕ್ರಿಸ್ಮಸ್ ಎಲ್ಲ ಒಟ್ಟಾಯ್ತು ಏನ್ರಿ ಕ್ರಿಸ್ಮಸ್ ಎಲ್ಲ ಏನಿಲ್ಲ ಬೈಬಲ್ ಅಲ್ಲಿ ಯಾವ್ದು ಇಲ್ಲ ಅದಕ್ಕೆ December 25th ಯೇಸು ಕ್ರಿಸ್ತು ಹುಟ್ಟರು ಅಂತ ಅಂದ್ಬಿಟ್ಟು ಬೈಬಲ್ ಏನಿಲ್ಲ ರೆಕಾರ್ಡ್ ಎಲ್ಲೂ ಇಲ್ಲ ಆಕ್ಚುಲಿ ಇದು ನಿಮ್ ಇನ್ಫಾರ್ಮೇಶನ್ ಇದು ಬೈಬಲ್ ಅಲ್ಲಿ ಅಥೆಂಟಿಕ್ ಆಗಿಲ್ಲ ಆದ್ರೆ ನಾವು ದೃಢವಾಗಿ ಹೇಳ್ಬೋದು ಅವರು ಹುಟ್ಟಿರ್ಬೇಕಾದ್ರೆ ಅಕ್ಟೋಬರ್ ತಿಂಗಳಲ್ಲಿ ಹೇಗಿರ್ತಾರೆ ಅವರು ಹುಟ್ಟಿರ್ತಾರೆ ಅಂತ ಅದರ ಅದರಿಂದ ಕರ್ತನೆ ಪ್ರೀತಿ ಅಂದ ಸದಸ್ಯರಿಗಳೇ ಯೇಸು ಕ್ರಿಸ್ತು ಹುಟ್ಟಿದ್ದು December 25th ಅಂತೂ ಅಲ್ವೇ ಅಲ್ಲ ಅರ್ಥ ಇದ್ರ ಅದಕ್ಕೆ ಮತ್ತೆ December 25th ಹೆಂಗ್ ಬಂತು ಅಂತ ನೋಡ್ಬೇಕಾದ್ರೆ ಏನ್ರಿ December 25th ಪೇಗನ್ ಧರ್ಮದಿಂದ ಬಂದಿರಂತ ಒಂದು ದಿನ ದಟ್ ಈಸ್ ನಾಟ್ ದ ಬರ್ತ್ ಆಫ್ ಕ್ರೈಸ್ಟ್ ಅಲ್ಲ ಏನ್ರಿ ಒಬ್ಬ ರಾಜ ಇರ್ತಾನೆ ರೋಮ್ ಅಲ್ಲಿ ಒಬ್ಬ ರಾಜ ಇರ್ತಾನೆ ಡಯಾನಿಸಸ್ ಅಂತ ರಾಜ ಅವರು ಏನ್ ಮಾಡ್ತಿರ್ತಾರೆ ಅಂದ್ರೆ ಅವ್ರು ಬಂದ್ಬಿಟ್ಟು ಅವ್ರ ದೇವ್ರನ್ನ ಆರಾಧನೆ ಮಾಡ್ತಿರ್ತಾರೆ ಅನ್ಯ ದೇವತೆಗಳನ್ನ ಆರಾಧನೆ ಮಾಡ್ತಾರೆ ಅನ್ಯ ದೇವತೆಗೆ ಒಬ್ಬ ಮಗ ಇದ್ದಂತೆ ಆ ಮಗ ಹುಟ್ಟಿದ್ದು ಯಾವಾಗ ಅಂದ್ರೆ December 25th ಅದರ ಇವ್ರೇನ್ ಮಾಡಿದ್ರು ಅನ್ಯ ವಿಶ್ವಾಸದಲ್ಲಿರೋ ಅನ್ಯ ಜನಗಳು ಕ್ರಿಸ್ತರ ನಂಬಿಕೆಗೆ ಬಂದಾವಾಗ ಇಲ್ಲಿ ದೇವ್ರ ಮಗನಾಗಿರ್ತ ಯೇಸು ಕ್ರಿಸ್ತನಿಗೆ ಬರ್ತಡೇನೆ ಇಲ್ಲ ನಿಂಗೆ ಮಗ ಆಮೇಲೆ ಬರ್ತಡೇ ಇರ್ಬೇಕಾದ ಅಂತ ಏನ್ ಮಾಡಿದ್ರು ಇವರು ಒಂದು ಬರ್ತಡೇ ಫಿಕ್ಸ್ ಮಾಡೋಣ ಶುರು ಮಾಡಿದ್ರು ಸೊ ಬೈಬಲ್ ರೆಕಾರ್ಡ್ ಇಲ್ಲಲ್ಲ ಯಾವ ಹುಟ್ಟರು ಅಂತ ಯಾವ ಒಂದು ತಿಂಗಳು ಹುಟ್ಟಾರಂದ್ರೆ ಕೊಟ್ಟಾರ ಡೇಟ್ ಇಟ್ಕೊಟ್ಟಾರ ಇಲ್ಲ ವರ್ಷ ಸ್ವಲ್ಪ ಲೆಕ್ಕ ಹಾಕೋಬೋದು ಅಷ್ಟೇ ಎಕ್ಸಾಕ್ಟ್ ಆಗಿ ಹೆಂಗ್ ಗೊತ್ತು ಅದಕ್ಕೆ ಏನ್ ಮಾಡಿದ್ರು ನೋಡಿ ಅವರು ದೇವ್ರೆ
ಅವ್ರು ದೇವ್ರ ಮಗ ಅಂದ್ಮೇಲೆ ಇವ್ರು ದೇವ್ರ ಮಗ ತಾನೆ, ಇಬ್ರು ಈಕ್ವಲ್ ತಾನೆ ಅಂತ ಏನ್ ಮಾಡ್ಬಿಟ್ರು, ಅವ್ರು ಹುಟ್ಟಿರಂತ ಡೇಟ್ ನ ತೆಗೆದ್ಬಿಟ್ಟು ಇವ್ರಿಗೆ ಕುಂಡಿಸ್ಬಿಟ್ರು. ಅದ್ರ ಹೆಂಗೆ ಅಂದ್ರೆ ನಮ್ಮ ಇಂಡಿಯಾದ ಇದೆ ನೋಡಿರ್ತೀನಿ, ಎಷ್ಟೋ ಒಂದು 50 ವರ್ಷಕ್ಕೆ ಮುಂಚೆ ಇಟ್ಟಿರೋರು, 50-60 ವರ್ಷಕ್ಕೆ ಮುಂಚೆ ಹುಟ್ಟಿರಂತ ಇಲ್ಲಿ ಯಾರು ಹಿರಿಯರು ಯಾರ ಇದ್ರೆ ಅವ್ರ ಬರ್ತ್ ರೆಕಾರ್ಡ್ ಕೇಳ್ರಿ, ಇಲ್ವೇ ಇಲ್ಲ. ಅವ್ರು ಯಾವಾಗ ಹುಟ್ಟಿರುತ್ತ ರೆಕಾರ್ಡ್ ಇಲ್ಲ. ಇವ್ರ ಅಪ್ಪ ಅಮ್ಮ ಯಾವ ಡೇಟ್ ಕೊಟ್ಟರೆ ಗವರ್ಮೆಂಟ್ ಹಾಸ್ಪಿಟಲ್ ಅದೇ ಮುಗಿತ ಅದೇ ಡೇಟ್. ಆಕ್ಚುಲಿ ಅದಕ್ಕಿಂತ ಮುಂಚೆನೆ ಹುಟ್ಟಿರ್ತಾರೆ. ಅದ್ರ ಈ ತರ ಏನಾಗುತ್ತಂದ್ರೆ ಏಸು ಕ್ರಿಸ್ತ ಹುಟ್ಟಿದ್ದೆ ಅವಾಗ ಇವ್ರು ಏನ್ ಮಾಡಿದ್ರು, ಯಾವಾಗ ಒಂದು ಡೇಟ್ ಅಂತ ಫಿಕ್ಸ್ ಮಾಡ್ಬಿಟ್ರು. ಆಮೇಲೆ ಸ್ಯಾಂಟಾ ಕ್ಲಾಸ್ ಅಂತೆ, ಆಮೇಲೆ ಇನ್ನೊಂದೇ ಅಂತೆ, ಕ್ರಿಸ್ಮಸ್ ಟ್ರೀ ಅಂತೆ, ಸ್ಟಾರ್ ಅಂತೆ, ಇವೆಲ್ಲ ಎಲ್ಲೇ ಇದೆ ಬೈಬಲ್ ಅಲ್ಲಿ? ಎಲ್ಲ ಬೈಬಲ್ ಎಲ್ಲೂ ಇಲ್ಲ. ಅದನ್ನ ನೋಡ್ಬೇಕ್ರೆ ದಾನಿಯೇಲ್ ಪ್ರವಾದನೆಯಲ್ಲಿ ನಮ್ಗೆ ಸ್ಪಷ್ಟವಾಗಿ ಏನ್ ಗೊತ್ತಾಗ್ತದ್ರೆ, ಯೇಸು ಕ್ರಿಸ್ತು ಒಂದು ಭೂಲೋಕದಂತ ಮಿನಿಸ್ಟ್ರಿ. ಅದರ ಎಷ್ಟು ವರ್ಷ ಆಯ್ತು? 33.5 ಇಯರ್ಸ್ ಇತ್ತು. ಅವ್ರು ಹುಟ್ಟಿದ್ದು 1 BC October ಅಲ್ಲಿ ಅಂತೆ. ಕ್ಲಿಯರ್ ಪ್ರೂಫ್ ನಮ್ಗೆನಾಗಿದೆ, ನಮ್ಗೆ ಇದೆ. ಓಕೆಂದ್ರ ಇದಕ್ಕೆ ದಾನಿಯೇಲ್ 9 ಅಂತ ಹೇಳಿದಂತ ಯೇಸು ಕ್ರಿಸ್ತನ ಮೊದಲನೇ ಒಂದು ಬರುವಿಕೆಯನ್ನು ಪ್ರವಾದನೆ. ಓಕೆಂದ್ರ ಅರ್ಥ ಆಯ್ತಾ? ಯಾರಿಗೇನು ಡೌಟ್ಸ್ ಇದೆಯಾ? ಸರಿ, ಯಾರಿಗೇನು ಡೌಟ್ಸ್ ಇದೆಯಾ? ಸರಿ, ಓಕೆ. ನೀವು ದಯವಿಟ್ಟು ನೋಟ್ಸ್ ನೀವೇ ಮಾಡಿ, ನೀವು ರಿವೈಸ್ ಮಾಡಿ, ಅದರ ನೋಟ್ಸ್ ಗಳನ್ನ ರಿವೈಸ್ ಮಾಡಿ. ಏನೋ ನಿಮ್ ಡೌಟ್ಸ್ ಇತ್ತು ನಾವೇ ಮಾಡೋಣ, ಖಂಡಿತವಾಗ ಇದನ್ನ ನಾವು ಡಿಸ್ಕಸ್ ಮಾಡೋಣ. ಆಮೇಲೆ ಇನ್ನೊಂದು ನಿಮ್ಗೆಲ್ಲರಿಗೂ ಒಂದು